ಹಾಯ್ ಫ್ರೆಂಡ್ಸ್ ನಾನು ರವಿ ಸಿ ನಾಯ್ಕರ್ ಸೊ ಇವತ್ತಿನ ಪ್ರಚಲಿತ ಘಟನೆಯಲ್ಲಿ ಸೊಮ್ಮೆ ಇಂಪಾರ್ಟೆಂಟ್ ಪ್ರಚಲಿತ ಘಟನೆ ಪ್ಲಸ್ ಏನಪ್ಪ ಅಂದ್ರೆ ನಿನ್ನೆ ವೀಡಿಯೋ ಸ್ವಲ್ಪ ಭಾಳ ದಿನದ ವೆಯ್ಟ್ ಇದೆ ಒಂದು ಡಿಸ್ಕಷನ್ ಮಾಡಿ ವಿ ಇಲ್ಲಿ ನೋಡ್ಕೊಡಿರಿ ಕರೆಂಟ್ ಅಫೇರ್ಸ್ ಅಷ್ಟೇ ಹೇಳಿರಿ ಸಬ್ಜೆಕ್ಟ್ ಹೇಳಬೇಡ್ರಿ ಅಂತ ಇದ್ದಾರೆ ಎಷ್ಟೋ ಜನ ಕಮೆಂಟ್ಸಲ್ಲಿ ಏನಪ್ಪ ಅಂದ್ರೆ ಲೈವ್ ಚಾಟಲ್ಲಿ ಸಬ್ಜೆಕ್ಟ್ ಅಷ್ಟೇ ಹೇಳಬೇಡ್ರಿ ಮೀನ್ಸ್ ಕರೆಂಟ್ ಅಫೇರ್ಸ್ ಬೇಡ ಇಲ್ಲ ಸಬ್ಜೆಕ್ಟ್ ಬೇಕು ಅಂತರ ಡಿವೈಡ್ ಮಾಡ್ರಿ ಅಂತಾರೆ ಇಲ್ಲಿ ನೋಡ್ಕೊಡ್ರೆ ಪ್ರಚಲಿತ ಘಟನೆ ಓದ್ಮ ಓದಬೇಕಾದ್ರೆ ನಮಗೆ ಸಬ್ಜೆಕ್ಟ್ ಗೊತ್ತಿದ್ರೆ ಅಷ್ಟೇ ಪ್ರಚಲಿತ ಘಟನೆ ಅರ್ಥ ಆಗತ್ತೆ ಪ್ಲಸ್ ಏನಪ್ಪ ಪಂದ್ರೆ ಇತ್ತೀಚಿನ ದಿನಗಳಲ್ಲಿ ನೋಡ್ಕೊಡ್ರಿ ಎಪ್ಪತ್ತರಿಂದ ಎಂಬತ್ತು ಪ್ರತಿಶತ ಪ್ರಶ್ನೆಗಳು ಏನಪ್ಪ ಅಂದ್ರೆ ಪ್ರಚಲಿತ ಘಟನೆ ಆಧಾರದ ಮೇಲೆ ಏನಪ್ಪ ಅಂದ್ರೆ ವಿಷಯವಾಗಿ ಬರತ್ತು ಸೊ ಪ್ಲೀಸ್ ಅದಕ್ಕೆ ತನ್ನ ಕರೆಂಟ್ ಅಫೇರ್ಸ್ ಅಂದ್ರೆ ಬರೀ ಒನ್ ವರ್ಡ್ ಒನ್ ಲೈನ್ ಅಲ್ಲ ವಿಷಯ ತಿಳ್ಕೊಂಡಾದ ಮೇಲೆ ನೀವು ಒನ್ ವರ್ಡ್ ಯಾವ್ದು ಬೇಕು ಯಾವುದು ಬೇಡ ಅಂತ ನಿಮಗೆ ಗೊತ್ತಾಗತ್ತೆ ಸೊ ಪ್ಲೀಸ್ ಆ ಥರ ಅಂದಾಗ ಕರೆಂಟ್ ಅಫೇರ್ಸ್ ಅಂದ್ರೆ ಬರೀ ಒನ್ ವರ್ಡ್ ಓದ್ಕೊಂತ ಟೈಮ್ ವೇಸ್ಟ್ ಮಾಡಕ್ ಹೋಗ್ಬಿಡ್ರಿ ಬಿಕಾಸ್ ಎಲ್ಲ ಏನ್ಪಾ ಸಬ್ಜೆಕ್ಟ್ ಗೆ ಆಧಾರಿತವಾಗಿ ಏನಪ್ಪ ಅಂದ್ರ ತಗೊಂತ ಇದನ್ಸ್ ರೈಟ್ ಸೊ ಇವತ್ತಿನ ಸೆಷನ್ ಅಂದ್ರೆ ಸಮ್ ಇಂಪಾರ್ಟೆಂಟ್ ಏನಪ್ಪ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಫ್ಯಾಕ್ಚುಯಲ್ಸ್ ನೋಡೋಣ ರೈಟ್ ಅಲ್ಲಿಗೆ ಹೋದಕ್ಕೆ ಮುಂಚೆ ನೋಡ್ಕೊಡ್ರಿ ಎಷ್ಟೋ ಜನ ಅಂದ್ರೆ ಈ ಫೀಲ್ಡಿಗೆ ಬಂದಮೇಲೆ ಇದರಲ್ಲಿ ಬಂದ ಮೇಲೆ ಏನು ಬಂದಾಗ ಸ್ಟಾರ್ಟಿಂಗು ಬೇರೆಯವರು ಏನು ಅನ್ಕೊತಾರೋ ಬೇರೆಯವ್ರು ಏನು ತಿಳ್ಕೊತಾರೋ ನೀವು ಏನಾದರೂ ಪ್ಲ್ಯಾನ್ ಮಾಡಬೇಕಾದ್ರೆ ಅದು ವರ್ಕ್ ಆಗುತ್ತೋ ಇಲ್ಲೋ ಬೇರೆಯವ್ರಿಗೆ ಏನಾದರೂ ಒಪಿನಿಯನ್ ಹೇಳ್ತಾರಂತೇಳಿ ಅದನ್ನ ಮಾಡ್ತಾಯಿಲ್ಲ ಫಸ್ಟ್ ತಿಳ್ಕೊಡ್ರೆ ಏನಪ್ಪ ಆ್ಯಟ್ ಫಸ್ಟ್ ನೀವು ಏನೇ ಮಾಡಬೇಕು ಇವಾಗ ನಾ ಏನೇ ಓದಬೇಕಂದ್ರೆ ಆ್ಯಟ್ ಫಸ್ಟ್ ಆಸ್ಕ್ ಯು ದೇ ವಿಲ್ ಆಸ್ಕ್ ಯು ಏನಪ್ಪದ್ರೆ ವೈ ನಾವು ಏನೇ ಮಾಡಬೇಕಂತ ಹೋಗ್ಬೇಕಾದ್ರೂ ಆಬಿಯಸ್ ನೋಡಿ ಇಲ್ಲಪ್ಪ ನಾನು ಪಿ ಎಸ್ ಐಗೆ ಓದ್ತೇನೆ ನಾ ಕೆ ಎಸ್ಗೆ ಓದ್ತೀನಿ ಇಲ್ಲ ಐ ಎ ಎಸ್ಗೆ ಓದ್ತಾನೆ ಅಂದಾಗ ನೋಡಿ ಕೇಳ್ರಿ ಇವಾಗ ನಾ ಪಿ ಎಸ್ ಐದ್ತೇನೆ ಅಂತಲೇ ಪಬ್ಲಿಕ್ ಏನಂತಾರೆ ಪಿ ಎಸ್ ಐ ಬ್ಯಾಡಪ್ಪ ಕಾಂಪಿಟೇಷನ್ ಭಾಳ ಐತಿ ಪಿ ಸಿಗೆ ಓದಂತಾರೆ ಅದೇ ನೀವು ಪಿ ಸಿಗೆ ಗೆ ಅಂದಾಗ ಏನು ಹೇಳ್ತಾರೆ ಅಂದಾಗ ಬ್ಯಾಡ್ ಬಿಡೋರು ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಭಾಳ ಅದರ ಮತ್ತೆ ಯಾಕೆ ಬಿಡು ಅಂತಾರೆ ಮೀನ್ಸ್ ಆಲ್ವೇಸ್ ನೀವು ಯಾವುದೇ ಕೆ ಎಸ್ ಮಾಡ್ತೀಂದ್ರೆ ಏನಂತಾರೆ ಕೆ ಎಸ್ ಕರೀದು ಯಾವಾಗ ಐತೆನಪ್ಪ ಫಸ್ಟ್ ಗೆ ಏನಪ್ಪ ಅಂದ್ರೆ ಬೇರೆ ಯಾವುದಾದ್ರು ನೋಡ್ಕೊಂಡ್ರೆ ಐ ಎ ಎಸ್ ಅಂದಾಗ ಆಗುತ್ತೋ ಇಲ್ಲ ಗ್ಯಾರಂಟಿ ಇಲ್ಲ ಸೊ ಮತ್ತೆ ಯಾಕೆ ಅದನ್ನ ಮಾಡ್ತೀವಿ ಬೇರೆ ಮಾಡಂದಾಗ ಆಲ್ವೇಸ್ ನೀವು ನೀವು ಏನೇ ಮಾಡ್ಬೇಕಂದ್ರು ಯಾರೇ ಏನು ಕೇಳ್ತಾರೆ ಅಟ್ ದ ಪಸ್ಟ್ ದೇ ವಿಲ್ ಆಸ್ಕ್ ವೈ ಯಾಕೆ ಯಾಕೆಂತನೇ ಕೇಳ್ತಾರೆ ನಿನಗೆ ಯಾಕೆ ಅಂತನೇ ಕೇಳ್ತಾರೆ ಅಂದ್ರೆ ಆಲ್ವೇಸ್ ಏನಪ್ಪ ಅಂದ್ರೆ ಸಕ್ಸಸ್ ಆದಮೇಲೆ ನಿಮ್ಮ ಟ್ರಸ್ಟ್ ಮಾಡೋಕೆ ಸ್ಟಾರ್ಟ್ ಮಾಡ್ತದೆ ಪಬ್ಲಿಕ್ ಅದಕ್ಕೆ ಏನಪ್ಪ ಅಂದ್ರೆ ನೀವು ಏನೇ ನಿರ್ಧಾರ ತಗೋಬೇಕಾದ್ರೆ ಪಸ್ಟ್ ನಿಮಗೆ ನಿಮ್ಮ ತಿಳ್ಕೊಡ್ರಿ ಆಕಾದ್ರೆ ನೋಡ್ಕೊಡ್ರಿ ಆಮೇಲೆ ಯು ಆರ್ ಡೂಯಿಂಗ್ ಇಟ್ ಬಟ್ ಲೇಟರ್ ಲೇಟರ್ ಅಂದಾಗ ನೀವು ಯಾವ್ದಾರ ಒಂದು ಸ್ಥಾನ ಮುಟ್ಟಿದ ಮೇಲೆ ಏನು ಹೇಳ್ತಾರೆ ನೋಡ್ರಿ ಆಸ್ಕ್ ಯು ಹೌ ಯು ಡಿಡ್ ಇಟ್ ಅಂದಾಗ ನಾ ಯಾವ ಥರ ನಿರ್ಧಾರ ತೊಗೋಬೇಕಾದ್ರೆ ಏನಾದರೂ ಯಾಕೆ ತೊಗೊಂಡಿ ಅಂತ ಕೇಳ್ತಾರೆ ಓಕೆ ಯಾಕೆ ತೊಗೊಳಗತ್ತಿ ಬಿಡು ಆಲ್ವೇಸ್ ಏನಪ್ಪ ಅಂದ್ರೆ ಹೇಳೋಕ್ಕೆ ಟ್ರೈ ಮಾಡ್ತಾರೆ ಅದೇ ನೀನು ನಿರ್ಧಾರದಲ್ಲಿ ನೀನು ಅಂದ್ರೆ ಸದೃಢವಾಗಿದ್ದುಕೊಂಡು ನಿನ್ನ ಗುರಿ ಮುಟ್ಟಿದ ಮೇಲೆ ಏನು ಪಂದಾಗ ನಿನ್ನೇನು ಕೇಳ್ತಾರೆ ಅದು ಹೇಗೆ ಅಂತ ಕೇಳ್ತಾರೆ ಅದನ್ನು ಹೇಗೆ ಮಾಡಿದೆ ಅಂತೇಳಿ ಜಸ್ಟ್ ಬೆಸ್ಟ್ ಎಕ್ಸಾಂಪಲ್ ನೀವು ಏನೇ ಓದಬೇಕಾದ್ರೆ ನಿಮ್ಮ ರೂಮೇಟ್ಸ ಏನಪ್ಪ ನಿನ್ನ ರೂಮೇಟ್ ಏನುಪಂದಾಗ ನೀನು ನೋಟ್ಸ್ನು ಕೂಡ ನಂಬಂಗಿಲ್ಲವಾ ನೀನು ನೋಟ್ಸ್ ಬರ್ದಿದ್ದು ಚಲೋ ಕೊಡ್ತಾ ಕೊಡ್ತಾಯಿದ್ರು ಕೂಡ ನಂಬಂಗಿಲ್ಲ ಅದೇ ನೀ ಸೆಲೆಕ್ಷನ್ ಆಗಿ ಹೋದ್ಮೇಲೆ ಏನಂತ ಅಂದಾಗ ನಿನ್ನ ನೋಟ್ಸು ಯಾರಿಗೆ ಕೊಡೋಕೋಬೇಡ್ರೆ ನನಗೇ ಕೊಡು ನನಗೇ ಕೊಡು ಅಂತೇನು ಅಂದಾಗ ಕಾಡಿಬೇಡಿ ನೀನು ನೋಟ್ಸ್ ಅಂದ್ರೆ ಅಂದಾಗ ಸೊ ನೀವು ಯಾವಾಗಲೂ ಏನಾದರೂ ಪ್ರಾರಂಭ ಮಾಡಬೇಕಾದ್ರೆ ನಿಮ್ಮ ಮನಸ್ಸಿಗೆ ಅದು ಮಾಡಲೇಬೇಕಂತ ಅನಿಸಿತ್ತು ನೀವು ಅದನ್ನು ಮಾಡೇ ಮಾಡ್ತೀರಿ ಅಂತ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇದ್ರೆ ಸೊ ಪ್ಲೀಸ್ ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋಬೇಡ್ರಿ ಏನಾದರೂ ಮಾಡಿ ಅಟ್ ದ ಎಂಡ್ ಅಂದ್ರೆ ನೀವು ಹ್ಯಾಪಿ ಆಗಿದ್ರಲ್ಲ ಅನ್ನೋದೇ ಕೌಂಟ್ ಆಗುತ್ತೆ ಸೊ ಪ್ಲೀಸ್ ಏನೇ ಮಾಡಬೇಕಾದ್ರೂ ಅವ್ರು ಏನು ಅನ್ಕೊತಾರೆ ಇವ್ರು ಏನ್ಕೊತಾರೆ ಡಿಸಿಷನ್ ತೊಗೊಳಕೋದು ಕೊಡ್ರಿ ಸೊ ನಿಮ್ಗೆ ಕನ್ಸುತ್ತಾ ನೀವು ಮಾಡಿಕೊಡ್ರಿ ಯಾಕಂದ್ರೆ ಲೇಟರ್ ಅನ್ ಒನ್ಸ್ ನಿಮ್ಮ ಗೋಲ್ ರೀಚ್ ಆದಮೇಲೆ ಪಬ್ಲಿಕ್ ನಿಮ್ಮನ್ನು ಕೇಳೋಕ್ಕೆ ಸ್ಟಾರ್ಟ್ ಮಾಡ್ತದೆ ನೀವು ಹೇಗೆ ಮಾಡಿದೆ ಹೇಗೆ ಮಾಡಿದೆ ಅಂತೇಳಿ ಅದಕ್ಕೆ ಆಲ್ವೇಸ್ ನಿಮ್ಮ ಡ್ರೀಮ್ನಲ್ಲಿ ನೀವು ವರ್ಕ್ ಮಾಡಿರಿ ಬೇರೆಯವರ ಡ್ರೀಮಲ್ಲಿ ನೀವು ವರ್ಕ್ ಮಾಡೋಕೆ ಹೋಗ್ಬೇಡ್ರಿ ಓಕೆ ನಿಮ್ಮ ಎಬಿಲಿಟಿ ನಿಮ್ಗೆ ಏನು ಗೋಲ್ ಐತಲ್ಲ ಅದರಲ್ಲೇ ಏನಪ್ಪಂದ್ರೆ ಸಾಧನೆ ಮಾಡಿರಿ ಪಬ್ಲಿಕ್ ಒಪಿನಿಯನ್ ಸ್ಟಾರ್ಟಿಂಗ್ ತೊಗೊಳಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಪಬ್ಲಿಕ್ ಏನಪ್ಪಂದ್ರೆ ಇವಾಗ ಇಲ್ದಾಗ ನಿನಗೆ ಏನಪ್ಪ ಅಂದ್ರೆ ಡಿಸ್ಕ್ರೈಸ್ ಮಾಡತೈತಿ ಆಮೇಲೆ ನೀನು ರೀಚ್ ಆದಮೇಲೆ ಏನು ಪಂದ್ರೆ ನೀನು ಹೊಗುಳ್ತೈತಿ ಆ ಗ್ಯಾಪಲ್ಲಿ ಇರ್ತದ್ರೆ ಆ ಗ್ಯಾಪಲ್ಲಿ ನಿನ್ನ ತಾಳ್ಮೆಯನ್ನು ನೀವು ಕಳೆದುಕೊಳ್ಳೋಕೆ ಹೋಗ್ರಿ ಓಕೆ ಸೊ ಇವತ್ತಿನ ಸೆಷನಲ್ಲಿ ಅಂದಾಗ ಜಸ್ಟ್ ಒಂದು ಪಾಯಿಂಟ್ ಹೇಳಬೇಕನ್ಸು ಬಿಕಾಸ್ ಗೌರ್ಮೆಂಟ್ ಎಕ್ಸಾಮ್ಸ್ ಏನಪ್ಪ ಮುಂದೆ ಭಾಳ ಗೌರ್ಮೆಂಟ್ ಎಕ್ಸಾಮ್ ಬರುವುದರಿಂದಾಗ ಸೊ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಂಡು ಮುಂದೋಗ್ರಿ ನಿಮ್ಮ ಪ್ರಿಪ್ರೇಷನ್ ಮಾಡ್ರಿ ಓಕೆ ಇಲ್ಲಿ ನೋಡ್ಕೊಡ್ರಿ ವೆರಿ ವೆರಿ ಇಂಪಾರ್ಟೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಏನು ಬಂದಿತ್ತು ಅಂದಾಗ ಬೆಳಿಗ್ಗೆ ಬೆಳಿಗ್ಗೆ ಏನಪ್ಪ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡ್ತಿತ್ತು ಅಂದ್ರೆ ಭಾರತೀಯ ವೈದ್ಯಕೀಯ ಇವಾಗ ನೋಡ್ರಿ ನೀಟ್ ಅಂತ ಇದ್ರಲ್ಲ ಇವಾಗೆಲ್ಲ ಅಡ್ಮಿಷನ್ ಸ್ಟಾರ್ಟ್ ಅದು ನೀಟ್ ಇಲ್ಲೇನು ಹೇಳ್ತಾ ಇದ್ದಾರೆ ನೋಡ್ಕೊಡ್ರಿ ಭಾರತೀಯ ವೈದ್ಯಕೀಯ ಶಿಕ್ಷಣ ಕ್ಷೇತ್ರಗಳಲ್ಲಿ ಒ ಬಿ ಸಿ ಮತ್ತು ಇ ಡಬ್ಲ್ಯೂ ಎನ್ ಪರ ಮೀಸಲಾತಿ ಜಾರಿ ಅಂತ ಹೇಳ್ತಾರೆ ಇಲ್ಲಿ ನೋಡಿಕೊಡ್ರಿ ನಮ್ಮ ವ್ಯವಸ್ಥೆಯಲ್ಲಿ ಏನಪ್ಪ ಅಂದಾಗ ಮೀಸಲಾತಿಗಳಿದು ಮೀನ್ಸ್ ಶೈಕ್ಷಣಿಕವಾಗಿ ಉದ್ಯೋಗದಲ್ಲಿ ಮೀಸಲಾತಿ ಅದು ಅಂದಾಗ ಏನು ಅಂದಾಗ ಇವಾಗ ಏನಪ್ಪ ಅಂದ್ರೆ ನೀಟ್ ಅಡ್ಮಿಷನ್ ಮೀನ್ಸ್ ಡಿಗ್ರಿ ಕಾಲೇಜ್ಗೆ ಏನಪ್ಪ ಅಂದ್ರೆ ವೈದ್ಯಕೀಯ ಕಾಲೇಜ್ಗಳ ಡೆಂಟಲ್ ಆಗಿರೋದು ಮೆಡಿಕಲ್ ಆಗಿರೋ ಅಡ್ಮಿಷನ್ ಸ್ಟಾರ್ಟ್ ಆಗಿರೋದ್ರಿಂದ ಏನು ಹೇಳ್ತೈತೆ ಗೌರ್ಮೆಂಟ್ ಅಂದಾಗ ಈ ವರ್ಷದಿಂದಲೇ ಎರಡು ಸಾವಿರದ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡರಿಂದಲೇ ಏನು ಪ್ರತಿ ಒಂದು ವೈದ್ಯಕೀಯ ಡೆಂಟಲ್ ಆರೀಲಿ ಮೆಡ್ಕೊಳ್ಳಿ ಅಲ್ಲಿ ಏನಪ್ಪ ಅಡ್ಮಿಷನ್ಗೆ ಯು ಜಿ ಓಕೆ ಅಂಡರ್ ಗ್ರಾಜ್ಯುಯೇಷನ್ಗೆ ಏನಪ್ಪ ಅಂದ್ರೆ ಹೇಳ್ತಾರೆ ಒ ಬಿ ಸಿ ಆ್ಯಂಡ್ ಇ ಡಬ್ಲ್ಯೂ ಎಸ್ ಏನಪ್ಪ ಜಾರಿಗೆ ಗೊಳಿಸಬೇಕು ಎಲ್ಲ ಸೀಟುಗಳನ್ನು ತುಂಬಲೇಬೇಕಂತ ಕೇಂದ್ರ ಸರ್ಕಾರ ಜಾರಿಗೊಳಿಸಿತ್ತು ಅಂದಾಗ ಇದರಿಂದ ನಿಮ್ಮ ಪರೀಕ್ಷೆಗೆ ಏನಾಗ್ತದೆ ನೋಡ್ಕೊಡ್ರಿ ಇಲ್ಲಿ ನೋಡಿಕೊಡ್ರಿ ಯಾರಾದರೂ ಐ ಎ ಎಸ್ ಕೆ ಎಸ್ ಬರೆಯಿದ್ರೆ ಈ ಡಾಟಾ ಏನ್ಪಿಟ್ಕೊಡ್ರಿ ಇದರಿಂದ ಎಷ್ಟು ಲಾಭ ಆಗುತ್ತೆ ಇಲ್ಲಿ ನೋಡಿಕೊಡ್ರಿ ಈ ಮೀಸಲಾತಿಯನ್ನು ಜಾರಿಗೆಗೊಳಿಸುವುದರಿಂದಾಗ ವೈದ್ಯಕೀಯ ಮೀನ್ಸ್ ಡೆಂಟಲ್ ಮತ್ತು ಮೆಡಿಕಲ್ ಕಾಲೇಜಸ್ಗಳಲ್ಲಿ ಎಷ್ಟು ಅಭ್ಯರ್ಥಿಗಳು ಅಡ್ಮಿಷನ್ ಆಗ್ಬೋದು ಈ ರಿಸರ್ವೇಷನಲ್ಲಿ ಅಂದಾಗ ನೋಡ್ಕೊಳ್ಳಿ ಒ ಬಿ ಸಿ ಅಲ್ಲಿ ಏನಪ್ಪ ನೂರು ಜನ ನೆಕ್ಸ್ಟ್ ಏನಪ್ಪ ಅಂದಾಗ ಓಕೆ ಎಮ್ ಬಿ ಬಿ ಎಸ್ ಇಂದ ನೋಡಿಕೊಳ್ಳ್ರಿ ಇಷ್ಟು ಜನ ಆದರೆ ನನಗೇನು ಗೊತ್ತಾಗಬೇಕಂದ್ರೆ ಇ ಡಬ್ಲ್ಯೂ ಎಸ್ ಇಂದ ಎಷ್ಟು ಜನ ಹೇಳಿ ನಂಬರ್ ಬೇಕಾಗಿಲ್ಲ ಆದರೆ ನನಗೇನು ಬೇಕಿಲ್ಲ ಸರ್ಕಾರ ಏನು ಹೇಳತ್ತೈತೆ ಅಂದರೆ ಒ ಬಿ ಸಿ ಮೀಸಲಾತಿ ಮತ್ತು ಇ ಡಬ್ಲ್ಯೂ ಎಸ್ ಮೀಸಲಾತಿ ಬಗ್ಗೆ ಅಂದಾಗ ನಿಮ್ಮ ಎಕ್ಸಾಮ್ಗೆ ಆಗಿ ಕ್ವೆಶನ್ ಏನಪ್ಪ ಅಂದ್ರೆ ಇದರ ರಿಲೇಟೆಡ್ ಏನು ಮಾಡ್ತಾನೆ ಸಂವಿಧಾನ ಎತ್ತಾಗ್ತಾನೆ ಸಂವಿಧಾನ ಕ್ವಶನ್ ಎತ್ತಾಗ್ತಾನೆ ಅಂದಾಗ ಫಸ್ಟ್ ನಾವು ಎಲ್ಲಿಂದ ಬರಬೇಕಂದಾಗ ನಮ್ಮ ಸಂವಿಧಾನ ಸೊ ಪ್ಲೀಸ್ ಇವ್ನ ನೋಟ್ ಮಾಡಿಕೊಡ್ರಿ ಸಂವಿಧಾನದಲ್ಲಿ ಏನಪ್ಪ ಅಂದಾಗ ವಿಧಿಗಳನ್ನು ನೋಡಿಕೊಡ್ರಿ ವಿಧಿಗಳಂದಾಗ ಹದಿನೈದು ಮತ್ತು ಹದಿನಾರನೇ ವಿಧಿ ಏನಪ್ಪ ಅಂದ್ರೆ ನಿಮ್ಮ ಎಕ್ಸಾಮಿಗೆ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟು ಇಲ್ಲಿ ನೋಡಿಕೊಡಿರಿ ಮೀಸಲಾತಿ ಎಷ್ಟೋ ಅಪೋಸಿಷನ್ ಆಗ್ತು ಯಾವುದೋ ಒಂದು ಮೀಸಲಾತಿ ಕಾಯ್ದೆ ತರಬೇಕಂದಾಗ ಅಪೋಸಿಷನ್ ಆಗ್ತು ಆದರೆ ನಿಮ್ಮ ಪರೀಕ್ಷೆಗೆ ಸಂವಿಧಾನದಲ್ಲಿ ಎದರಲ್ಲಿ ಮೆನ್ಷನ್ ಮಾಡಿದಂಥ ಡೆಫಿನೆಟ್ಲಿ ಒಂದು ಮೂರು ಕ್ವಶನ್ ಕೇಳ್ತಂದಾಗ ನಮ್ಮ ಸಂವಿಧಾನದಲ್ಲಿ ಏನಪ್ಪ ಅಂದ್ರೆ ಹದಿನೈದನೇ ವಿಧಿ ಏನಪ್ಪ ಅಂದಾಗ ಯಾವುದೇ ಜಾತಿ ಲಿಂಗ ಧರ್ಮದ ಆಧಾರ ಮೇಲೆ ಏನಪ್ಪ ಅಂದ್ರೆ ಯಾರನ್ನೂ ಭೇದ ಭಾವ ಮಾಡೋಂಗಿಲ್ಲ ಅಂತ ಹದಿನೈದರಲ್ಲಿ ಹೇಳ್ತಿವಿ ಅದೇ ಹದಿನಾರಲ್ಲಿ ಏನು ಹೇಳ್ತೈತೆ ಅಂದಾಗ ಹದಿನಾರಲ್ಲಿ ಏನು ಹೇಳ್ತೈತೆ ಅಂದಾಗ ಯಾವುದೇ ವ್ಯಕ್ತಿಯನ್ನು ಯಾವುದೇ ವ್ಯಕ್ತಿನ ಜಾತಿ ಲಿಂಗ ಧರ್ಮ ಭೇದ ಭಾವ ಅಂತಂದ್ರೆ ಉದ್ಯೋಗದಲ್ಲಿ ಮಾಡಲ್ಲ ಅಂತ ಹೇಳ್ತೈತಿ ಉದ್ಯೋಗದಲ್ಲಿ ಮಾಡಲ್ಲ ಅಂತೈತಿ ಉದ್ಯೋಗದಲ್ಲಿ ಮಾಡಲ್ಲಾಯ್ತಂದಾಗ ಸೊ ಪ್ಲೀಸ್ ಹದಿನೈದು ಹದಿನಾರು ನೆನ್ಪಿಟ್ಕೊಡ್ರಿ ಈ ಎರಡು ವಿಧಿಗಳಿಂದ ಏನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮೀಸಲಾತಿ ತೊಗೊಂಬರೋಕೆ ಸ್ಟಾರ್ಟ್ ಮಾಡ್ತಾರೆ ವೆರಿ ವೆರಿ ಇಂಪಾರ್ಟೆಂಟ್ ಏನು ಮೆನ್ಷನ್ ಮಾಡಿರಲಿ ಒ ಬಿ ಸಿ ಮತ್ತು ಇ ಡಬ್ಲ್ಯೂ ಎಸ್ ಅಂದ್ರೆ ಎಷ್ಟು ಪ್ರತಿಶತ ಮೀಸಲಾತಿ ಅನ್ನೋದು ನೆನ್ಪಿಟ್ಕೊಡ್ರಿ ಓ ಬಿ ಬಿ ಒಗೆ ಏನಪ್ಪ ಇಪ್ಪತ್ತೇಳು ಪ್ರತಿಶತ ಐತಿ ಅದೇ ಥರ ಏನಪ್ಪ ಇ ಡಬ್ಲ್ಯೂ ಸಿಗ ಏನಪ್ಪ ಹತ್ತು ಪರ್ಸೆಂಟ್ ಐತಿ ಇಲ್ಲಿ ನೋಡ್ಕೊಡ್ರಿ ಇಷ್ಟು ಮೆನ್ಷನ್ ಅಂದಾಗ ಇಷ್ಟು ಮೆನ್ಷನ್ ಮಾಡಿರಂದಾಗ ಪೇಪರ್ದಲ್ಲಿ ಎಲ್ಲ ಡಿಟೇಲ್ ಇರ್ತೈತಿ ನಾವು ಅಭ್ಯರ್ಥಿಗಳವರಾದ್ರೆ ಏನಪ್ಪ ಇಲ್ಲಿಂದ ಡ್ರಾ ಮಾಡ್ಕೋಬೇಕು ನಾವು ಇಲ್ಲಿಂದ ಡ್ರಾ ಏನು ಮಾಡ್ಕೋಬೇಕಂದಾಗ ಎಷ್ಟು ಪ್ರತಿಶತ ಮೀಸಲಾತಿ ಐತಿ ಪ್ಲಸ್ ಈ ಮೀಸಲಾತಿ ತರಬೇಕಾದ್ರೆ ಯಾವುದಾದ್ರೂ ಕಮಿಷನ್ ಅಥವಾ ಆಯೋಗವನ್ನು ಮಾಡಿತ್ತು ಗೌರ್ಮೆಂಟು ಪ್ಲಸ್ ಏನಪ್ಪ ಅಂದಾಗ ಇಲ್ಲೇ ಯಾವಾಗ ಜಾರಿಗೆ ಬಂತು ಅನ್ನೋದು ಇಂಪಾರ್ಟೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಇಪ್ಪತ್ತೇಳು ಪರ್ಸೆಂಟ್ ಮತ್ತು ಏನುಪಾರ ಹತ್ತು ಪರ್ಸೆಂಟ್ ಓಕೆ ಇವಾಗ ಓ ಬಿ ಸಿ ಅಂದಾಗ ಫಸ್ಟ್ ಎಲ್ಲರ ಮೈಂಡಲ್ಲಿ ಬರೋದು ಏನಪ್ಪ ಮಂಡಲ್ ಕಮಿಷನ್ ಅಥವಾ ಮಂಡಲ್ ಆಯೋಗ ಅಂತೆಲ್ಲ ಪ್ಲೀಸ್ ನೆನ್ಪಿಟ್ಕೊಂಡ್ರಿ ಎಷ್ಟೋ ಪರೀಕ್ಷೆಯಲ್ಲಿ ಕೇಳಿದ್ದಾರೆ ಏನಪ್ಪಂದ್ರೆ ಮಂಡಲ್ ಆಯೋಗ ಮಂಡೋಲ್ ಆಯೋಗ ಯಾವ ಕ್ಷೇತ್ರದ ಸಲುವಾಗಿ ಅಂತಿತ್ತು ಸೊ ಪ್ಲೀಸ್ ನೆನ್ಪಿಟ್ಟರು ಮಂಡೋಲ್ ಆಯೋಗ ಅಂದ್ರೆ ಭಾರತ ಸರ್ಕಾರ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರಲ್ಲಿ ಏನಪ್ಪ ಈ ಏನು ಹೇಳ್ತಾರೆ ಅಂದಾಗ ಇವಾಗ ಎಕನಾಮಿಕಲ್ ಸಾರಿ ಅದರ್ ಬ್ಯಾಕ್ವರ್ಡ್ ಕಮ್ಯುನಿಟಿ ಕ್ಲಾಸಸ್ ಅಂತಲ್ಲ ಇವ್ರಿಗೇನು ಮಾಡ್ರಿ ಯಾವ ಆಧಾರದ ಮೇಲೆ ನಾವು ಎಷ್ಟು ಪ್ರತಿಶತ ರಿಸರ್ವೇಷನ್ ಕೊಡಬೇಕಂತೇಳಿ ನೀವು ಅಂದ್ರೆ ಇದನ್ನ ಅನಾಲಿಸಿಸ್ ಮಾಡ್ಕೊಂಡು ನಮ್ಗೆ ಒಂದು ವರದಿ ಕೊಡ್ರಿ ಅಂತ ಕೇಂದ್ರ ಸರ್ಕಾರ ಏನಪ್ಪ ಅಂದ್ರೆ ಹತ್ತೊಂಬತ್ತು ನೂರ ಎಪ್ಪತ್ತ್ ಒಂಬತ್ತರಲ್ಲಿ ಮಂಡಲ್ ಕಮಿಷನ್ ಅಥವಾ ಮಂಡಲ್ ಆಯೋಗ ಅಂತ ಮಾಡ್ತದೆ ಸೊ ಪ್ಲೀಸ್ ವಿತ್ ಇಯರ್ ಏನು ಬಿಟ್ಕೊಡ್ರಿ ಎಷ್ಟೋ ಪರೀಕ್ಷೆ ಕೇಳಿದ್ನ ಇವ್ರಿಗೆ ಸಬ್ಮಿಟ್ ಮಾಡಿದೆ ಏನಪ್ಪ ಅಂದ್ರೆ ಹತ್ತೊಂಬತ್ತು ನೂರ ಎಂಬತ್ತ್ಮೂರಲ್ಲಿ ರಿಪೋರ್ಟ್ ಸಬ್ಮಿಟ್ ಮಾಡ್ತಾರೆ ಇಲ್ಲ ಭಾರತದಲ್ಲಿ ಏನಪ್ಪ ಬೇರೆ ಬೇರೆ ಕ್ಷೇತ್ರದಲ್ಲಿ ಬೇರೆ ಬೇರೆ ಇದರಲ್ಲಿ ಏನಪ್ಪ ಅಂದ್ರೆ ಒಟ್ಟು ಐವತ್ತೆರಡು ಪ್ರತಿಶತ ಏನಪ್ಪ ಅಂದ್ರೆ ಜನ ಈ ಥರ ಎಕನಾಮಿಕಲಿ ಪ್ಲಸ್ ಏನಪ್ಪ ಅಂದಾಗ ಅದರ್ ಬ್ಯಾಕ್ವರ್ಡ್ ಅವ್ರಿಗೆ ಇದು ಮಾಡೋಣ ಅಂದಾಗ ಏನು ಮಾಡ್ತಾರಂದಾಗ ಎಂಬತ್ತ್ಮೂರಲ್ಲಿ ಈಗ ಮಂಡಳ ಕಮಿಷನ್ ರಿಪೋರ್ಟ್ ಕಳಿಸ್ತೈತಿ ರಿಪೋರ್ಟ್ ಅಂದರೆ ಸರ್ಕಾರಕ್ಕ ಆದರೆ ಇನ್ನೂ ಜಾರಿಗೆ ಬಂದಿರೋಂಗಿಲ್ಲ ಇನ್ನೂ ಜಾರಿಗೆ ಅಂದಾಗ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ತೊಂಬತ್ತ್ಮೂರನೆಯ ಸಂವಿಧಾನ ತಿದ್ದುಪಡಿ ಎರಡು ಸಾವಿರದ ಐದು ಸೊ ಪ್ಲೀಸ್ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಈ ಪಾಯಿಂಟ್ ನೆನ್ಪಿಟ್ಕೊಡ್ರಿ ತೊಂಬತ್ತ್ ಮೂರನೇ ಸಂವಿಧಾನ ತಿದ್ದುಪಡಿ ಎರಡು ಸಾವಿರದ ಐದರ ಮುಖಾಂತರ ಏನಪ್ಪ ಅಂದ್ರೆ ಎಲ್ಲ ಶೈಕ್ಷಣಿಕ ಕ್ಷೇತ್ರ ಮತ್ತು ಉದ್ಯೋಗದಲ್ಲಿ ಏನು ಮಾಡ್ತಾರೆ ಅಂದಾಗ ಒ ಬಿ ಸಿ ಒ ಬಿ ಸಿ ರಿಸರ್ವೇಷನ್ ಏನಪ್ಪ ಇಪ್ಪತ್ತೇಳು ಪ್ರತಿಶತವನ್ನು ಜಾರಿಗೆಗೊಳಿಸ್ತಾರೆ ಮೀನ್ಸ್ ಕಾಯ್ದೆ ಬಂದಿದ್ದು ಎರಡು ಸಾವಿರದ ಐದು ಆದರೆ ಇದು ಜಾರಿಗೆ ಆಗಿದ್ದು ಜಾರಿಗೆ ಆಗಿದ್ದು ಎರಡು ಸಾವಿರದ ಆರು ಸೊ ಪ್ಲೀಸ್ ಈಸ್ ಪಾಯಿಂಟ್ ಈ ಪಾಯಿಂಟ್ ನೆನ್ಪಿಟ್ಕೊಡ್ರಿ ಯಾಕಂದರೆ ಪ ಕರೆಂಟ್ ಅಫೇರ್ಸಲ್ಲಿ ಇದ್ರ ಬಗ್ಗೆ ವರ್ಣನೆ ಅಂದಾಗ ನಿಮಗೆ ಸಂವಿಧಾನ ಡ್ರಾ ಮಾಡ್ತಾರೆ ಸೊ ಇಲ್ಲಿ ನೋಡಿಕೊಡ್ರಿ ತೊಂಬತ್ಮೂರನೆಯ ಸಂವಿಧಾನ ತಿದ್ದುಪಡಿ ಎರಡು ಸಾವಿರದ ಐದರ ಮುಖಾಂತರ ಏನಪ್ಪ ಅಂದಾಗ ಏನು ಮಾಡ್ತಾರೆ ಒ ಬಿ ಸಿ ಗೆ ಇಪ್ಪತ್ತೇಳು ಪ್ರತಿಶತ ಏನಪ್ಪ ಮೀಸಲಾತಿಯನ್ನು ಕೊಡ್ತಾರೆ ಇದರಲ್ಲಿ ಏನಪ್ಪ ಶಿಕ್ಷಣ ಮತ್ತು ಏನಪ್ಪ ಶಿಕ್ಷಣ ಮತ್ತು ಕೆಲಸದಲ್ಲಿ ಮೀನ್ಸ್ ಉದ್ಯೋಗದಲ್ಲಿ ಸರ್ಕಾರಿ ಉದ್ಯೋಗಗಳಲ್ಲಿ ಅದೇ ಥರ ಮತ್ತೇನು ಮೆನ್ಷನ್ ಮಾಡ್ರಿ ಅವರು ಇ ಡಬ್ಲ್ಯೂ ಎಸ್ ಅಂದ್ರೆ ಇ ಡಬ್ಲ್ಯೂ ಎಸ್ ಅಂದ್ರೆ ಸೊ ಪ್ಲೀಸ್ ಇದನ್ನ ನೆನ್ಪಿಟ್ಕೊಡ್ರಿ ವೆರಿ ವೆರಿ ಇಂಪಾರ್ಟೆಂಟ್ ಎಕನಾಮಿಕಲಿ ವೀಕರ್ ಸೆಕ್ಷನ್ ಯಾವಾಗ ಆ್ಯಡ್ ಮಾಡಿದ್ರೆ ಅನ್ನೋದು ಎಷ್ಟು ಎಷ್ಟೋ ಪರೀಕ್ಷೆಯಲ್ಲಿ ಕೇಳ್ತಾ ಇದ್ದಾನೆ ಪ್ಲಸ್ ಇತ್ತೀಚೆಗೆ ಒಂದು ಟ್ರೆಂಡ್ ಆಗಿದೆ ನೋಡ್ಕೊಡ್ರಿ ಇನ್ಕ್ಲೂಡಿಂಗ್ ಕೆ ಎಸ್ ಮನೆ ಆಗಿರೋ ಎಫ್ ಡಿ ಎಲ್ಲಿ ಅಂತ ಬಂದಾಗ ಮಸೂದೆಯನ್ನು ಕೇಳ್ತಾ ಇದ್ದಾನೆ ಎಲ್ಲರೂ ತಿದ್ದುಪಡಿ ಸಂಖ್ಯೆ ನೋಡಿದ್ದಾರೆ ಕಾಯ್ದೆ ತಿದ್ದುಪಡಿ ನೋಡಿದ್ದಾರೆ ಮಸೂದೆ ಕೇಳಾತಾನೆ ಒಂದು ಮಸೂದೆ ಅಂದ್ರೆ ನೋಡಿಕೊಡಲಿ ಮಸೂದೆ ಯಾವುದೇ ಒಂದು ಯಾವುದೇ ಒಂದು ನೋಡಿಕೊಡಿ ಲೋಕಸಭೆ ಅಥವಾ ರಾಜ್ಯಸಭೆಯಲ್ಲಿ ಏನಪ್ಪ ಅಂದ್ರೆ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡ್ಬೇಕಂತೇಳಿ ಯಾವುದಾದ್ರೂ ಒಬ್ಬ ಎಂ ಪಿ ಏನು ಮಾಡ್ತ ಅಂದಾಗ ಒಂದು ಮಸೂದೆ ಒಂದು ಪ್ರಸ್ತಾವನೆ ಬಿಡ್ತಾನೆ ಅದನ್ನು ಡಿಸ್ಕಷನ್ ಆದಮೇಲೆ ಅದು ಎರಡೂ ಸದನ ದಾಟಿ ಆದಮೇಲೆ ರಾಷ್ಟ್ರಪತಿಯಿಂದ ರಾಷ್ಟ್ರಪತಿಯಿಂದ ಅಂಗೀಕಾರ ಅಥವಾ ಸೈನ್ ಆತಂದ್ರೆ ಅಂದ್ರೆ ಮಸೂದೆ ಇದ್ದಿದ್ದು ಕಾಯ್ದೆ ಆಕತಿ ಆದರೆ ಇತ್ತೀಚೆಗೆ ಎರಡು ಕೊಡ್ರಿ ಕೆ ಎಸ್ ಎರಡು ಸಾವಿರದ ಇಪ್ಪತ್ತು ಮತ್ತು ಎಫ್ ಡಿ ಏನು ಮಾಡತ್ತೆ ಅಂದಾಗ ತಿದ್ದುಪಡಿ ಸಂಖ್ಯೆ ಕೊಟ್ಟು ಏನು ಮಾಡತ್ತ ಮಸೂದೆ ಎಷ್ಟನೇ ಮಸೂದೆ ಇದು ಅಂತ ಅಂದಾಗ ಎಲ್ಲ ಮಸೂದೆಗಳು ಪಾಸ್ ಆಗ್ತಾವಂತಿಲ್ಲ ಎಲ್ಲ ಮಸೂದೆಗಳು ಕಾಯ್ದೆ ಆಗ್ತಾವಂತ ಗ್ಯಾರಂಟಿ ಇಲ್ಲ ಅದು ಎರಡೂ ಸದನದಲ್ಲಿ ಒಪ್ಕೊಂಡು ರಾಷ್ಟ್ರಪತಿ ಸೈನ್ ಹಾಕಿದ್ರು ಅಷ್ಟೇ ಏನಪ್ಪ ಅಂದ್ರೆ ಕಾಯ್ದೆ ಆಗ್ತಾ ಇದೆ ಅಂದಾಗ ಇ ಡಬ್ಲ್ಯೂ ಎಸ್ ಎಕನಾಮಿಕಲಿ ವೀಕರ್ ಸೆಕ್ಷನ್ ಏನಾಯ್ತಲ್ಲ ಇದು ನೂರ ಓಕೆ ನೂರ ಮೂರನೆಯ ಸಂವಿಧಾನ ತಿದ್ದುಪಡಿ ಅಂದರೆ ಎಷ್ಟನೇ ಮಸೂದೆ ಅಂತ ಕೇಳ್ತಾರೆ ನೆನಪಿಟ್ಕೊಂಡ್ರೆ ಎಷ್ಟನೇ ಮಸೂದೆ ಅಂದಾಗ ನೂರ ಇಪ್ಪತ್ತ್ನಾಲ್ಕನೇ ಮಸೂದೆ ಏನಪ್ಪ ಮಸೂದೆ ಎದ್ರಿಗೆ ಸಂಬಂಧಪಟ್ಟಿದ್ದಾಗ ಇ ಡಬ್ಲ್ಯೂ ಎಸ್ಗೆ ಹತ್ತು ಪ್ರತಿಶತ ರಿಸರ್ವೇಷನ್ ಕೊಡೋದು ಓಕೆ ಪ್ಲೀಸ್ ನೇನು ಪಡ್ಕೊಡ್ರಿ ಇ ಡಬ್ಲ್ಯೂ ಎಸ್ ಅಂತ ನೂರಾ ಮೂರನೇ ತಿದ್ದುಪಡಿ ಹೌದು ಆದರೆ ನೂರ ಇಪ್ಪತ್ನಾಲ್ಕನೇ ಮಸೂದೆ ಅಂದ್ರೆ ನೂರ ಇಪ್ಪತ್ನಾಲ್ಕನೇ ಮಸೂದೆ ನೂರ ಮೂರನೇ ತಿದ್ದುಪಡಿಯಾಗಿ ಮೀನ್ಸ್ ಕಾಯ್ದೆಯಾಗಿ ಹೊರಹೊಮ್ಮಿದೆ ಇವಾಗ ಇತ್ತೀಚಿನ ಏನು ಮಾಡತ್ತೆ ಅಂದಾಗ ಒಂದಿಷ್ಟು ಏನು ಮಾಡತ್ತಾನೆ ಕಾಯ್ದೆಗಳು ಮತ್ತೇನಪ್ಪ ಅಂದ್ರೆ ಅದರ ಮಸೂದೆ ಸಂಖ್ಯೆ ಕೇಳತ್ತಾನೆ ಅಂದಾಗ ಸೊ ಪ್ಲೀಸ್ ಇಲ್ಲೇ ಆ್ಯಡ್ ಮಾಡಿಕೊಡ್ರಿ ಪ್ಲೀಸ್ ಇಲ್ಲೇ ಆ್ಯಡ್ ಮಾಡಿಕೊಡ್ರಿ ಶಾರ್ಟ್ಕಟ್ಟಾಗಿ ಒಂದು ಆ್ಯಡ್ ಮಾಡಿಕೊಡ್ರಿ ಎಲ್ಲಿಂದ ತೊಗೊಂಬರ್ರಿ ಅಂದ್ರೆ ನೂರ ಒಂದನೆಯ ಸಂವಿಧಾನ ತಿದ್ದುಪಡಿಯಿಂದ ತೊಗೊಬ್ರಿ ಸೊ ಪ್ಲೀಸ್ ಇಲ್ಲಿ ಕರೆಕ್ಟಾಗಿ ಲಕ್ಷ್ಯ ಕೊಡಿರಿ ಇತ್ತೀಚಿಗೆ ಏನು ಮಾಡತ್ತಂದಾಗ ಸಂವಿಧಾನ ತಿದ್ದುಪಡಿಯ ಏನು ಮಾಡಾತ್ತೆ ಅಂದಾಗ ಮಸೂದೆಗಳ ಸಂಖ್ಯೆ ಕೇಳಿದ್ರೆ ಮಸೂದೆ ಅಂದ್ರೆ ಅದನ್ನ ಹೇಳಿದ್ನಲ್ಲ ಯಾವ ಸದನದಲ್ಲಿ ಅಥವಾ ಎರಡೂ ಸದನದಲ್ಲಿ ಇಂಟ್ರೊಡ್ಯೂಸ್ ಮಾಡಿರ್ತಾರೆ ಅದು ಏನಪ್ಪ ಪಾಸಾಗಿ ಲಾಸ್ಟಿಗೆ ಏನಪ್ಪ ಅಂದ್ರೆ ರಾಷ್ಟ್ರಪತಿಯಿಂದ ಸೈನ್ ಬಿದ್ದಾಗ ಅದು ಕಾಯ್ದೆಯಾಗಿ ಹೊರಗೆ ಬರ್ತೈತಿ ಎಷ್ಟೋ ವಿಚಾರಗಳು ಏನಪ್ಪ ಅಂದ್ರೆ ಸದನದಲ್ಲೇ ಏನಪ್ಪ ಅಂದ್ರೆ ಸ್ಟಾಪಾಗಿ ಅಂತಾರೆ ಹಾಗಾದರೆ ನೂರ ಒಂದನೇ ತಿದ್ದುಪಡಿ ಯಾವ ಸಂಬಂಧ ಏನಪ್ಪ ಜಿ ಎಸ್ ಟಿ ಜಿ ಎಸ್ ಟಿ ನೂರ ಒಂದನೆಯ ಸಂವಿಧಾನ ತಿದ್ದುಪಡಿ ಅಂದ್ರೆ ಜಿ ಎಸ್ ಟಿ ಇದರ ಮಸೂದೆ ಸಂಖ್ಯೆ ನೋಡಿಕೊಡ್ರಿ ಮಸೂದೆ ಸಂಖ್ಯೆ ನೂರ ಇಪ್ಪತ್ನಾಲ್ಕು ಸೊ ಪ್ಲೀಸ್ ಇದು ಚಾರ್ಟ್ ಕರೆಕ್ಟಾಗಿ ಏನ್ಪಿಟ್ಕೊಡ್ರಿ ಕ್ವಶನ್ ಕೇಳ್ತಾ ಇದ್ದಾನೆ ನೆಕ್ಸ್ಟ್ ಏನಪ್ಪ ಅಂದರೆ ನೆಕ್ಸ್ಟು ಒ ಬಿ ಸಿ ಮೀನ್ಸ್ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂದಾಗ ಇಲ್ಲಿ ನೋಡ್ಕೊಡಿರಿ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಏನಪ್ಪ ಅಂದ್ರೆ ಸಂವಿಧಾನಿಕ ದರ್ಜೆ ಇರಲಿಲ್ಲ ಏನು ಅಂದಾಗ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಏನು ಅಂದಾಗ ನೂರ ಎರಡನೆಯ ಸಂವಿಧಾನ ತಿದ್ದುಪಡಿ ಮುಖಾಂತರ ಸಂವಿಧಾನಕ್ಕೆ ಇದಕ್ಕೊಂದು ಸ್ಟೇಟಸ್ ಕೊಟ್ರು ಇದು ಎಷ್ಟನೇ ಮಸೂದೆ ಅಂತ ನೋಡ್ಕೊಡ್ರಿ ನೂರ ಸಾರಿ ಇಲ್ಲಿ ನೋಡ್ಕೊಡ್ರಿ ನೂರ ಓಕೆ ಒನ್ ಮಿನಿಟ್ ರೈಟ್ ಇಲ್ಲಿ ನೋಡ್ಕೊಡ್ಲಿ ಜಿ ಎಸ್ ಟಿ ಜಿ ಎಸ್ ಟಿ ಏನಪ್ಪ ಅಂದಾಗ ನೂರ ಒಂದನೆಯ ಸಂವಿಧಾನ ತಿದ್ದುಪಡಿ ಮಸೂದೆ ಸಂಖ್ಯೆಗಳು ಕರೆಕ್ಟಾಗಿ ಬರ್ಕೊಡ್ರಿ ಮಸೂದೆ ಏನಪ್ಪ ಅಂದಾಗ ನೂರ ಇಪ್ಪತ್ತೆರಡು ಇತ್ತು ನೂರ ಇಪ್ಪತ್ತೆರಡು ಇತ್ತು ಅದೇ ಥರ ಏನಪ್ಪ ಅಂದಾಗ ಒ ಬಿ ಸಿ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸ್ ಅಂತೇಳಿ ನೂರ ಎರಡನೆಯ ಸಂವಿಧಾನ ತಿದ್ದುಪಡಿ ಇದರ ಮಸೂದೆ ಸಂಖ್ಯೆ ನೂರ ಇಪ್ಪತ್ತ್ಮೂರು ಅದೇ ಥರ ಏನಪ್ಪ ಅಂದಾಗ ಅದೇ ಥರ ಏನಪ್ಪ ಅಂದಾಗ ಎಸ್ ಸಿ ಎಸ್ ಟಿ ಸಾರಿ ಸರಿ ಸರಿ ಜಸ್ಟ್ ಮಿಸ್ಟೇಕ್ ಆಗಿದೆ ಇಲ್ಲಿ ಎಸ್ ಜಸ್ಟ್ ಮಿಸ್ಟೇಕ್ ಏನು ಬಂದಾಗ ಮೂರನೇ ಏನು ಬಂದಾಗ ಇ ಡಬ್ಲ್ಯೂ ಎಸ್ ನೂರ ಮೂರನೆಯ ಸಂವಿಧಾನ ತಿದ್ದುಪಡಿ ತಿದ್ದುಪಡಿ ಅಂತ ಬಂದ್ರೆ ನೂರ ಇಪ್ಪತ್ನಾಲ್ಕನೇ ಮಸೂದೆ ಸೊ ಪ್ಲೀಸ್ ಇವನ್ನೇನ್ಪಿಟ್ಕೊಡ್ರಿ ಇದೇ ಪ್ರಶ್ನೆ ಕೇಳ್ತಾ ಇದೀನಿ ಕೆ ಎಸ್ ಎರಡು ಸಾವಿರದ ಇಪ್ಪತ್ತು ಮತ್ತು ರೀಸೆಂಟಾಗಿ ಎಫ್ ಡಿ ಎಲ್ ನೋಡಿಕೊಡ್ರಿ ಇದ್ರ ಮಸೂದೆ ಸಂಖ್ಯೆ ಕೇಳಾತಾನೆ ಮಸೂದೆ ಸಂಖ್ಯೆ ಕೇಳ್ತಾನೆ ಇವಾಗ ನೋಡ್ಕೊಡ್ರಿ ಓ ಬಿ ಸಿ ಓ ಬಿ ಸಿ ಮತ್ತು ಇ ಡಬ್ಲ್ಯೂ ಇರೋದ್ರಿಂದಾಗ ನ್ಯೂಸಲ್ಲಿ ಇದನ್ನು ಕೇಳ್ತಾರೆ ನೆಕ್ಸ್ಟ್ ಏನಪ್ಪ ಅಂದಾಗ ನೆಕ್ಸ್ಟ್ ಏನಂದಾಗ ಎಸ್ ಸಿ ಎಸ್ ಟಿ ಸಿ ಅಂತ ಎಸ್ ಟಿ ಸಿನ್ಪಂದಾಗ ರಿಸರ್ವೇಷನ್ ಹತ್ತು ವರ್ಷಕ್ಕೆ ಟೆನ್ ಇಯರ್ಸ್ಗೆ ಹಾಕಿದ್ರಲ್ಲ ಅದು ಏನಪ್ಪ ನೂರ ನಾಲ್ಕನೆಯ ಸಂವಿಧಾನ ತಿದ್ದುಪಡಿ ನೂರ ಇಪ್ಪತ್ತಾರನೇ ಮಸೂದೆ ಅಂದಾಗ ಇಲ್ಲೇ ತಿಳ್ಕೊಡ್ರಿ ಇಲ್ಲೇ ತಿಳ್ಕೊಡ್ರಿ ಅಂದಾಗ ನೂರ ಇಪ್ಪತ್ತೈದನೇ ಮಸೂದೆ ಇನ್ನೇನಪ್ಪ ಅಂದ್ರೆ ಚರ್ಚೆ ಇಲ್ಲಿದೆ ಅದು ಪಾಸ್ ಪಾಸಾಗಿಲ್ಲ ಅಂತ ಅರ್ಥ ಇದರಲ್ಲೇ ಅರ್ಥ ಮಾಡಿಕೊಡ್ರಿ ತಿದ್ದುಪಡಿಗಳ ಸಂಖ್ಯೆ ಬೇರೆ ಇರ್ತೈತಿ ಮಸೂದೆ ಬೇರೆ ಯಾಕೆ ಇರ್ತೈತೆ ಅಂದ್ರೆ ಕೆಲವೊಂದು ವಿಷಯಗಳು ಅಲ್ಲೇ ಡ್ರಾಪ್ ಹೋಗಿಬಿಡ್ತು ಅಲ್ಲೇ ಡ್ರಾಪ್ ಹೋಗಿಬಿಡ್ತು ಸೊ ಪ್ಲೀಸ್ ಈ ಚಾರ್ಟ್ನ ಬಾಯ್ ಇಟ್ಕೊಡ್ರಿ ಈ ಚಾರ್ಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್ ಯಾಕಂದರೆ ಡೈರೆಕ್ಟಾಗಿ ಕೇಳತ್ತನ ಇಲ್ಲಿ ಎಲ್ಲರೂ ತಿದ್ದುಪಡಿ ಹೋದೆ ಅಂತೇಳಿ ಮಸೂದೆಗಳ ಸಂಖ್ಯೆ ಕೇಳತ್ತನ ಅದರಲ್ಲಿ ಏನಪ್ಪ ಅಂದ್ರೆ ಇವಾಗಿನ ಡಿಸ್ಕಷನ್ ಎಲ್ಲ ಏನಂತಲ್ಲ ಇ ಡಬ್ಲ್ಯೂ ಎಸ್ ಸ್ವಲ್ಪ ಇದನ್ನ ಮಾಡಿಕೊಡ್ರಿ ಅಂದಾಗ ಇದನ್ನ ತಲೆ ಇಲ್ಲಿಟ್ಕೊಡಿ ಪ್ಲಸ್ ನಿನ್ನೆ ನೋಡ್ಕೊಡ್ರಿ ಟ್ವೆಂಟಿ ನೈನ್ತ್ ಜುಲೈ ಟ್ವೆಂಟಿ ನೈನ್ತ್ ಇಪ್ಪತ್ತೊಂಬತ್ತು ಜುಲೈಗೆ ಏನಾಯ್ತು ಅಂದಾಗ ಭಾರತ ಸರ್ಕಾರ ಏನಪ್ಪ ಅಂದ್ರೆ ಹೊಸ ಶಿಕ್ಷಣ ನೀತಿ ಹೊಸ ಶಿಕ್ಷಣ ನೀತಿ ಶಿಕ್ಷಣ ನೀತಿ ಜಾರಿಗೆ ಬ ತಂದು ಒಂದು ವರ್ಷ ಆಯ್ತು ನ್ಯೂ ಎಜುಕೇಷನ್ ಪಾಲಿಸಿ ಬಂದು ಒಂದು ವರ್ಷದ್ದು ಪ್ಲಾನ್ ಆಯ್ತು ಒಂದು ವರ್ಷ ಆಯ್ತು ಅಂದಾಗ ನಿನ್ನೆ ಭಾರತ ಸರ್ಕಾರ ಬೇರೆ ಬೇರೆ ಸ್ಕೀಮ್ಸ್ಗಳು ಬೇರೆ ಬೇರೆ ಪ್ಲ್ಯಾನ್ಸ್ಗಳು ಬಿಟ್ಟಿದೆ ಅದರಲ್ಲಿ ನೋಡ್ಕೊಳ್ಳಿ ಕರೆಂಟ್ ಅಫೇರ್ಸಲ್ಲಿ ಕವರ್ ಮಾಡ್ಬೇಕಂದ್ರೆ ಆಬ್ವಿಯಸ್ಲಿ ಏನಪ್ಪ ಅಂದ್ರೆ ಅದು ಡಿಸ್ಕಶನ್ ಅಟ್ಲೀಸ್ಟ್ ಒನ್ ಅವರ್ ಸಪ್ರೇಟ್ ವಿಡಿಯೋನೇ ಬೇಕಾಗಿತ್ತು ಯಾಕಂದ್ರೆ ನ್ಯೂ ಎಜುಕೇಷನ್ ಪಾಲಿಸಿ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟು ಅದಕ್ಕೇನೈತಲ್ಲ ಸಪ್ರೇಟ್ ಬೇಕಾದ್ರೆ ನಾನು ಅಂದ್ರೆ ನ್ಯೂ ಎಜುಕೇಷನ್ ಪಾಲಿಸಿದ ಏನೈತೆಲ್ಲ ಸಪ್ರೇಟಾಗಿ ಒಂದು ವಿಡಿಯೋ ಕೊಡ್ತೀನಿ ಯಾಕಂದ್ರೆ ಅದರಲ್ಲಿ ಏನು ಅಂದ್ರೆ ಪ್ರತಿಯೊಂದು ಸರ್ಕಾರ ಈ ಏನು ಯೋಜನೆಗಳು ತೊಗೊಂಡಿದ್ದು ಏನು ಪ್ಲಾನ್ಸ್ ಚೇಂಜ್ ಮಾಡಿದ್ರ ಅದನ್ನೂ ಕೂಡ ಎಕ್ಸ್ಪ್ಲೇನ್ ಮಾಡಬೇಕು ಸೊ ಪ್ರಸ್ತುತವಾಗಿ ಏನಪ್ಪ ಅಂದ್ರೆ ಇವತ್ತಿನ ಇದಕ್ಕೆ ಇದನ್ನ ಇಟ್ಕೊಳ್ರಿ ನಿಮಗೆ ಏನಾರ ನ್ಯೂ ಎಜುಕೇಷನ್ ಪಾಲಿಸಿ ಮೇಲೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ಏನಪ್ಪ ಏನಪ್ಪ ಅಂದ್ರೆ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಪ್ಲಸ್ ಯೋಜನೆಗಳು ಬೇಕಾದ್ರೆ ಸೊ ಪ್ಲೀಸ್ ಕಮೆಂಟ್ ಮಾಡಿಕೊಡ್ರಿ ಕಮೆಂಟ್ ಮಾಡ್ರಿ ಡೆಫಿನೆಟ್ಲಿ ಏನಪ್ಪ ಅಂದ್ರೆ ಅದನ್ನ ನಾವು ಪೂರೈಕೆ ಮಾಡಿಕೊಡ್ತೀವಿ ರೈಟ್ ಸೊ ಈ ಪ್ಲೀಸ್ ಈ ಚಾರ್ಟ್ನ ಸ್ವಲ್ಪ ನೆನಪಿಟ್ಕೊಡ್ರಿ ನೆನಪಿಟ್ಕೊಡ್ರಿ ರೈಟ್ ಓಕೆ ಸೊ ನಾನು ನಿನ್ನೆ ಕರೆಂಟ್ ಅಫೇರ್ಸೆಲ್ಲ ಆಲ್ರೆಡಿ ಹೇಳಿದೀನಿ ಏನಪ್ಪ ಅಂತೇಳಿ ಒನ್ ಆಫ್ ದ ಎವರ್ಗ್ರೀನ್ ಏನಪ್ಪ ಅಂದ್ರೆ ಎವರ್ ಗ್ರೀನ್ ಅಂತ ಹುಲಿ ಅನ್ನೋದು ನಿಮ್ಗೇನು ಪ್ರಚಲಿತ ಘಟನೆಯಲ್ಲಿ ಬಂದೇ ಬರ್ತತಿ ಬಂದೇ ಬರ್ತತಿ ಎಷ್ಟೋ ಪರೀಕ್ಷೆಯಲ್ಲಿ ಬರೀ ಒಂದು ಹುಲಿ ಮೇಲೆ ಒಂದಾದ್ರೂ ಕ್ವಶನ್ ಇರ್ತೈತಿ ಅದಕ್ಕೆ ನೋಡ್ಕೊಡ್ರಿ ನಿನ್ನೆ ಸಾಯಂಕಾಲ ಮತ್ತೊಂದು ಅನೌನ್ಸ್ ಆಗಿದೆ ಏನಪ್ಪ ಮತ್ತೊಂದು ಏನಪ್ಪ ಅಂದ್ರೆ ಇಲ್ಲಿ ನೋಡ್ಕೊಡ್ರಿ ನಾನು ಆಲ್ರೆಡಿ ಹೇಳಿದೀನಿ ಹುಲಿ ಮೀಸಲು ಪ್ರದೇಶ ಏನಪ್ಪ ಅಂದ್ರೆ ಒಟ್ಟು ಐವತ್ತೆರಡು ಭಾರತದಲ್ಲಿ ಒಟ್ಟು ಹುಲಿ ಮೀಸಲು ಪ್ರದೇಶಗಳು ಅಂದ್ರೆ ಪಂದ್ರೆ ಐವತ್ತೆರಡಿದವು ಐವತ್ತೆರಡಿದು ಆದರೆ ಐವತ್ತಕ್ಕೆ ಐವತ್ತೆರಡಕ್ಕೆ ಐವತ್ತೆರಡು ನೀವು ಬಾಯ್ಟ್ ಹೊಡಿಬೇಡ್ರಿ ಸುದ್ದಿಯಲ್ಲಿ ಬರೋ ಅಷ್ಟೇ ಬಾಯ್ಟ್ ಹೊಡ್ರಿ ಅಂದಾಗ ಸೊ ನೆನ್ಪಿಟ್ಕೊಳ್ರಿ ಎರಡು ಸಾವಿರದ ಇಪ್ಪತ್ತೊಂದರ ನಿನ್ನೆರಡು ಅನೌನ್ಸ್ ಆಗಿದೆ ಎರಡು ಸಾವಿರದ ಇಪ್ಪತ್ತೊಂದರ ನ್ಯಾಟ್ ವೆಸ್ಟ್ ಅಂತೇಳಿ ನ್ಯಾಟ್ ವೆಸ್ಟ್ ಗ್ರೂಪ್ ಆಫ್ ಗ್ರೂಪ್ ಏನಪ್ಪ ಅಂದಾಗ ನ್ಯಾಟ್ ವೆಸ್ಟ್ ಗ್ರೂಪ್ ಅನ್ನೋದು ಏನಪ್ಪ ಅಂದಾಗ ಸ್ಕಾಟ್ಲ್ಯಾಂಡ್ನ ಸ್ಕಾಟ್ಲ್ಯಾಂಡ್ನ ಒಂದು ಬ್ಯಾಂಕ್ ಏನಪ್ಪ ಪಾ ಇಲ್ಲಿದೆ ನೋಡಿಕೊಡ್ರಿ ಸ್ಕಾಟ್ಲ್ಯಾಂಡ್ ಬ್ಯಾಂಕ್ ಹೆಸರು ಏನಿದೆ ಅಂದಾಗ ರಾಯಲ್ ಬ್ಯಾಂಕ್ ಆಫ್ ಸ್ಕಾಟ್ಲ್ಯಾಂಡ್ ಇಲ್ಲಿ ನೋಡ್ಕೊಡ್ರಿ ಮೊದಲು ಇದಕ್ಕೆ ಏನು ಪಂದ್ರೆ ಏನಂತ ಹೆಸರಿತ್ತು ರಾಯಲ್ ಬ್ಯಾಂಕ್ ಆಫ್ ಸ್ಕಾಟ್ಲೆಂಡ್ ಅನ್ನೋದು ಅಂದಾಗ ಏನು ಅಂದಾಗ ಪ್ರತಿಯೊಂದು ದೇಶದಲ್ಲಿ ಅಥವಾ ಪ್ರತಿಯೊಂದು ಯಾವುದಾದ ಕ್ಷೇತ್ರದಲ್ಲಿ ಅದು ಇಂಡಿವಿಜುವಲ್ ಆಗಿರ್ಬೋದು ಇಲ್ಲ ಅಥವಾ ಸಂಸ್ಥೆ ಸಂಸ್ಥೆ ಆಗಿರ್ಬೋದು ಯಾವ ಸಂಸ್ಥೆ ಅಥವಾ ಯಾವ ಏನಪ್ಪ ಅಂದಾಗ ಈ ಜೀವ ವೈವಿಧ್ಯ ಅಥವಾ ಏನಪ್ಪ ಅಂದ್ರೆ ಜೀವ ಪರಿಸರ ವ್ಯವಸ್ಥೆ ಎಕೋಸಿಸ್ಟಮ್ ಅಂತೀವಲ್ಲ ಅದರ ಉದ್ಧಾರಕ್ಕಾಗಿ ಮತ್ತು ಬಯೋಡೈವರ್ಸಿಟಿ ಬಯೋಡೈವರ್ಸಿಟಿ ಕಾಪಾಡೋದಲ್ಲಿ ಎಫರ್ಟ್ಸ್ ಹಾಕಿರ್ತಾರಲ್ಲ ಅಥವಾ ಯಾರಾದರೂ ಅದನ್ನು ಅಭಿವೃದ್ಧಿಗೊಳಿಸಿದ್ರೆ ಅಂತಪ್ಪ ಅಂತರ್ಗೆ ಒಂದು ಪ್ರಶಸ್ತಿ ಏನಂತ ಕೊಡ್ತಾರೆ ನೋಡ್ರಿ ನ್ಯಾಟ್ ವೆಸ್ಟ್ ನ್ಯಾಟ್ ವೆಸ್ಟ್ ಏನ್ಪಾರ ಗ್ರೂಪ್ ಏನಪ್ಪ ರೀ ನ್ಯಾಟ್ ವೆಸ್ಟ್ ದಾರ ಏನು ಕೊಡ್ತಾರ ಅರ್ತ್ ಹೀರೋಸ್ ಅಂತ ಕೊಡ್ತಾರೆ ವೆರಿ ವೆರಿ ಇಂಪಾರ್ಟೆಂಟ್ ನಿನ್ನೆ ಅನೌನ್ಸ್ ಆಗೈತಿ ಎರಡು ಸಾವಿರದ ಇಪ್ಪತ್ತೊಂದರದ್ದು ಇಲ್ಲಿ ನೋಡ್ಕೊಡ್ರಿ ಅನೌನ್ಸ್ ಆಗೈತಿ ಡೈರೆಕ್ಟ್ಲಿ ಒನ್ ವರ್ಡ್ ಅಷ್ಟೇ ಹೋಗ್ಬೇಡ್ರಿ ಇಲ್ಲಿ ನೋಡ್ಕೊಡ್ರಿ ಏನಂತಂತಂದ್ರೆ ಅರ್ಥ್ ಹೀರೋಸ್ ಅಂತಾರೆ ಯಾವ ಆಧಾರದ ಮೇಲೆ ಅರ್ತ್ ಹೀರೋಸ್ ಅಂದಾಗ ಯಾವುದಾದ್ರೂ ನೋಡ್ಕೊಡು ವೈಯಕ್ತಿಕ ವ್ಯಕ್ತಿ ಆಗಿರ್ಬೋದು ಅಥವಾ ಒಂದು ಸಂಸ್ಥೆ ಆಗಿರ್ಬೋದು ಆಯಾ ದೇಶದಲ್ಲಿ ಅಥವಾ ಬೇರೆ ಬೇರೆ ಭಾಗದಲ್ಲಿ ಏನಪ್ಪಂದ್ರೆ ಜೀವ ವೈವಿಧ್ಯ ಅಥವಾ ಮತ್ತು ಪರಿಸರ ಜೀವ ವ್ಯವಸ್ಥೆಯನ್ನು ಕಾಪಾಡುವುದರಲ್ಲಿ ಏನು ಎಫರ್ಟ್ಸ್ ಹಾಕಿರ್ತಲ್ಲ ಅದನ್ನು ಗುರುತಿಸಿ ಏನು ಮಾಡ್ತಾರೆ ಅಂದಾಗ ಇವರು ಸ್ಕಾಟ್ಲ್ಯಾಂಡ್ ಬ್ಯಾಂಕ್ನವರು ನ್ಯಾಟ್ ವೆಸ್ಟ್ ಏನಪ್ಪ ಅಂದ್ರೆ ಗ್ರೂಪ್ನವ್ರು ಏನು ಮಾಡ್ತಾರೆ ಅರ್ತ್ ಹೀರೋಸ್ ಅಂತೇಳಿ ಒಂದು ಪ್ರಶಸ್ತಿ ಕೊಡ್ತಾರೆ ಅರ್ತ್ ಹೀರೋಸ್ ಅಂತ ಒಂದು ಪ್ರಶಸ್ತಿ ಕೊಡ್ತಾರೆ ನಿಮ್ಮ ಎಕ್ಸಾಮ್ಗೆ ಏನಪ್ಪ ಅಂದ್ರೆ ಹೊಂದಿಸಿ ಬರೆಯಬೇಕಾದ್ರೆ ಏನುಪಂದಾಗ ಡೈರೆಕ್ಟ್ಲಿ ಸತ್ಪುರನ ಸತ್ಪುರ ಯಾವ ರಾಜ್ಯದಲ್ಲಿ ಬರ್ತೈತಿ ಅಂತ ಕೇಳಿದ್ರೆ ಸರ್ಪ್ರೈಸ್ ಆಗಕ್ಕೆ ಹೋಗ್ಬಿಡ್ರಿ ಯಾಕಂದಾಗ ಐವತ್ತೆರಡರಲ್ಲಿ ಸತ್ಪುರ್ನ ಕೇಳಬೇಕಂದಾಗ ಸುದ್ದಿಲೇತಿ ಐವತ್ತೆರಡರಲ್ಲಿ ಸತ್ಪೂರ್ಣ ಯಾಕೆ ಕೇಳಿದ್ರ ಸ್ವಲ್ಪ ವಿಚಾರ ಮಾಡಿಕೊಡ್ರಿ ಐವತ್ತೆರಡು ಹುಲಿ ಮೀಸಲು ಬ್ಯಾಟ್ ಹೊಡೆದಕ್ಕಿಂತ ಈ ಥರ ಸುದ್ದಿಯಲ್ಲಿ ಬರೋದನ್ನ ಒಂದು ನ್ಯೂಸ್ ಏನಪ್ಪಂದ್ರೆ ನಿಮ್ಮ ಪುಸ್ತಕದಲ್ಲಿ ನಿಮ್ಮ ನೋಟ್ಸಲ್ಲಿ ಒಂದು ಸಪ್ರೇಟ್ ಪೇಜ್ ಪರ ಹುಲಿ ಮೀಸಲು ಪ್ರದೇಶದ ಬಗ್ಗೆನೇ ಮಾಡ್ರಿ ಅಂದಾಗ ನಿಮ್ಮ ಎಕ್ಸಾಮ್ ತನನ ಎಷ್ಟು ಹುಲಿ ಮೀಸಲು ಪ್ರದೇಶದ ಹೆಸರು ಬರ್ತಾವಲ್ಲ ರೀ ಅವನಷ್ಟೇ ಬರ್ರಿ ಐವತ್ತೆರಡು ಕೈವತ್ತೆರಡು ಓದೋ ಅವಶ್ಯಕತೆ ಅಲ್ಲ ಇಲ್ಲೇನು ಹೇಳುತ್ತಾರೆ ನೋಡ್ರಿ ಎರಡು ಸಾವಿರದ ನಾಟಕಷ್ಟು ಅರ್ತ್ ಹೀರೋಸ್ ಪ್ಲಸ್ ಯಾರಿ ಸಿಕ್ಕೈತೆ ಅಂದಾಗ ಹುಲಿ ಮೀಸಲು ಪ್ರದೇಶ ಅನ್ಪಂದ್ರೆ ಸಾತ್ಪುರ ಹುಲಿ ಮೀಸಲು ಪ್ರದೇಶ ಅಲ್ಲಿಯ ವ್ಯವಸ್ಥೆಗೆ ವ್ಯವಸ್ಥೆಗೆ ಅಂತಂದ್ರೆ ಇಡೀ ಹುಲಿ ಮೀಸಲು ಪ್ರದೇಶ ಅಂತಲ್ಲ ಸಾತ್ಪುರ ಅದಕ್ಕೆ ಏನು ಎರಡು ಸಾವಿರದ ಇಪ್ಪತ್ತೊಂದರ ಅರ್ಥ ಹೀರೋಸ್ ಅಂತೇಳಿ ಯಾರು ಕೊಟ್ಟಿದ್ದಾರೆ ಅಂದಾಗ ನಾಟ್ ವೆಸ್ಟ್ ಗ್ರೂಪ್ ಆಫ್ ಏನು ಅಂದಾಗ ಇದು ಸ್ಕಾಟ್ಲ್ಯಾಂಡ್ ದ ಬ್ಯಾಂಕ್ ಸ್ಕಾಟ್ಲ್ಯಾಂಡ್ ಬ್ಯಾಂಕ್ ಅಂದಾಗ ಕೇಂದ್ರ ಕಚೇರಿ ಕೊಡು ಲಂಡನ್ ಐತಿ ರೈಟ್ ಇವಾಗ ಇಷ್ಟು ಬಂದಿದೆ ಅಂತೇಳಿ ಇಲ್ಲಿಗೆ ಸ್ಟಾಪ್ ಮಾಡ್ಲಿಕ್ಕೆ ಹೋಗಬೇಡ್ರಿ ಇಷ್ಟು ಬಂದಿದೆ ಅಂತೇಳಿ ಇಲ್ಲಿಗೆ ಸ್ಟಾಪ್ ಮಾಡಕ್ಕೆ ಹೋಗ್ರಿ ಜಸ್ಟ್ ಸ್ವಲ್ಪ ನೋಡ್ಕೊಡ್ರಿ ಇದರ ಲೊಕೇಶನ್ ನೋಡ್ಕೊಡ್ರಿ ಲೊಕೇಶನ್ ನೋಡ್ಕೊಡ್ರಿ ಯಾವ ರಾಜ್ಯದಲ್ಲಿದೆ ಅಂದಾಗ ಹೊಸಂಗಾಬಾದ್ ಹೊಸಂಗಾಬಾದ್ ಅಂದಾಗ ನಿಮ್ಮ ಪರೀಕ್ಷೆಗೆ ಹೊಸಂಗಾಬಾದ್ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟು ಯಾಕಂದರೆ ಯಾಕಂದರೆ ಹೊಸಂಗಾಬಾದನ್ನು ಮಧ್ಯಪ್ರದೇಶ ಅನ್ನು ಮಧ್ಯಪ್ರದೇಶ ಇನ್ನೂ ಅನೌನ್ಸ್ ಮಾಡಿಲ್ಲ ಸಿ ಇನ್ನೂ ಆಫಿಷಿಯಲಾಗಿ ಅನೌನ್ಸ್ ಮಾಡಿಲ್ಲ ಹೊಸಂಗಬಾದನ್ನು ಏನಪ್ಪಂದ್ರೆ ಮಧ್ಯಪ್ರದೇಶದಲ್ಲಿ ಹೊಸಂಗಬಾದ್ ಬರ್ತೈತಿ ಹೊಸಂಗಬಾದನ್ನು ಮಧ್ಯ ಪ್ರದೇಶ ಇದರ ಹೆಸರು ಏನಪ್ಪ ಅಂದ್ರೆ ಹೆಸರನ್ನು ಬದಲಾವಣೆ ಮಾಡೋ ವಿಚಾರ ಮಾಡಿದಿ ಏನಂತ ಪ್ರಪೋಸಲ್ ಮಾಡಿದ ನೋಡಿ ಬದಲಾವಣೆ ಮಾಡಬೇಕಂದಾಗ ನರ್ಮದಾ ಅಂತೇಳಿ ಪ್ಲೀಸ್ ನೆನಪಿಟ್ಕೊಳ್ರಿ ಇನ್ನೂ ಹೆಸರು ಬದಲಾವಣೆ ಫಸ್ಟ್ ಪ್ರಶ್ನೆ ಹೇಳ್ತೀನ ಆದರೆ ಸರ್ಕಾರ ಪ್ರಪೋಸಲ್ ಏನಿಟ್ಟಿದೆ ಅಂದಾಗ ಹೊಸಂಗಬಾದ್ನ ನರ್ಮದಾಪುರಂ ಅಂತೇಳಿ ನರ್ಮದಾಪುರಂ ಅಂತೇಳಿ ಹೆಸರು ಚೇಂಜ್ ಮಾಡಾತ್ತಾರ ಈ ಹೊಸಂಗಬಾದಲ್ಲಿ ಏನಪ್ಪ ಅಂದಾಗ ಎರಡು ಸಾವಿರದ ಇಪ್ಪತ್ತರದು ಸತ್ಪುರ ಹುಲಿ ಮೀಸಲು ಪ್ರದೇಶ ವಿಜೇತೈತಿ ಪ್ಲಸ್ ಏನಪ್ಪ ಅಂದಾಗ ಪ್ಲಸ್ಸು ಈ ಸತ್ಪುರ ಹುಲಿ ಮೀಸಲು ಪ್ರದೇಶ ನೋಡ್ಕೊಡ್ರಿ ಇವಾಗ ಏನು ಪಂದ್ರೆ ನಾಳೆತನ ಏನು ನಡೆಯದತಿ ಅಂದಾಗ ಚೈನಾ ಹೋಸ್ಟ್ ಏನು ಹೋಸ್ಟ್ ಆಗಿ ಏನು ನಡೆಯತ್ತೈತಿ ವಿಶ್ವ ಪಾರಂಪರಿಕ ಕಮಿಟಿ ಅಂದ್ರೆ ಡಿಸ್ಕಶನ್ ಮಾಡತ್ತೈತಿ ಭಾರತದಿಂದ ಹುಲಿ ಏನಪ್ಪ ಸತ್ಪುರ ಹುಲಿ ಮೀಸಲು ಪ್ರದೇಶ ಕೂಡ ಏನಪ್ಪ ಅಂದಾಗ ಟೆಂಟಿಟಿವ್ ಲಿಸ್ಟಲ್ಲಿದೆ ಟೆಂಟಿಟಿವ್ ಲಿಸ್ಟ್ ಅಂದಾಗ ಭಾರತ ಸರ್ಕಾರ ಒಂದಿಷ್ಟು ಏನಪ್ಪ ಸ್ಥಳಗಳನ್ನ ಕಳ್ಸಿರ್ತೈತೆ ತಾಣಗಳನ್ನ ಕಳಿಸಿರ್ತದೆ ಅದರಲ್ಲೇ ಅವರು ವೆರಿಫೈ ಮಾಡ್ಕೊಂಡು ಮಾಡ್ಕೊಂಡು ಅನೌನ್ಸ್ ಮಾಡ್ತಿರ್ತಾರೆ ಇವಾಗ ಸತ್ಪುರ ಹುಲಿ ಮೀಸಲು ಪ್ರದೇಶವು ಕೂಡ ಏನಪ್ಪ ಅಂದ್ರೆ ಟೆಂಟಿಟಿವ್ ಲಿಸ್ಟಲ್ಲಿದೆ ಟೆಂಟಿಟಿವ್ ಲಿಸ್ಟ್ ಅಂದಾಗ ಒಂದು ಇವಾಗ ಈ ಸಲ ಆದರೆ ಅನೌನ್ಸ್ ಮಾಡ್ಬೋದು ಇಲ್ಲತ್ತ ಮುಂದಿನ ಸಲ ಆದರೆ ಅಂದ್ರೆ ಸತ್ಪುರ ಪ್ರದೇಶ ಏನಪ್ಪ ಅಂದ್ರೆ ಒಂದು ಏನಪ್ಪ ಅಂದ್ರೆ ವಿಶ್ವ ಪಾರಂಪರಿಕ ಅಂತ ಘೋಷಣೆ ಮಾಡಬಹುದು ಯಾಕಂದ್ರೆ ಟೆಂಟಿಟಿವ್ ಲಿಸ್ಟ್ ಅಲ್ಲಿ ಇದೆ ಯುನೆಸ್ಕೋದ ಟೆಂಟಿಟಿವ್ ಲಿಸ್ಟ್ ಅಲ್ಲಿ ಇಟ್ಟಿದ್ದಾರೆ ಇದು ಕೂಡ ಇಂಪಾರ್ಟೆಂಟ್ ಅಂತ ಪ್ಲಸ್ ಹೊಸಂಗಾಬಾದ್ ಏನಂತ ಏನಪ್ಪ ಅಂದ್ರೆ ನರ್ಮದಾಪುರಂ ಅಂತೇಳಿ ಹೆಸರು ಬದಲಾವಣೆ ಮಾಡೋ ವಿಚಾರ ಇಟ್ಟೈತು ಮಧ್ಯಪ್ರದೇಶ ಪ್ಲಸ್ ಇನ್ನೊಂದು ನೋಡ್ಕೊಡ್ರಿ ಪ್ಲಸ್ ಇನ್ನೊಂದು ಏನಪ್ಪ ಅಂದಾಗ ಹೊಸಂಗಾಬಾದ್ ಅಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಪ್ಲೀಸ್ ಈ ಪಾಯಿಂಟ್ ಸ್ಟಾರ್ಟಿಂಗ್ ನನ್ಪಟ್ಕೊಡ್ರಿ ಭಾರತದಲ್ಲಿ ನೋಡ್ಕೊಡ್ರಿ ನೋಟು ಮುದ್ರಣ ಮತ್ತು ನಾಣ್ಯ ಮುದ್ರಣ ಅಂತ ಬರ್ತವೆ ಭಾರತದಲ್ಲಿ ನೋಡ್ಕೊಡ್ರಿ ಆರ್ ಬಿ ಐ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನು ಮಾಡ್ತೈತಿ ಅಂದಾಗ ನಮ್ಮಲ್ಲಿ ಏನಪ್ಪ ಅಂದ್ರೆ ಒಟ್ಟು ಒಂಬತ್ತು ಬ್ರಾಂಚ್ಗಳಿದ್ವು ನಾಲ್ಕು ಬ್ರಾಂಚ್ಗಳು ಏನು ಮಾಡ್ತವೆ ಅಂದಾಗ ನೋಟು ಮುದ್ರಣ ಮಾಡ್ತು ನಾಲ್ಕು ಬ್ರಾಂಚ್ಗಳು ಏನಪ್ಪ ನಾಣ್ಯ ಮುದ್ರಣ ಮಾಡ್ತು ಒಂದು ಬ್ರಾಂಚಲ್ಲಿ ಏನಪ್ಪ ಅಂದಾಗ ಈ ನೋಟು ಮುದ್ರಣ ಮಾಡಲು ಕಾಗದ ಬೇಕಲ್ಲ ಪೇಪರ್ ಬೇಕಲ್ಲ ಹಾಗಾದರೆ ನಿಮ್ಗೆ ಒನ್ ಒಡ್ ಕ್ವಶನ್ ಆಗ್ಬೋದು ಏನಪ್ಪ ಅಂದ್ರೆ ಭಾರತದ ಅಥವಾ ಆರ್ ಬಿ ಐದ ಏನಪ್ಪ ಅಂದ್ರೆ ನೋಟು ಮುದ್ರಣ ಮಾಡಲು ಪೇಪರ್ ಮಿಲ್ ಎಲ್ಲೈತೆ ಅಂತ ಕೇಳ್ತಾನೆ ಸೊ ನೆನ್ಪಿಡ್ಕೊಡ್ರಿ ಕರೆನ್ಸಿ ಕರೆನ್ಸಿ ಪೇಪರ್ ಮಿಲ್ ಭಾರತದಾಗ ಅಂತಂದ್ರೆ ಪೇಪರ್ ಮಿಲ್ ಅಂತೀನಿ ಇವಾಗ ಏನು ನೋಡ್ಕೊಡ್ರಿ ನಾಲ್ಕು ಸ್ಥಾನಗಳಲ್ಲಿ ಏನು ಮಾಡತ್ತೈತಿ ಅಂದಾಗ ನಮ್ಮ ಹಣ ಐತಲ್ಲ ಕರೆನ್ಸಿ ಪೇಪರ್ ಮುದ್ರಣ ಆಗತ್ತಲ್ಲ ಆ ಮುದ್ರಣ ಮಾಡುವುದೇನಪ್ಪ ನಾಲ್ಕು ಪ್ಲೇಸಲ್ಲಿ ಐತಿ ಆದರೆ ಅದಕ್ಕೆ ಪೇಪರ್ ಬೇಕಲ್ಲ ಪೇಪರ್ ಮಿಲ್ಸ್ ಕಾಗದ ಬೇಕಲ್ಲ ಆ ಕಾಗದ ಎಲ್ಲಿ ತಯಾರಾಕೈತೆ ಅಂದಾಗ ಹೊಸಂಗಾಬಾದಲ್ಲಿ ತಯಾರಾಕತ್ತೈದು ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ನಮ್ಮಲ್ಲಿ ನೋಡ್ಕೊಡ್ರಿ ನಾಲ್ಕು ಏನಪ್ಪ ಅಂದಾಗ ನೋಟು ಮುದ್ರಣದವು ನಾಲ್ಕು ಏನಪ್ಪ ಅಂದ್ರೆ ನಾಣ್ಯ ಮುದ್ರಣದವು ಏನೈತಲ್ಲ ಇದರಲ್ಲಿ ಒಂದು ಒಂದೇನಾಯ ಬಂದಾಗ ಇಲ್ಲಿ ಪೇಪರ್ ಕರೆನ್ಸಿ ಅಲ್ಲ ಸಾರಿ ಪೇಪರ್ ಮೀನ್ಸ್ ಯಾವ ಮುದ್ರಣ ಮಾಡ್ತಿಲ್ಲ ಅದಕ್ಕೆ ಪೇಪರ್ ಎಲ್ಲಿಂದ ತಯಾರಾಕೈತಿ ಅಂದ್ರೆ ಹೊಸಂಗಾಬಾದದಲ್ಲಿ ತಯಾರಾಕೈತಿ ಸೊ ಅದಕ್ಕೆ ತನ್ನ ಒಂದು ಪಾಯಿಂಟ್ ಬಂದಾಗ ಈ ಥರ ನೋಡಿಕೊಡ್ರಿ ನೆಕ್ಸ್ಟ್ ನೋಡ್ಕೊಡ್ರಿ ಸತ್ಪುರ ಟೆಂಟಿಟಿವ್ ಲೀಸ್ಟಲ್ಲಿ ಅಂದಾಗ ಯುನೆಸ್ಕೋದ ಟೆಂಟಿಟಿವ್ ಲಿಸ್ಟಲ್ಲಿ ಇಟ್ಟಿದ್ದಾರೆ ಅಂದಾಗ ಯಾವ ಲೇವಲಲ್ಲಿ ಬರ್ತೈತಿ ಯಾವ ರೇಂಜಲ್ಲಿ ಬರ್ತೈತಿ ನೋಡ್ಕೊಡ್ರಿ ದಿಸ್ ಇಸ್ ದಿನ ಪರ್ ಹೊಸಂಗಾಬಾದ್ ಏನು ನೋಡಿಕೊಡ್ರಿ ಎಷ್ಟೋ ಪರೀಕ್ಷೆಯಲ್ಲಿ ಆರ್ಡರ್ ವೈಸ್ ಬರೀ ಅಂತ ಹೇಳಿದ್ರೆ ನೋಡಿಕೊಡ್ರಿ ವಿಂದ್ಯಾಸ ಫಸ್ಟಿಗೆ ವಿಂಧ್ಯಾಸ್ ಬರ್ತು ವಿಂಧ್ಯಾ ಆದಮೇಲೆ ಏನಪ್ಪ ಪಂದ ನರ್ಮದಾ ಬರ್ತದೆ ಮೀನ್ಸ್ ಉತ್ತರದಿಂದ ದಕ್ಷಿಣ ಕೋರಿ ಉತ್ತರದಿಂದ ದಕ್ಷಿಣ ಎರಕ ದೃಶ್ಯದಲ್ಲಿ ಏನು ನೋಡ್ಕೊಳ್ರಿ ಮೊದಲಿಗೆ ವಿಂಧ್ಯಾಸ್ ಬರ್ತು ಆಮೇಲೆ ಏನಪ್ಪ ಅಂದಾಗ ನರ್ಮದಾ ನದಿ ಬರ್ತೈತಿ ಆಮೇಲೆ ಏನಪ್ಪ ಅಂದ್ರೆ ಸತ್ಪುರ ಬರ್ತೈತಿ ಅದರ ಕೆಳಗೆ ಏನಪ್ಪ ಅಂದ್ರೆ ತಾಪಿ ನದಿ ಬರ್ತೈತಿ ಸೊ ಈ ಆರ್ಡ್ರ್ ಏನು ಎಷ್ಟೋ ಪರೀಕ್ಷೆಗೆ ಕೇಳಿದ್ರೆ ಏನಪ್ಪ ಅಂದ್ರೆ ವಿಂಧ್ಯಾ ವಿಧ್ಯಾ ಮತ್ತು ಸಾತ್ಪುರ ನಡುವೆ ನಡುವ ಹರಿಯುವ ನದಿ ಯಾವುದಂತ ಕೇಳೋಣ ನರ್ಮದಾ ನರ್ಮದಾ ಪ್ಲಸ್ ಇಲ್ಲೊಂದು ಬೇಕಾದ್ರೆ ನೀವು ಇತಿಹಾಸನ ಸೇರಿಕೊಳ್ಳ್ರಿ ಇತಿಹಾಸ ಎಷ್ಟೋ ಪರೀಕ್ಷೆ ನೋಡ್ಕೊಳ್ರಿ ಯಾವ ನದಿಯ ದಂಡೆ ಮೇಲೆ ಅನ್ಪಾದ್ರೆ ಯಾವ ನದಿಯ ದಂಡೆ ಮೇಲೆ ಹರ್ಷವರ್ಧನ ಮತ್ತು ಎರಡನೇ ಪುಲಕೇಶಿ ಇಮ್ಮಡಿ ಪುಲಕೇಶಿ ಎರಡನೇ ಪುಲಕೇಶಿ ಯುದ್ಧ ಮಾಡಿದ್ರು ಅಂತೈತಿ ನರ್ಮದಾ ನದಿಯ ದಂಡೆ ಮೇಲೆ ನರ್ಮದಾ ನದಿಯ ದಂಡೆಲೈತ್ರಿ ನರ್ಮದಾ ನದಿ ಅನ್ಪಾದ್ರೆ ವಿಂಧ್ಯ ಮತ್ತು ಸತ್ಪುರ ನದಿಗಳ ರೇಂಜ್ಗಳ ಶ್ರೇಣಿಗಳ ನಡುವೆ ಐತಿ ನರ್ಮದಾ ಅಂದಾಗ ಈ ಥರ ರಿವಿಷನ್ ಮಾಡಿಕೊಡ್ರಿ ನಮಗೇನೇನೈತಿ ಸತ್ಪುರ ಹುಲಿ ಮೀಸಲು ಪ್ರದೇಶಕ್ಕೆ ಪ್ರಶಸ್ತಿ ಅಂದಾಗ ಅದರ ಸುತ್ತಮುತ್ತಲ ಏನಪ್ಪ ಅಂದ್ರೆ ಎಲ್ಲ ವಿಷಯದ ತಕ್ಕಂಗೆ ಏನಾದರೂ ಕ ಸು ಇದ್ರ ವಿಷಯ ಇದ್ರೆ ನೋಡಿಕೊಡಿರಿ ಏನಪ್ಪ ಅಂದಾಗ ಆಲ್ರೆಡಿ ಎಷ್ಟೋ ಪರೀಕ್ಷೆ ಕೇಳಿ ನೋಡ್ರಿ ಉತ್ತರಾಧಿಪತಿ ಯಾರಿಗಂತಾರೆ ದಕ್ಷಿಣಾಧಿಪತಿ ಯಾರಿಗಂತಾರೆ ಅಂದಾಗ ವಿಂಧ್ಯ ಮತ್ತು ಸಾತ್ಪುರ ನಡುವೆ ಇರುವ ನರ್ಮದಾ ನದಿಯ ದಂಡೆ ಮೇಲೆ ಏನಪ್ಪ ಅಂದ್ರೆ ಉತ್ತರ ಭಾಗದಿಂದ ಏನಪ್ಪ ಅಂದ್ರೆ ಹರ್ಷವರ್ಧನ್ ಮತ್ತು ದಕ್ಷಿಣ ಭಾಗದಿಂದ ಅಂದ್ರೆ ಇಮ್ಮಡಿ ಪುಲಕೇಶಿ ಎರಡನೇ ಇಮ್ಮಡಿ ಪುಲಕೇಶಿ ಯುದ್ಧ ಮಾಡಬೇಕಾದಾಗ ಅಂದಾಗ ಆಮೇಲೆ ಏನು ಮಾಡ್ತಾರೆ ಅಂದಾಗ ಅವನಿಗೆ ಏನಪ್ಪ ಅಂದ್ರೆ ಹರ್ಷವರ್ಧನ ಉತ್ತರಾಧಿಪತಿ ಅಂತ ಘೋಷಣೆ ಮಾಡ್ಕೊಂತಾನೆ ಈ ಕಡೆ ದಕ್ಷಿಣಾಧಿಪತಿ ಅಂದ್ರೆ ಎರಡನೇ ಇಮ್ಮಡಿ ಪುಲಿಕೇಶಿ ಅಂದಾಗ ಅದು ಎಲ್ಲಿ ನಡೆದಾಗ ನರ್ಮದಾ ನದಿ ಅದೇ ಥರ ನಮಗೆ ಈಗ ಸತ್ಪುರ ಬಂದೈತಿ ಅಂದಾಗ ಸತ್ಪುರ ನೀರು ಏನಪ್ಪ ಅದ್ರ ಕೆಳಗನೆ ಏನೈತಿ ತಾಪಿ ನದಿ ಐತಿ ಸೊ ಈ ಥರ ರಿವಿಷನ್ ಮಾಡಿಕೊಡ್ರಿ ಸೊ ಪ್ಲೀಸ್ ನೆನ್ಪಿಡ್ಕೊಡ್ರಿ ಐವತ್ತೆರಡು ಹುಲಿ ಮೀಸಲು ಪ್ರದೇಶದಲ್ಲಿ ಐವತ್ತೆರಡು ಹೋಗ್ಬೇಡ್ರಿ ಐವತ್ತೊಂದ ಐವತ್ತೆರಡು ನಿನ್ನೆ ಹೇಳಿದೆ ಯಾಕಂದರೆ ಹೊಸದಾಗಿ ಜೋಡಣೆ ಆಗ್ಯವು ನೆಕ್ಸ್ಟ್ ಒನ್ ಏನು ನೋಡ್ಕೊಡ್ರಿ ಅದರಲ್ಲಿ ಪ್ಲಸ್ ಅಂದ್ರಾಗ ಇದು ಸತ್ಪುರ ಹುಲಿ ಮೀಸಲು ಏನಪ್ಪ ಅಂದ್ರೆ ನಿಮ್ಮ ರಿವಿಷನ್ಗೆ ಇಟ್ಕೊಡ್ರಿ ಐ ಹೋಪ್ ಅರ್ಥ ಆಗಿದೆ ಅನ್ಕೊಂತೀನಿ ಯಾವ ಥರ ಕನೆಕ್ಟ್ ಮಾಡ್ಬೇಕು ರೈಟ್ ರೈಟ್ ವೆರಿ ವೆರಿ ಇಂಪಾರ್ಟೆಂಟ್ ಯಾವಾಗ ಹುಲಿ ಮೀಸಲು ಪ್ರದೇಶ ಬಂದಾಗ ನ್ಯೂಸಲ್ಲಿ ಬರ್ತಾವೆ ನೋಡಿರಿ ಅದೇ ಥರ ಅದೇ ಥರ ರಾಷ್ಟ್ರೀಯ ಉದ್ಯಾನಗಳು ಸುದ್ದಿಯಲ್ಲಿ ಇರ್ತಲ್ಲ ಅವ್ನ ಅಷ್ಟೇ ನೋಡ್ಕೊಡ್ರಿ ಇಲ್ಲಿ ನೋಡ್ಕೊಡಿ ನಾ ಯಾವ್ದಾರು ನ್ಯಾಷನಲ್ ಪಾರ್ಕ್ ಏನ್ಪಾರ ನ್ಯೂಸಲ್ಲಿ ಬಂದಾಗ ಅದ್ರ ಸ್ವಲ್ಪ ಬ್ಯಾಗ್ರೌಂಡ್ ಕವರ್ ಮಾಡಿರ್ತೀನಿ ಅಂದಾಗ ಏನಾಗತ್ತೆ ಅಂದಾಗ ಏನಾಗತ್ತೆ ಅಂದಾಗ ನಿಮ್ಗೆ ಪದೇ ಪದೇ ಬೇರೆ ಬೇರೆ ಸಬ್ಜೆಕ್ಟ್ ಓದಬೇಕಾದ್ರೆ ನಿಮಗೂ ಐಡಿಯಾ ಬರ್ತೈತಿ ರೈಟ್ ಇಲ್ಲಿ ನೋಡಿಕೊಡ್ರಿ ಏನಾಯ್ತದಾಗ ನಿನ್ನೆ ನರೇಂದ್ರ ಮೋದಿಯವ್ರು ಏನಪ್ಪ ನರೇಂದ್ರ ಮೋದಿಯವರು ಒಂದು ರಾಷ್ಟ್ರೀಯ ಉದ್ಯಾನವದಲ್ಲಿ ಒಂದು ರಾಷ್ಟ್ರೀಯ ಉದ್ಯಾನವದಲ್ಲಿ ನಡಕ್ಕೆ ಹೋಗುವ ರೋಡಲ್ಲಿ ಏನಪ್ಪ ಅದ ಚಿಲ್ಲರ್ ಏನ್ಪಾ ಬ್ಲ್ಯಾಕ್ ಪಗ್ ಕೃಷ್ಣ ಮೃಗ ಅಂತೇವಲ್ಲ ಕೃಷ್ಣ ಮೃಗ ನೋಡ್ಕೊಳ್ಳಿ ಬ್ಲ್ಯಾಕ್ ಪಗ್ ಏನಪ್ಪಾ ಕನ್ನಡದಲ್ಲಿ ಬ್ಲ್ಯಾಕ್ ಪಗ್ ಏನಂತ ಕೃಷ್ಣ ಮೃಗ ಅಂತೀವಿ ರೈಟ್ ಇಲ್ಲಿ ನೋಡ್ಕೊಡ್ರಿ ನರೇಂದ್ರ ಮೋದಿಯವ್ರು ಏನಪ್ಪ ಅಂದ್ರೆ ಈ ಸುಂದರ ಕ್ಷಣ ಏನಪ್ಪ ವಿಡಿಯೋನ ಟ್ವೀಟ್ ಮಾಡ್ರಿ ಏನು ಅಂದಾಗ ಮೂರು ಸಾವಿರಕ್ಕಿಂತ ಹೆಚ್ಚು ಏನಪ್ಪ ಕೃಷ್ಣಮು ಅಥವಾ ಬ್ಲ್ಯಾಕ್ ಬಕ್ಗಳು ಏನಪ್ಪ ಅಂದಾಗ ಒಂದೇ ಸಮಯದಲ್ಲಿ ರೋಡ್ ಕ್ರಾಸ್ ಅಂದಾಗ ಆಬ್ವಿಯಸ್ಲಿ ಅಲ್ಲಿದು ಅಲ್ಲಿದು ಏನಪ್ಪ ಅಂದ್ರೆ ಜೀವ ವೈವಿಧ್ಯ ಮತ್ತು ಪರಿಸರದ ಬಗ್ಗೆ ವರ್ಣನೆ ಮಾಡ್ಕೊಂತ ನರೇಂದ್ರ ಮೋದಿಯವರು ಟ್ವೀಟ್ ಮಾಡಿದ್ದಾರೆ ಇದರಿಂದ ನಮ್ಮ ಎಕ್ಸಾಮಿನೇಷನ್ ಏನು ಬರ್ತೈತೆ ಅಂದಾಗ ಡೈರೆಕ್ಟ್ಲಿ ಒನ್ ಮೂರ್ ಕ್ವಶನ್ ಅವ ಏನಪ್ಪ ಅಂದ್ರೆ ಡೈರೆಕ್ಟಾಗಿ ಹೇಳ್ತಾನೆ ಅಂದಾಗ ಈ ರಾಷ್ಟ್ರೀಯ ಉದ್ಯಾನ ಯಾವ ರಾಜ್ಯದಲ್ಲಿ ಬರ್ತದೆ ಅಂತೇಳಿ ಇರುವ ಇಷ್ಟು ರಾಷ್ಟ್ರೀಯ ಉದ್ಯಾನ ನ್ಯಾಷನಲ್ ಪಾರ್ಕಲ್ಲಿ ಇದನ್ನೇ ಯಾಕೆ ತೊಗೊಂಡಿರೋ ಅನ್ನೋದೇ ನಮ್ಮ ಎಕ್ಸಾಮ್ ಪ್ರಿಪ್ರೇಷನ್ ಎಕ್ಸಾಮ್ ಪ್ರಿಪ್ರೇಷನ್ ಎಷ್ಟು ನೀವು ಹುಲಿ ಮೀಸಲು ಪ್ರದೇಶದ ಸಪ್ರೇಟ್ ನ್ಯೂಸ್ ಒಂದು ಪೇಜ್ ಪೇಜ್ ಮಾಡಿರಲ್ಲ ಅದೇ ಥರ ಏನಪ್ಪ ಅಂದ್ರೆ ಸುದ್ದಿಯಲ್ಲಿರುವ ರಾಷ್ಟ್ರೀಯ ಉದ್ಯಾನಗಳು ಅಂತೇಳಿ ಒಂದು ಪೇಜ್ ಸಪ್ರೇಟೇ ಮಾಡಿರಿ ನಿಮ್ಮ ಎಕ್ಸಾಮ್ ತನಗೆ ಯಾವ ಸುದ್ದಿಯಲ್ಲಿ ಬರ್ತಾನಿ ಈ ಥರ ಆಗಿ ಅವನ್ನ ಏನಿಲ್ಲ ಸಪ್ರೇಟ್ ಪೇಜಲ್ಲಿ ಬರೀ ಅದರಿಂದ ಯಾವುದಾದ್ರು ಒಂದು ಕೇಳ್ತಾನೆ ಅಂತಂದ್ರೆ ಮ್ಯಾಥ್ಸ್ ದೊಲಂಗ್ ಕೇಳ್ತಾನೆ ಮನೆ ಮನೆ ಆಗಿರೋ ಎಫ್ ಡಿ ಎ ಪೇಪರ್ ತೆಗೆದ್ರು ಕೊಡ್ರಿ ಅದರಲ್ಲಿ ಏನಪ್ಪ ಅಂದ್ರೆ ಇಷ್ಟು ನಾಲ್ಕು ಕೊಂಡ್ರೆ ಇದರ ಏನಪ್ಪ ಹೊಂದಿಸಿ ರೀ ಹುಲಿ ಸಾರಿ ರಾಷ್ಟ್ರೀಯ ಉದ್ಯಾನವನ ಮತ್ತು ರಾಜ್ಯ ಕೊಟ್ಟಾನ ಇದನ್ನು ಹೊಂದಿಸಿ ಬರೀರಂತ ಕೊಟ್ಟೆ ಆ ನಾಲ್ಕು ಏನು ಕೊಟ್ಟಿದ್ನಲ್ಲ ರಾಷ್ಟ್ರೀಯ ಉದ್ಯಾನ ನ್ಯಾಷನಲ್ ಪಾರ್ಕ್ ಇಷ್ಟು ಏನಪ್ಪ ಅಂದ್ರೆ ಒಂದು ವರ್ಷದಲ್ಲಿ ಸುದ್ದಿಯಲ್ಲಿ ಇರವೇ ಅದೇ ಥರ ಏನಪ್ಪ ಅಂದ್ರೆ ಅದೇ ಥರ ಇದನ್ನೂ ಕೇಳ್ತಾನೆ ಇಲ್ಲಿ ನೋಡ್ಕೊಡ್ರಿ ನಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ಎಷ್ಟು ಅಷ್ಟು ತಿಳ್ಕೊಳ ಕರೆಂಟ್ ಅಫೇರ್ಸ್ ಏನು ಹೇಳತ್ತಾರ ನೋಡ್ರಿ ಬ್ಲ್ಯಾಕ್ ಬಕ್ ರಾಷ್ಟ್ರೀಯ ಉದ್ಯಾನವನ ಇದಕ್ಕೆ ನೋಡ್ಕೊಡಿರಿ ಇನ್ನೊಂದು ಹೆಸರಿಂದ ನಂತರ ವೇಲಾವದರಾರ್ ಅಂತಾರೆ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ರಾಷ್ಟ್ರೀಯ ನೋಡ್ಕೊಳ್ಳಿ ಬ್ಲ್ಯಾಕ್ ಬಕ್ ರಾಷ್ಟ್ರೀಯ ಉದ್ಯಾನವನ ಅಂತಾರ ಇಲ್ಲ ತಂದ್ರೆ ಅಂತ ಅಂತೇಳ್ತಾರೆ ಸೊ ಪ್ಲೀಸ್ ಎರಡೂ ಕನ್ಫ್ಯೂಸ್ ಹಾಕ್ಕೊಡ್ರಿ ಎರಡರಾಗ ಒಂದಾದ್ರ ಹೆಸರು ಇಟ್ಟಿರ್ತಾನೆ ವೇಲಾವದಾರ್ ಅನ್ನೋದು ಕೂಡ ಅಂದ್ರೆ ಇದರ ಹೆಸರೇ ಇದರ ಹೆಸರೇ ಅಂದಾಗ ಇದು ಎಲ್ಲಿ ಬರ್ತೈತೆ ಅಂದಾಗ ಇದು ಎಲ್ಲಿ ಬರ್ತೈತೆ ಅಂದಾಗ ಭಾವನಗರ ಗುಜರಾತ್ನ ಭಾವನಗರದಲ್ಲಿ ಅಂದ್ರೆ ಭಾವನಗರ ಜಿಲ್ಲೆಯಲ್ಲಿ ಬರ್ತೈತಿ ಭಾವನಗರ ಜಿಲ್ಲೆಯಲ್ಲಿ ಬರ್ತೈತೆ ಅಂದಾಗ ಇದರ ವಿಶೇಷತೆನೇ ನಮ್ಮ ಎಕ್ಸಾಮಿನೇಷನ್ಗೆ ಇಂಪಾರ್ಟೆಂಟ್ ವಿಶೇಷತೆ ಅಂದಾಗ ಹೆಂಗಂದಾಗ ಯಾಕಂದ್ರೆ ಪ್ರಧಾನಮಂತ್ರಿಯವರು ಇದರ ಬಗ್ಗೆ ಟ್ವೀಟ್ ಮಾಡ್ಯಾರ ಪ್ರಧಾನಮಂತ್ರಿಯವರು ಇದರ ಬಗ್ಗೆ ಟ್ವೀಟ್ ಮಾಡಿದ್ದಾರೆ ಅಂದಾಗ ನಮ್ಮ ಎಕ್ಸಾಮಿನೇಷನ್ ವೆರಿ ವೆರಿ ಇಂಪಾರ್ಟೆಂಟ್ ಪ್ಲಸ್ ಈ ಕೃಷ್ಣಮುಗ ಅನ್ನೋದು ಇದಕ್ಕೆ ಇಂಪಾರ್ಟೆಂಟ್ ಅಂದಾಗ ಇದು ನೋಡಿಕೊಡ್ರಿ ಪ್ರೈಮರಿ ಕನ್ಸ್ಯೂಮರ್ಸ್ ಅಂತೆ ಪ್ರೈಮರಿ ಕನ್ಸ್ಯೂಮರ್ಸ್ ಅಂದಾಗ ಹುಲ್ಲನ್ನು ತಿಂದು ಬೆಳೀತೈತಲ್ಲ ಇಲ್ಲಿ ನೋಡ್ಕೊಡ್ರಿ ಈ ಗಾವಲ್ಲಿ ನೋಡಿ ಹುಲ್ಲು ಗಾವಲ್ ಐತಲ್ಲ ಇದನ್ನು ತಿಂದು ಬೆಳೆದಿರ್ತೈತಲ್ಲ ನೆಕ್ಸ್ಟ್ ಇದನ್ನು ತಿನ್ನೋಕೆ ಏನಪ್ಪ ಅಂದ್ರೆ ಕಾರ್ನಿವರ್ಸ್ ಇರ್ತವೆ ಪ್ರೆಡಿಯೇಟರ್ಸ್ ಅಂತೆ ಪ್ರೆಡಿಯೇಟರ್ಸ್ ಅಂತೇಳಿ ಅದಕ್ಕೆ ನೋಡಿಕೊಡ್ರಿ ಈ ಪ್ರದೇಶದಲ್ಲಿ ಏನಪ್ಪ ಗಿರ್ ನ್ಯಾಷನಲ್ ಪಾರ್ಕ್ ಐತಲ್ಲ ಗಿರ್ ನ್ಯಾಷನಲ್ ಪಾರ್ಕ್ ನೋಡ್ಕೊಡ್ರಿ ಗಿರ್ ನ್ಯಾಷನಲ್ ಅಲ್ಲಿ ಇರೋದು ಭಾರತದಲ್ಲಿ ಅಷ್ಟೇ ಪರ ಏಷ್ಯಾದ ಸಿಂಹಗಳು ಭಾರತದಲ್ಲಿ ಅಷ್ಟೇ ಇದುವು ಅದು ಕೂಡ ಅಂದಾಗ ಗಿರ್ ರಾಷ್ಟ್ರೀಯ ಉದ್ಯಾನದಲ್ಲಿ ಎಷ್ಟೋ ಪರೀಕ್ಷೆಯಲ್ಲಿ ಒನ್ ವರ್ಡ್ ಕ್ವಶನ್ ಕೇಳೋಣ ಗಿರ್ ರಾಷ್ಟ್ರೀಯ ಉದ್ಯಾನ ಯಾವ ರಾಜ್ಯ ಅಂತ ಅಂದಾಗ ಇಲ್ಲಿ ನೋಡ್ಕೊಡ್ರಿ ಇಲ್ಲಿ ಅತಿ ಹೆಚ್ಚು ಏನು ಪಾ ಬ್ಲಾಕ್ ಒಂದಾಗ ಅದ್ರ ಪಕ್ಕದಲ್ಲಿ ನೋಡ್ಕೊಡಿರಿ ಗಿರ್ ನ್ಯಾಷನಲ್ ಪಾರ್ಕಲ್ಲಿ ಸಿಂಹಗಳದ್ದು ಒಂದಾಗ ಇಲ್ಲಿ ನೋಡ್ಕೊಡ್ರಿ ಇಲ್ಲಿ ಏನಪ್ಪ ಅಂದ್ರೆ ಒಂದು ಪ್ರಾಣಿನ ತಿಂದು ಇನ್ನೊಂದು ಪ್ರಾಣಿ ಬದುಕ್ಬೇಕಂದಾಗ ಅದು ಏನಪ್ಪ ಪಂದ್ರೆ ಅದರ ಆಹಾರ ಸರಪಳಿ ಅಂತೀವಿ ನಾವು ಸೊ ಪ್ಲೀಸ್ ಅದಕ್ಕೆ ಒಂದಕ್ಕೊಂದು ಲಿಂಕ್ ಮಾಡಿಕೊಡ್ರಿ ಗಿರ್ ರಾಷ್ಟ್ರೀಯ ಪಾರ್ಕಲ್ಲಿ ಏನಪ್ಪ ಅಂದಾಗ ಏಷ್ಯಾದ ಸಿಂಹಗಳು ಸೊ ವೆರಿ ವೆರಿ ಇಂಪಾರ್ಟೆಂಟ್ ಏಷ್ಯಾದ ಸಿಂಹಗಳು ಭಾರತದಲ್ಲಿ ಒಂದೇ ಒಂದು ಸ್ಥಾನದಲ್ಲಿದ್ದಾವೆ ಎಲ್ಲಿಪ್ಪ ಬಂದಾಗ ಗಿರ್ ರಾಷ್ಟ್ರೀಯ ಉದ್ಯಾನ ಗಿರ್ ನ್ಯಾಷನಲ್ ಪಾರ್ಕ್ ಎಲ್ಲೈತೆ ಅಂದಾಗ ಇದು ನೋಡ್ಕೊಡು ಗಿರ್ ನ್ಯಾಷನಲ್ ಪಾರ್ಕ್ ಏನಪ್ಪ ಬಂದಾಗ ವೇಲಾವಧ ದಾರ್ ಅಥವಾ ಬ್ಲ್ಯಾಕ್ ಬಕ್ ರಾಷ್ಟ್ರೀಯ ಉದ್ಯಾನವದ ಪಕ್ಕದಲ್ಲಿದೆ ಪಕ್ಕದಲ್ಲಿದೆ ಸ್ವಲ್ಪ ಇಲ್ಲಿ ನೋಡಿಕೊಂಡ್ರೆ ಈ ಪಾಟ್ ಏನಂತಲ್ಲ ಗಲ್ಪ್ ಆಫ್ ಕಂಬೆತ್ ಅಂತೀವಲ್ಲ ಗಲ್ಪ್ ಆಫ್ ಕಂಬೆತ್ ಇಲ್ಲೇ ಬರ್ತೈತಿ ಅಂದಾಗ ಯಾವುದೇ ಒಂದು ಸುದ್ದಿಯಲ್ಲಿ ಬರಲಿ ಅದನ್ನ ಆ್ಯಡ್ ಮಾಡ್ಕೊಡ್ರಿ ಇಲ್ಲಿ ನೋಡಿಕೊಂಡ್ರೆ ಎಷ್ಟೋ ಜನಕ್ಕೆ ಡೌಟ್ ಇರ್ತೈತಿ ಇದು ನ್ಯಾಷನಲ್ ಪಾರ್ಕ್ ಅಂದ್ರೆ ಏನಪ್ಪ ಜಸ್ಟ್ ಒಂದು ಎರಡು ನಿಮಿಷದಲ್ಲಿ ಹೇಳ್ತಾನೆ ನೋಡ್ರಿ ಒಂದು ದೊಡ್ಡ ಏನಪ್ಪ ಅಂದ್ರೆ ಒಂದು ದೊಡ್ಡ ಸಂರಕ್ಷಣಾ ಪ್ರದೇಶ ಇರ್ತದೆ ಅಂತ ಹೇಳ್ಕೊಡ್ರಿ ಸಂರಕ್ಷಣಾ ಪ್ರದೇಶ ಅಂದಾಗ ಜೀವಗಳು ಅಂತ ನೋಡ್ರಿ ಮೀನ್ಸ್ ಜೀವಗಳು ಅಥವಾ ಜೈವಿಕ ತಾಣ ಅಂತ ಇಲ್ಲಿ ನೋಡಿಕೊಡ್ರಿ ಯಾವುದೇ ಒಂದು ದೊಡ್ಡ ಪ್ರದೇಶದಲ್ಲಿ ಅತಿ ಹೆಚ್ಚಾದ ಏನಪ್ಪ ಒಂದು ಜೀವ ವೈವಿಧ್ಯ ಇದೆ ಮೀನ್ಸ್ ಒಳ್ಳೆ ಬಯೋಡೈವರ್ಸಿಟಿ ಇದೆ ಅಂದಾಗ ಅದು ಸರ್ಕಾರದ ಮೂಲಭೂತ ಕರ್ತವ್ಯ ಏನಪ್ಪ ಅಂದಾಗ ಅಲ್ಲಿಯ ಜೀವ ವ್ಯವಸ್ಥೆ ಏನು ಮತ್ತು ಆ ವೈವಿಧ್ಯತೆ ಅನ್ಪ ಮೀನ್ಸ್ ಬಯೋಡೈವರ್ಸಿಟಿ ಅಂತ ಕಾಪಾಡಬೇಕು ಯಾರ್ದು ಸರ್ಕಾರ ಅದಕ್ಕೆ ಏನು ಮಾಡಿರ್ತೈತಿ ಅಂದ್ರೆ ಸರ್ಕಾರ ಈ ದೊಡ್ಡ ಒಂದು ಪ್ರದೇಶವನ್ನು ಏನು ಮಾಡಿರ್ತೈತಿ ಅಂದಾಗ ಸಂರಕ್ಷಣೆ ಪ್ರದೇಶ ಸಂರಕ್ಷಣಾ ಪ್ರದೇಶ ಅಂತ ಘೋಷಣೆ ಮಾಡಿರ್ತೈತಿ ಸಂರಕ್ಷಣಾ ಪ್ರದೇಶ ಈ ಜೀವಗೋಳದಲ್ಲಿ ಏನಾಗಿರ್ತೈತೆ ಅಂದಾಗ ಈ ಜೀವಗಳ ದೊಡ್ಡದೊಂದು ಜೀವಗುಳದಲ್ಲಿ ಏನಪ್ಪ ಅಂದ್ರೆ ಮನುಷ್ಯರು ಮತ್ತು ಪ್ರಾಣಿಗಳು ಎಲ್ಲರೂ ವಾಶ್ ಮಾಡ್ತಾರೆ ಅಂದಾಗ ಅಲ್ಲಿ ಜೀವವೈದ್ಯ ಅದರಲ್ಲಿ ಏನಾಗಿತ್ತು ಅಂದರೆ ಅದರಲ್ಲೇ ಕೆಲವೊಂದಿಷ್ಟು ಭಾಗದಲ್ಲಿ ಕೆಲವೊಂದಿಷ್ಟು ಭಾಗದಲ್ಲಿ ಅಂದಾಗ ಬೇರೆ ಬೇರೆ ವಿಧದ ಪ್ರಾಣಿಗಳು ಏನಪ್ಪ ಅಂದ್ರೆ ಬೇರೆ ಬೇರೆ ವಿಧದ ಪ್ರಾಣಿಗಳು ಬದುಕ್ತಾ ಅಂದಾಗ ಈ ಜೀವಗೋಳದ ಒಳಗಡೆನೇ ಏನು ಮಾಡ್ತಾರೆ ಅಂದಾಗ ಆ ಭಾಗವನ್ನು ಏನಪ್ಪ ಅಂದಾಗ ವನ್ಯಜೀವಿ ಅಭಯಾರಣ್ಯ ಅಂತ ಮಾಡ್ತಾರೆ ವನ್ಯಜೀವಿ ಅಭಯಾರಣ್ಯ ಮಾಡ್ತಾನೆ ಆವಾಗ ಇಲ್ಲಿ ಅತಿ ಹೆಚ್ಚು ನೋಡ್ಕೊಡ್ರಿ ಇವೆಲ್ಲ ಡಿಸೈಡ್ ಮಾಡಿದೆ ಅಂದಾಗ ಮನುಷ್ಯನ ಚಟುವಟಿಕೆಗಳ ಮೇಲೆ ಮನುಷ್ಯನ ಚಟುವಟಿಕೆಗಳಂದಾಗ ಒಂದು ದೊಡ್ಡದಾದ ಒಂದು ಪ್ರದೇಶದಲ್ಲಿ ಜೀವ ವೈದ್ಯದಲ್ಲಿ ಮನುಷ್ಯನೇನುಪಂದಾಗ ವಾಸಿಸಲು ಬಿಡ್ತಾರ ಅವನೇ ಚಟುವಟಿಕೆಗಳನ್ನು ಬಿಡ್ತಾರೆ ನೆಕ್ಸ್ಟ್ ಏನಪ್ಪ ಅಂದಾಗ ಒಂದಿಷ್ಟು ಪ್ರದೇಶದಲ್ಲಿ ಒಂದು ಥರದ ಜೀವ ಅಂದಾಗ ಏನು ಮಾಡ್ತಾರೆ ಅಂದಾಗ ಅದನ್ನು ವನ್ಯಜೀವಿ ಅಭಯಾರಣ್ಯ ಅದರೊಳಗೇನೆ ಮಾಡಿರ್ತಾರೆ ಇಲ್ಲೇನಾಗತ್ತಂದ್ರೆ ಮನುಷ್ಯನ ಆ್ಯಕ್ಟಿವಿಟೀಸ್ ಅಂದಾಗ ಆ್ಯಕ್ಟಿವಿಟೀಸ್ ಬಿಟ್ಟಿರ್ತಾರ ಆದರೆ ಏನಪ್ಪ ಅಂದಾಗ ವಾಸಿಸಲು ಬಿಡಲ್ಲ ವಾಸಿಸಲು ಬಿಡಲ್ಲ ಅಂತ ಹೇಳ್ತಾರೆ ಇವಾಗ ಮನುಷ್ಯ ಅವನ ಚಟುವಟಿಕೆಗಳನ್ನ ಅಲೋ ಮಾಡಿರಂತೆ ಅತಿ ಅತಿ ಹೆಚ್ಚಾಗಿ ಅದನ್ನು ತೊಂದರೆ ಮಾಡಕತ್ತೇನಪ್ಪ ಅಂದ್ರೆ ಅಲ್ಲಿಯ ಜೀವ ವೈದ್ಯ ಏನಪ್ಪ ಅಂದ್ರೆ ನಾಶ ಆಗ್ತಾ ಹೋಗ್ತೈತಿ ಅಥವಾ ನಂಚಿನಲ್ಲಿ ಬರ್ತೈತಿ ಮೀನ್ಸ್ ಎನ್ ಡೇಂಜರ್ಡ್ ಬರಬೇಕಾದಾಗ ಇದ್ರದೇ ಏನು ಮಾಡ್ತಾರ ಒಂದು ಸಣ್ಣ ಜಗವನ್ ಏನು ಅಂದಾಗ ರಾಷ್ಟ್ರೀಯ ಉದ್ಯಾನವನ ಮೀನ್ಸ್ ನ್ಯಾಷನಲ್ ಪಾರ್ಕ್ ಅಂತ ಘೋಷಣೆ ಅಂದಾಗ ಇಲ್ಲಿ ಏನಾಗಿತ್ತು ಅಂದ್ರೆ ಮನುಷ್ಯನ ಚಟುವಟಿಕೆಗಳನ್ನೂ ಬಿಡೋಂಗಿಲ್ಲ ಅಂದಾಗ ಇಲ್ಲಿ ವಾಸಿಸಲು ಬಿಡಲ್ಲ ಯಾಕಂದ್ರೆ ಇಲ್ಲಿ ಅತಿ ಹೆಚ್ಚಾಗಿ ಅವನು ದುರ್ಬಳಕೆ ಮಾಡ್ಕೊತರ ಏನಪ್ಪ ಅಂದ್ರೆ ಆ ವೈವಿಧ್ಯನ ನಶಿಸಿ ಹೋಗ್ತಾ ಇದೆ ಅದಕ್ಕೆ ಕಾಪಾಡ್ಬೇಕಂತ ಏನು ಮಾಡ್ತಾರೆ ಅದನ್ನು ನ್ಯಾಷನಲ್ ಪಾರ್ಕ್ ಬೆಸ್ಟ್ ಎಕ್ಸಾಂಪಲ್ ನೋಡ್ಕೊಡ್ರಿ ಬೆಸ್ಟ್ ಎಕ್ಸಾಂಪಲ್ ನಿಮಗೆ ಅಂದಾಗ ಪನ್ನ ತಗೊಳ್ರಿ ಪನ್ನ ಅನ್ನೋದೇನಪ್ಪ ಅಂದ್ರೆ ಒಂದು ಜೀವಗಳಿದೆ ಪನ್ನ ಏನಪ್ಪ ಅಂದ್ರೆ ಜೈವಿಕ ತಾಣ ಅಂತಲ್ಲ ಜೀವಗಳ ಜೈವಿಕ ತಾಣ ಅಂತಲ್ಲ ಜೀವಗಳಿದೆ ಅದೇ ಥರ ಅಂದ್ರೆ ಪನ್ನ ವನ್ಯಜೀವಿ ಇದೆ ಪನ್ನ ವನ್ಯಜೀವಿ ಇದೆ ಅದೇ ರೀತಿ ಅಂದ್ರೆ ಪನ್ನ ರಾಷ್ಟ್ರೀಯ ಉದ್ಯಾನವನ ಇದೆ ಅಂದಾಗ ದೊಡ್ಡ ಒಂದು ಸ್ಥಾನವನ್ನು ಮನುಷ್ಯನ ಚಟುವಟಿಕೆ ಮತ್ತು ಅಲ್ಲಿಯ ಜೀವ ವೈವಿಧ್ಯದ ಮೇಲೆ ಏನು ಮಾಡ್ತಾ ಇದ್ದಾಗ ಸರ್ಕಾರ ಈ ಥರ ಅಪ್ಗ್ರೇಡ್ ಹೋಗ್ತೈತಿ ಅಲ್ಲಿ ಅದನ್ನು ಕಾಪಾಡ್ಬೇಕಂತೇಳಿ ಹಾಗಾದರೆ ಇಲ್ಲಿ ನೋಡಿಕೊಂಡ್ರಿ ಭಾರತದಲ್ಲಿ ಈ ಕಾಯ್ದೆ ಯಾವಾಗ ಬಂದತ್ತೆ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ವನ್ಯಜೀವಿ ವನ್ಯಜೀವಿ ಸಂರಕ್ಷಣೆ ಕಾಯ್ದೆ ಹತ್ತೊಂಬತ್ತು ನೂರ ಎಪ್ಪತ್ತೆರಡು ವೆರಿ ವೆರಿ ಇಂಪಾರ್ಟೆಂಟ್ ಎಷ್ಟೋ ಪರೀಕ್ಷೆಲಿ ಕೇಳಿದ್ನ ಮೀನ್ಸ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಭಾರತದಲ್ಲಿ ಯಾವಾಗ ಬಂದೈತಿ ಅಂದಾಗ ಹತ್ತೊಂಬತ್ತು ನೂರ ಎಪ್ಪತ್ತೆರಡು ಮೀನ್ಸ್ ವನ್ಯಜೀವಿ ಸಂರಕ್ಷಣೆ ಕಾಯ್ದೆ ಅಡಿಯಲ್ಲಿ ಏನು ಮಾಡ್ತಾರೆ ಅಂದಾಗ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಏನು ಹೇಳ್ತೈತಿ ಅಂದಾಗ ಈ ಕಾಯ್ದೆ ರಾಜ್ಯ ಸರ್ಕಾರಗಳು ಯಾವುದೇ ಒಂದು ಸ್ಥಾನವನ್ನು ಮೀಸಲು ಪ್ರದೇಶ ಅಂತ ಘೋಷಣೆ ಮಾಡಬಹುದು ಅವರು ಮೀಸಲು ಪ್ರದೇಶ ಅಂತ ಘೋಷಣೆ ಮಾಡಿದ್ದೆ ಅಂದಾಗ ಕೇಂದ್ರ ಸರ್ಕಾರ ಸಂರಕ್ಷಣೆ ಮಾಡಬೇಕು ಸಂರಕ್ಷಣೆ ಮಾಡಬೇಕು ಯಾಕಂದ್ರೆ ನಮ್ಮಲ್ಲಿ ನೋಡ್ಕೊಡ್ರಿ ನಮ್ಮಲ್ಲಿ ಕೇಂದ್ರ ಪಟ್ಟಿ ರಾಜ್ಯ ಪಟ್ಟಿ ಸಮವರ್ತಿ ಪಟ್ಟಿ ಅಂತ ಬರುತ್ತೆ ಸಮವರ್ತಿ ಪಟ್ಟಿ ಈ ಅರಣ್ಯ ಅನ್ನೋದು ಏನಪ್ಪ ಅಂದ್ರೆ ಅರಣ್ಯ ಅನ್ನೋದು ಎಲ್ಲಿ ಬರ್ತೈತಿ ಅಂದಾಗ ಸಮವರ್ತಿ ಪಟ್ಟಿ ಬರ್ತೈತಿ ವೆರಿ ವೆರಿ ಇಂಪಾರ್ಟೆಂಟ್ ಅರಣ್ಯ ಅನ್ನೋದು ಸಮವರ್ತಿ ಪಟ್ಟಿ ಬರ್ತೈತೆ ಅಂದಾಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎರಡೂ ಸೇರಿಕೊಂಡು ಏನಪ್ಪ ಅಂದಾಗ ಅಲ್ಲಿಯ ಜೀವ ವೈವಿಧ್ಯನ ಕಾಪಾಡ್ಬೇಕಂದಾಗ ಏನು ಮಾಡ್ತಾರೆ ಅಂದಾಗ ರಾಜ್ಯ ಸರ್ಕಾರಗಳು ಕೆಲವೊಂದಿಷ್ಟು ಪ್ರದೇಶವನ್ನು ಮೀಸಲು ಪ್ರದೇಶ ಅಂತ ಘೋಷಣೆ ಮಾಡಿಬಿಟ್ಲಿ ಅಲ್ಲಿ ಏನಪ್ಪ ಯಾವ ಗಣಿಗಾರಿಕೆ ಮೈನಿಂಗ್ ಆ್ಯಕ್ಟಿವಿಟಿ ನಡೋಲ್ಲ ಏನು ಮಾಡ್ತೈತಿ ಅಂದಾಗ ಕೇಂದ್ರ ಸರ್ಕಾರ ಸಂರಕ್ಷಣೆ ಮಾಡ್ತೈತಿ ಒಂದು ಪ್ರಶ್ನೆ ಎಷ್ಟು ಸಲ ಕೇಳಿ ನೋಡ್ರಿ ಹಾಗಾದರೆ ನಮ್ಮ ಸಮವರ್ತಿ ಪಟ್ಟಿಯಲ್ಲಿ ಎಷ್ಟು ವಿಷಯಗಳನ್ನೋ ಅಂತ ಕೇಳ್ಬೋದು ಐವತ್ತೆರಡಿದವು ಈ ಸಮವರ್ತಿ ಅನ್ನುವ ಐ ಐಡಿಯಾ ನಾವು ಯಾವ ದೇಶದಿಂದ ಎರವಲು ಮಾಡಿಕೊಂಡೆ ಬಂದಾಗ ಪ್ಲೀಸ್ ನೆನ್ಪಿಟ್ಕೊಡ್ರಿ ಆಸ್ಟ್ರೇಲಿಯಾ ನಮ್ಮ ಸಂವಿಧಾನಕ್ಕೆ ಈ ಸಮವರ್ತಿ ಪಟ್ಟಿ ಅನ್ನುವ ಕಾನ್ಸೆಪ್ಟ್ನ ಆಸ್ಟ್ರೇಲಿಯಾದಿಂದ ಎರವಲು ಮಾಡ್ಕೊಂಡಿವೆ ಅರಣ್ಯ ಅನ್ನೋದೇನಪ್ಪ ಅಂದಾಗ ನಮ್ಮ ಸಮವರ್ತಿ ಪಟ್ಟಿಯಲ್ಲಿ ಬರ್ತದೆ ಅದಕ್ಕೆ ಏನಪ್ಪ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಕೂಡ್ಕೊಂಡು ಏನಪ್ಪ ಅಂದಾಗ ಅರಣ್ಯದ ಜೀವವೈದ್ಯನು ಏನಪ್ಪ ಅಂದ್ರೆ ಎಷ್ಟು ಏನಪ್ಪ ಯೋಜನೆಗಳತ್ತೋ ರೈಟ್ ಇವಾಗ ಏನು ಬಂದೈತೆ ಬ್ಲ್ಯಾಕ್ ಬಕ್ ರಾಷ್ಟ್ರೀಯ ಉದ್ಯಾನ ಅಂತ ಒಂದು ಬಂದೈತೆ ಅಂದಾಗ ಇದೇ ಆಧಾರದ ಮೇಲೆ ನಿಮ್ಗೆ ನ್ಯಾಷನಲ್ ಪಾರ್ಕ್ ಮೇಲೆ ಆಗ್ಬೋದು ಹಾಗಾದರೆ ಭಾರತದಲ್ಲಿ ಒಟ್ಟು ಪ್ರಸ್ತುತವಾಗಿ ಒಟ್ಟು ಎಷ್ಟು ರಾಷ್ಟ್ರೀಯ ಉದ್ಯಾನ ಅದನ್ನು ಕೇಳ್ಬೋದು ಸೊ ಪ್ಲೀಸ್ ಈ ಪಾಯಿಂಟ್ ಏನ್ಪಡ್ರಿ ಸೊ ಪ್ಲೀಸ್ ಇದನ್ನು ಸ್ಕ್ರೀನ್ಶಾಟ್ ಮೇ ಪ್ರಸ್ತುತವಾಗಿ ಒಟ್ಟು ಸೊ ನ್ಯಾಷನಲ್ ಪಾರ್ಕ್ ನೋಡ್ಕೊಡ್ರಿ ಪ್ಲೀಸ್ ನೆನ್ಪಿಟ್ಕೊಡ್ರಿ ಯಾಕಂದರೆ ಇತ್ತೀಚೆಗೆ ಹೇಗೆ ಹುಲಿ ಮೀಸಲು ಪ್ರದೇಶಗಳು ಎರಡು ಅನೌನ್ಸ್ ಆಗಿರಲಿ ಅದೇ ಥರ ಏನಪ್ಪ ಅದೇ ಥರ ಏನಂದ್ರೆ ಹೊಸದಾಗಿ ಎರಡಾಗಿ ಅಂದಾಗ ಎಷ್ಟೋ ಜನ ಏನಪ್ಪ ಇನ್ನೂ ಹಳೇದು ನೋಡ್ಕೊಂತೀರಿ ಭಾರತದಲ್ಲಿ ಪ್ರಸ್ತುತವಾಗಿ ಒಟ್ಟು ರಾಷ್ಟ್ರೀಯ ಉದ್ಯಾನಗಳ ನೂರ ಆರಿದವು ನೂರ ಐನೇದು ಏನಪ್ಪ ಅಂದ್ರೆ ನೂರ ಐನೇದು ರಾಯೋನಾ ರಾಷ್ಟ್ರೀಯ ಉದ್ಯಾನ ಅವನ ಅಸ್ಸಾಂ ಆ್ಯಂಡ್ ನೂರ ಆರನೇದು ಕೂಡ ಏನಪ್ಪ ಅಂದ್ರೆ ದಿ ಹಿಂಗ್ ಪಟ್ಗೈ ಪಟ್ಕೈ ಇದು ಕೂಡ ಅಸ್ಸಾಂ ಸೊ ಪ್ಲೀಸ್ ನೆನಪಿಟ್ಕೊಡ್ರಿ ಭಾರತದಲ್ಲಿ ಪ್ರಸ್ತುತವಾಗಿ ನೂರಾರು ರಾಷ್ಟ್ರೀಯ ಉದ್ಯಾನಗಳಿವೆ ಏನಪ್ಪ ಅಂದ್ರೆ ನೂರ ಐನೇದು ಕೂಡ ಇತ್ತೀಚೆಗೆ ಐತಿ ರಾಯಮೋನ ರಾಷ್ಟ್ರೀಯ ಉದ್ಯಾನ ಆಸ್ಸಮು ನೂರಾರನೇದು ಕೂಡ ಏನಪ್ಪ ದಿಹಿಂಗ್ ಪಟ್ಗೈ ರಾಷ್ಟ್ರೀಯ ಉದ್ಯಾನ ಏನಪ್ಪ ಆಸ್ಸಮ್ ಇದರಲ್ಲೇ ತಿಳ್ಕೊಡ್ರಿ ಆಗಲೇ ಹೇಳಿದ್ನ ಯಾರಿಗೆ ಅಧಿಕಾರ ಕೊಟ್ಟಿದ್ದಾರೆ ಘೋಷಣೆ ಮಾಡೋದಂದಾಗ ರಾಜ್ಯ ಸರ್ಕಾರಗಳಿಗೆ ಏನಪ್ಪ ಅಂದಾಗ ಯಾವುದೇ ಒಂದು ಪ್ರದೇಶವನ್ನು ಮೀಸಲು ಪ್ರದೇಶ ಅಂತ ಘೋಷಣೆ ಮಾಡಬೇಕು ರಾಜ್ಯ ಸರ್ಕಾರಗಳು ಘೋಷಣೆ ಮಾಡಿದ್ದ ನ್ಯಾಷನಲ್ ಪಾರ್ಕ್ನ ಏನು ಮಾಡ್ತೈತಿ ಅಂದಾಗ ಕೇಂದ್ರ ಸರ್ಕಾರ ಕಾಪಾಡ್ತೈತಿ ಅದಕ್ಕೆ ಯಾವುದೇ ಒಂದು ಪ್ಲೇಸ್ ನ್ಯಾಷನಲ್ ಪಾರ್ಕ್ ಅಂತ ಘೋಷಣೆ ಅಂತ ತಿಳ್ಕೊಡ್ರಿ ಅದು ಕೇಂದ್ರ ಸರ್ಕಾರ ಸರ್ಕಾರದ ಸಂರಕ್ಷಣೆ ಅಡಿಯಲ್ಲಿ ಬರ್ತೈತಿ ರಾಜ್ಯ ಸರ್ಕಾರದಲ್ಲಿ ಬರೋಂಗಿಲ್ಲ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಫಂಡ್ ಕೊಟ್ಟು ಈ ಥರ ಕಾಪಾಡ್ರಿ ಅಂತ ಹೇಳ್ತಾರೆ ಅಂದಾಗ ಸೊ ಪ್ಲೀಸ್ ನೆನ್ಪಿಟ್ಕೊಡು ವೆರಿ ವೆರಿ ಇಂಪಾರ್ಟೆಂಟ್ ಇದು ನ್ಯಾಷನಲ್ ಪಾರ್ಕ್ ಅದಕ್ಕೆ ನಾನು ರ್ಯಾಂಡಮ್ ಆಗಿ ಕೇಳಲ್ಲವ ಈ ಥರ ಕೇಳ್ತಾನೆ ಸೊ ಒಂದು ಸ್ಟೆಪ್ ಮುಂದಕ್ಕೊಂಡು ಹೈಯೆಸ್ಟ್ ಅತಿ ಹೆಚ್ಚು ಅತಿ ಹೆಚ್ಚು ರಾಷ್ಟ್ರೀಯ ಉದ್ಯಾನಗಳು ಯಾವ ರಾಜ್ಯದಲ್ಲಿ ಇದನ್ನು ನೋಡ್ಕೊಡ್ರಿ ಯಾವ ರಾಜ್ಯದೇ ರೀ ಸೊ ಮಧ್ಯಪ್ರದೇಶ ಮಧ್ಯಪ್ರದೇಶ ಏನಪ್ಪ ಅಂದಾಗ ಟೋಟಲ್ ಒಂಬತ್ತಿದೋ ಪ್ಲೀಸ್ ನೆನ್ಪಿಟ್ಕೊಡ್ರಿ ಎಷ್ಟೋ ಜನ ಹನ್ನೊಂದು ಹನ್ನೆರಡು ಅಂತೇಳಿ ಯಾವುದ್ಯಾವುದೋ ಸೋರ್ಸ್ ನೋಡಿಕೊಂಡು ಕನ್ಫ್ಯೂಸ್ ಆಗಿದ್ರಿ ಇದೇ ಕ್ವೆಶನು ಎರಡು ಸಾವಿರದ ಇಪ್ಪತ್ತು ಕೆ ಎಸ್ ಫಿಲಿಮ್ಸ್ ಪೇಪರ್ ತೆಗೀರಿ ಕೆಳಗಿನಲ್ಲಿ ಅತಿ ಹೆಚ್ಚು ರಾಷ್ಟ್ರೀಯ ಉದ್ಯಾನಗಳು ಯಾವ ಅಂತ ಕೇಳ್ತಾನೆ ಆದರೆ ಅಲ್ಲಿ ಕ್ವಶನ್ ಒಳಗಲ್ಲಿ ರಾಜ್ಯ ಮತ್ತು ಕೇಂದ್ರಾಡಳಿತ ಏನು ಮೆನ್ಷನ್ ಮಾಡಿಲ್ಲವ ಹೇಳಿದ್ರೆ ಕೆಳಗಿನ ಯಾವುದರಲ್ಲಿ ಅತಿ ಹೆಚ್ಚು ರಾಷ್ಟ್ರೀಯ ಉದ್ಯಾನಗಳಿವೆ ಇಲ್ಲಿ ನೋಡ್ಕೊಡ್ರಿ ರಾಜ್ಯ ಅಂತ ಕೊಟ್ಟಾಗ ಏನಪ್ಪ ಅಂದ್ರೆ ಮಧ್ಯಪ್ರದೇಶ್ ಒಂಬತ್ತು ಇಲ್ಲಿ ನೋಡ್ಕೊಡ್ರಿ ಅಂಡಮಾನ್ ಆ್ಯಂಡ್ ನಿಕೋಬಾರಲ್ಲಿ ಕೂಡ ಏನಪ್ಪ ಅಂದ್ರೆ ಒಂಬತ್ತಿದವು ಎರಡು ಅಂದಾಗ ರಾಜ್ಯ ಅಷ್ಟೇ ಕೇಳಿದೆ ಅಂದ್ರೆ ಏನಪ್ಪ ಮಧ್ಯಪ್ರದೇಶ ಆಕ್ರಿ ಇಲ್ಲಪ್ಪ ರಾಜ್ಯ ಅಂತ ಏನು ಮೆನ್ಷನ್ ಮಾಡಿಲ್ಲ ಬರೀ ಅಂಡ ಅಂದ್ರೆ ಕೇಂದ್ರಾಡಳಿತ ಅಂತ ಕೇಳಿ ಅಂದಾಗ ಬರೀ ಅಂಡಮಾನ್ ನಿಕೋಬರ್ ಹಾಕಿರಿ ಅಲ್ಲಿ ನೋಡಿಕೊಡ್ರಿ ಕೆಳಗಿನ ಯಾವ ಕೇಂದ್ರಾಡಳಿತ ಪ್ರದೇಶದಲ್ಲಿ ಅತಿ ಹೆಚ್ಚು ರಾಷ್ಟ್ರೀಯ ಉದ್ಯಾನಗಳಂತ ಕ್ವಶನ್ ಕೊಟ್ಟು ಆಪ್ಷನಲ್ಲಿ ಮಧ್ಯಪ್ರದೇಶನೇ ಇದ್ದು ಅಂಡಮಾನ್ ನಿಕೋಬರ್ ಇದ್ದರೂ ಕೂಡ ಅಂದ್ರೆ ಅಂಡಮಾನ್ ನಿಮಗೆ ಸರಿಯಾದ ಉತ್ತರ ಯಾಕಂದ್ರೆ ಕ್ವಶನಲ್ಲಿ ಕೇಂದ್ರಾಡಳಿತ ಕೇಳಿನಿ ಅದೇ ನೋಡಿಕೊಡ್ರಿ ಕೇಂದ್ರ ಮತ್ತು ರಾಜ್ಯ ಏನು ಮೆನ್ಷನ್ ಮಾಡಿಲ್ಲ ಜಸ್ಟ್ ಏನು ಮಾಡಿದ್ನಂದಾಗ ಮನೆ 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 ಕೆ ಎಸ್ ಎಲ್ ಏನಪ್ಪ ಅಂದ್ರೆ ಕೆಳಗಿನ ಯಾವುದಲ್ಲೇ ಅತಿ ಹೆಚ್ಚು ರಾಷ್ಟ್ರೀಯ ಉದ್ಯಾನ ಇಷ್ಟು ಬಾಟ್ ಹೊಡೆಯೋ ಅವಶ್ಯಕತೆ ಇಲ್ಲ ಜಸ್ಟ್ ಏನಪ್ಪ ಅಂದ್ರೆ ಸುದ್ದಿಲಿ ಇರೋ ನೆಕ್ಸ್ಟ್ ಏನಪ್ಪ ಅಂದಾಗ ಇನ್ನೊಂದು ಪಾಯಿಂಟ್ ಏನು ಈಗ ನೂರ ಒಂದು ಆದಾಗ ಪರ್ಸ್ನೇಜ್ ಯಾವ್ದು ಏನು ಬಿಟ್ಕೊಡ್ರಿ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನ ಉತ್ತರಾಖಂಡ್ ಇಲ್ಲಿ ನೋಡಿಕೊಡ್ರಿ ಭಾರತದ ಮೊಟ್ಟ ಮೊದಲ ರಾಷ್ಟ್ರೀಯ ಉದ್ಯಾನವನ ಜಿಮ್ ಕಾರ್ಬೆಟ್ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನಪ್ಪ ಉತ್ತರಾಖಂಡದಲ್ಲಿದೆ ಮೀನ್ಸ್ ರೀಸೆಂಟಾಗಿ ಯಾಡಾಗಿದ್ವು ಅಂದಾಗ ಮೊದ್ಲಿಗೆ ಇತ್ತು ಅದನ್ನು ನೋಡಿಕೊಡ್ರಿ ಇಲ್ಲಿ ನೋಡಿಕೊಡ್ರಿ ಹತ್ತೊಂಬತ್ತು ನೂರ ಮೂವತ್ತಾರು ಆರಲ್ಲಿ ಏನಪ್ಪ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನದ ಹೆಸರು ಏನಿತ್ತು ಅಂದಾಗ ಹೇಳಿ ನ್ಯಾಷನಲ್ ಪಾರ್ಕ್ ಸೊ ಪ್ಲೀಸ್ ಕನ್ಫ್ಯೂಸ್ ಆಪ್ಷನ್ ಆಪ್ಷನಲ್ಲಿ ಇನ್ ಕೇಸು ಭಾರತದ ಮೊಟ್ಟ ಮೊದಲು ರಾಷ್ಟ್ರೀಯ ಉದ್ಯಾನವನ ಯಾವುದಂತ ಕೊಟ್ಟಾಗ ಜಿಮ್ ಕಾರ್ಬೆಟ್ ಅಂತ ಬರ್ದಿಲ್ಲ ಅಂದ್ರೆ ಡೆಫಿನೆಟ್ಲಿ ಅದರ ಹಳೆ ಹೆಸರು ಹೇಲಿ ನ್ಯಾಷನಲ್ ಪಾರ್ಕ್ ಅಂತ ಹೇಳ್ತಿರ್ತಾನೆ ಸೊ ಪ್ಲೀಸ್ ಸ್ಕಿಪ್ ಬರಕ್ಕೆ ಹೋಗ್ಬೇಡ್ರಿ ವೆರಿ ವೆರಿ ಇಂಪಾರ್ಟೆಂಟ್ ರೈಟ್ ಸೊ ಅತಿ ಹೆಚ್ಚಿರೋದು ಮಧ್ಯಪ್ರದೇಶ ನೆಕ್ಸ್ಟ್ ಏನಪ್ಪ ಪ ಅಂಡಮಾನ್ ನಿಕೋಬಾರದಲ್ಲಿ ಕೂಡ ಒಂಬತ್ತದು ಅದು ಕೇಳಬೇಕಾದ್ರೆ ಕೇಳೋ ಅಥವಾ ರಾಷ್ಟ್ರೀಯ ಉದ್ಯಾನಕ್ಕೆ ಹಾಗಾದರೆ ಕಮೆಂಟ್ ಬಾಕ್ಸಲ್ಲಿ ನಾನು ಕಮೆಂಟ್ ಮಾಡಿರಿ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಎಷ್ಟು ರಾಷ್ಟ್ರೀಯ ಉದ್ಯಾನಗಳದು ಕರ್ನಾಟಕದಲ್ಲಿ ಎಷ್ಟು ರಾಷ್ಟ್ರೀಯ ಉದ್ಯಾನಗಳದು ಪ್ಲಸ್ ಈ ಬ್ಲ್ಯಾಕ್ ಬಕ್ ಅನ್ನೋದು ಬ್ಲ್ಯಾಕ್ ಬಕ್ ಅಂತೇಳಿ ಬಂದುಬಿಟ್ಲಿ ಯಾಕೆ ನಿಮ್ಮ ಎಕ್ಸಾಮಿನೇಷನ್ಗೆ ಇಂಪಾರ್ಟೆಂಟ್ ಐತಿ ಯಾರಾದರೂ ಕೆ ಎಸ್ ಪೇಪರ್ ತೆಗೆದು ನೋಡ್ಕೊಡಿ ರೀಸೆಂಟಾಗಿರ್ದಿ ಏನಪ್ಪ ಅಂದಾಗ ಕರ್ನಾಟಕದಲ್ಲಿ ಬ್ಲ್ಯಾಕ್ ಬಕ್ಗಳನ್ನ ಕೃಷ್ಣ ಮಗುಗಳು ಎಲ್ಲಿ ಜಾಸ್ತಿ ಸಿಗ್ತಾವಂತ ಕೇಳಿದನ ರಾಣೆಬೆನ್ನೂರು ರಾಣೆಬೆನ್ನೂರು ಏನಪ್ಪ ಅಂದ್ರೆ ವನ್ಯಜೀವಿ ಅಭಯಾರಣ್ಯ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಈ ಹೆಂಗೆ ಬ್ಲ್ಯಾಕ್ ಬಾಗ್ದು ಏನಪ್ಪ ಅಂದ್ರೆ ಇಲ್ಲಿ ಭಾವನಗರ್ ಮೀನ್ಸ್ ಭಾವನಗರ್ದು ರಾಷ್ಟ್ರೀಯ ಉದ್ಯಾನ ಹೇಳಿದಲ್ಲ ಅದೇ ಥರ ಕೃಷ್ಣಮೊಗೋಳ ಅತಿ ಹೆಚ್ಚು ಕರ್ನಾಟಕದಲ್ಲಿ ಏನು ಬಂದಾಗ ರಾಣೆಬೆನ್ನೂ ಒನ್ ಬಾ ರಾಣೆಬೆನ್ನೂರು ವನ್ಯಜೀವಿ ಅಭಿಯಾರಣ್ಯದಲ್ಲಿ ಸಿಕ್ತು ಇದು ಆಲ್ರೆಡಿ ಕೆ ಎಸ್ ಎಲ್ ಕ್ವೆಶನ್ ಆಯಿತು ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಯಾವಾಗಲೂ ಒಂದು ನ್ಯೂಸ್ ಬಂದಾಗ ನಮ್ಮ ಕರ್ನಾಟಕ ಪರ್ಸ್ಪೆಕ್ಟಿವ್ ನೋಡ್ಕೊಡ್ರಿ ಪ್ಲಸ್ ಇನ್ಪಾದ್ರೆ ಸೆಂಟ್ರಲ್ ಪರ್ಸ್ಪೆಕ್ಟಿವ್ ನೋಡ್ಕೊಡ್ರಿ ಐ ಹೋಪ್ ಅರ್ಥ ಆಗಿದೆ ಅನ್ಕೊತಾನೆ ಸೊ ಪ್ಲೀಸ್ ನ್ಯಾಷನಲ್ ಪಾರ್ಕ್ನ ಒಂದು ಸಪ್ರೇಟ್ ಇಡ್ರಿ ನ್ಯೂಸ್ ಪೇಪರಲ್ಲಿ ಬರೆಯೋ ಅಷ್ಟೇ ಇಟ್ಕೊಡ್ರಿ ಪನ್ನ ಆಗಿರಲಿ ಬಾಂಧವ್ಗಡ ಆಗಿರಲಿ ಆಗಿರಲಿ ಇವೆಲ್ಲ ನ್ಯೂಸ್ ಪೇಪರಲ್ಲಿ ಬರ್ತವಲ್ಲ ಸುದ್ದಿಗಳು ಅವನ್ನಷ್ಟೇ ಹಾಕಿ ನೋಡ್ಕೊಂಡು ನಂದಾದೇವಿ ಕೂಡ ನ್ಯೂಸಲ್ಲಿತ್ತು ನೆಕ್ಸ್ಟ್ ಸಿಂಪ್ಲಿಪಾಲ್ ನ್ಯೂಸಲ್ಲಿ ಅಂದಾಗ ಒಂದು ಪೇಜ್ ಸಪ್ರೇಟ್ ಮಾಡಿಕೊಡ್ರಿ ರೈಟ್ ಐ ಹೋಪ್ ಈ ಲಾಜಿಕ್ ಅರ್ಥ ಇದೆ ಅಂತ ಕರ್ನಾಟಕದಲ್ಲಿ ಬ್ಲ್ಯಾಕ್ ಬಕ್ಗಳು ಎಲ್ಲಿ ಅಂದಾಗ ರಾಣೆಬೆನ್ನೂರು ವನ್ಯಜೀವಿ ಅಭಿಯಾರಣ್ಯ ಇದು ಕೂಡ ಆಲ್ರೆಡಿ ಕ್ವೆಶನ್ ಆಗೈತಿ ನೆಕ್ಸ್ಟ್ ರಾಷ್ಟ್ರೀಯ ಉದ್ಯಾನ ಕ್ವೇಶನ್ ಆಗೈತಿ ರೀಸೆಂಟ್ ಆಗಿರೋ ಪ್ಲಸ್ ಒನ್ ಪ್ಲಸ್ ಕರ್ನಾಟಕದಲ್ಲಿ ಎಷ್ಟು ಎಷ್ಟಿದು ರೈಟ್ ರೈಟ್ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇದು ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಯಾಕಂದರೆ ಇವಾಗ ನೋಡ್ಕೊಡ್ರಿ ಪ್ರಪಂಚದಲ್ಲಿ ಎಲ್ಲರೇನು ಮಾಡತ್ತೀವಿ ನಾವು ಕಡಿಮೆ ವೆಚ್ಚದ ಸಾರಿಗೆ ಏನಪ್ಪ ಅಂದ್ರೆ ಜಲ ಸಾರಿಗೆ ಅಂತೀವಿ ನಾವು ಕಡಿಮೆ ವೆಚ್ಚದ ಸಾರಿಗೆ ಏನಪ್ಪ ಅಂದ್ರೆ ಜಲ ಸಾರಿಗೆ ಅಂತೀವಿ ಭಾರತ ಕೂಡ ಏನಪ್ಪ ಅಂದ್ರೆ ಭಾರತ ತನ್ನ ಎಪ್ಪತ್ತರಿಂದ ಎಪ್ಪತ್ತೈದು ಪರ್ಸೆಂಟ್ ವ್ಯಾಲ್ಯೂ ಮತ್ತೆ ಏನಪ್ಪ ಅಂದ್ರೆ ತೊಂಬತ್ತೈದು ಪ್ರತಿಶತ ಬೈ ವಾಲ್ಯೂಮ್ ಏನಪ್ಪ ಅಂದ್ರೆ ನಾವು ನೀರಿನ ಸಾರಿಗೆ ಮೀನ್ಸ್ ಜಲ ಸಾರಿಗೆ ಮುಖಾಂತರ ಉಪಯೋಗಿಸ್ತವೆ ಎಂದಾಗ ವ್ಯಾಪಾರ ಮಾಡಬೇಕಾದ್ರೆ ನನ್ನ ಹಡಗು ಜಲ ಸಾರಿಗೆಯಿಂದ ಹೋಗ್ತಾ ಇರಬೇಕಾದ್ರೆ ಯಾರಾದರೂ ಹಡಗು ಹಡಗುಗಳ್ರು ಏನಪ್ಪ ನಮ್ಮ ಹಡಗನ್ನು ಕಳುವು ಮಾಡಿದ್ರಂದಾಗ ಆ ಬೀಸಲ್ಲಿ ಲಾಸ್ ಆಗುತ್ತೆ ಲಾಸ್ ಆಗುತ್ತೆ ಅಂದಾಗ ಅದಕ್ಕೆ ನೋಡಿಕೊಡ್ರಿ ಪ್ಲಸ್ ಇಂಟರ್ನಲ್ ಸೆಕ್ಯೂರಿಟಿ ಮತ್ತು ಔಟ್ಸ್ನಲ್ ಸೆಕ್ಯೂರಿಟಿ ಸಂಬಂಧ ಏನು ಅಂದಾಗ ಎಲ್ಲ ದೇಶಗಳು ಯಾವ್ಯಾವ ದೇಶಗಳು ಕೋಸ್ಟಲ್ ಕರಾವಳಿ ಪ್ರದೇಶ ಸಮುದ್ರದ ಜೊತೆ ಹೊಂದಿವಲ್ಲ ಅವರೆಲ್ಲರ ಏನಪ್ಪ ಅಂದ್ರೆ ಸ್ಟ್ರಾಂಗ್ ಮಾಡ್ತಾರೆ ನೆವಿ ಸ್ಟ್ರಾಂಗ್ ಮಾಡ್ತಾರೆ ಅಂದಾಗ ಪ್ಲಸ್ ಬೇರೆ ಬೇರೆ ದೇಶದ ಜೊತೆ ವ್ಯಾಪಾರ ಮಾಡ್ತೇವೆ ಅಂದಾಗ ವ್ಯಾಪಾರ ಮಾಡಬೇಕಾದಾಗ ನಮ್ಮ ಅಡುಗೆಗೆ ರಕ್ಷಣೆ ಬೇಕಲ್ರಿ ರಕ್ಷಣೆ ಬೇಕಲ್ಲ ಈಗ ನಾವು ಒಂದು ದೊಡ್ಡ ಪ್ರ ವ್ಯಾಪಾರ ಮಾಡುವ ರಾಷ್ಟ್ರದಾಗ ಅಂದಾಗ ನನ್ನಿಂದ ಬೇರೆ ಬೇರೆ ದೇಶಗಳ ಹಡುಗುಗಳು ಹೋಗ್ತಾ ಇದೀವಿ ಅಂದಾಗ ಸಾಮಗ್ರಿಗಳು ತುಂಬಿಕೊಂಡು ನನ್ನ ಹಡಗು ರಕ್ಷಣೆ ಬೇಕಲ್ಲ ರಕ್ಷಣೆ ಬೇಕಂದಾಗ ಬೇರೆ ಬೇರೆ ದೇಶಗಳು ಸೇರಿಸ್ಕೊಂಡು ಏನು ಮಾಡ್ತಂದಾಗ ಈ ಸಮರಾಭ್ಯಾಸ ಅಂತ ಮಾಡ್ತು ಸಮರಾಭ್ಯಾಸ ಅಂದಾಗ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಎಕ್ಸಾಕ್ಟ್ಲಿ ನಿಮ್ಗೆ ಏನು ಕೇಳ್ತಂದಾಗ ಕಟ್ಲಾಸ್ ಎಕ್ಸ್ಪ್ರೆಸ್ ಎರಡು ಸಾವಿರದ ಇಪ್ಪತ್ತೊಂದು ಕಟ್ಲಾಸ್ ಎಕ್ಸ್ಪ್ರೆಸ್ ಎರಡು ಸಾವಿರದ ಇಪ್ಪತ್ತೊಂದು ನಿನ್ನೆ ನೋಡ್ಕೊಂಡು ನಿನ್ನೇನು ಹೇಳಿದೆ ನಾನು ಇಂದ್ರ ಇಂದ್ರ ಏನಪ್ಪ ಅಂದ್ರೆ ಅಗಸ್ಟಲ್ಲಿ ಸ್ಟಾರ್ಟ್ ಆಗತ್ತಂತ ಹೇಳಿದೆ ಇಂದ್ರ ಅನ್ನೋದು ಏನಪ್ಪ ಅಂದ್ರೆ ಭಾರತ ಮತ್ತು ಏನಪ್ಪ ರಷ್ಯಾ ಭಾರತ ಮತ್ತು ರಷ್ಯಾ ಸೇರ್ಕೊಂಡು ಏನಪ್ಪ ಅಂದ್ರೆ ಒಂದು ಮಲ್ಟಿಲ್ಯಾ ಮಲ್ಟಿ ಏನಪ್ಪ ಮಲ್ಟಿದ್ ಏನಪ್ಪ ಅಂದ್ರೆ ಜಾಯಿಂಟ್ ಮಿಲಿಟರಿ ಎಕ್ಸರ್ಸೈಸ್ ಮಾಡ್ತಾರೆ ಅದು ಇಂದ್ರ ಇಲ್ಲೇನು ಹೇಳ್ತಾರೆ ನೋಡ್ಕೊಡ್ರಿ ಬಹುರಾಷ್ಟ್ರೀಯ ಕಡಲ ವ್ಯಾಯಾಮ ಕಟ್ಲಾಸ್ ಎಕ್ಸ್ಪ್ರೆಸ್ ಎರಡು ಸಾವಿರದ ಇಪ್ಪತ್ತೊಂದು ಆಲ್ರೆಡಿ ಸ್ಟಾರ್ಟ್ ಆಗೈತಿ ಇಪ್ಪತ್ತಾರು ಜುಲೈಯಿಂದ ಆಗಸ್ಟ್ ಆರನೇ ತಾರೀಕಿಂತ ನಾನು ನಡೀತೈತಿ ಇಲ್ಲಿ ಏನಪ್ಪ ಅಂದ್ರೆ ಜುಲೈ ಇಪ್ಪತ್ತಾರ ಆಗಸ್ಟ್ ಆರನೇ ತಾರೀಕಿನ ತನ್ನೆರ್ತೈತಿ ಇಲ್ಲಿ ನೋಡ್ಕೊಡ್ರಿ ಒಂದು ಕ್ವಶನ್ ಏನಪ್ಪ ಸುದ್ದಿಯಲ್ಲಿ ಭಾಳ ಐತಿ ಅಂದ್ರೆ ಇತ್ತೀಚೆಗೆ ಏನಪ್ಪ ಅಂದ್ರೆ ನೌಕಾದಳಗಳು ಭಾಳ ಅಂದ್ರೆ ಭಾಳ ಡಿಪ್ಲೋಯ್ ಆಗ್ತದೆ ಯಾಕಂದ್ರೆ ಹಡಗುಗಳರ ಸಂಖ್ಯೆ ಈ ಭಾಗದಲ್ಲಿ ಅತಿ ಹೆಚ್ಚಾಗ್ತಾ ಇದೆ ಅತಿ ಹೆಚ್ಚಾಗ್ತಾ ಇದೆ ಆದ್ದರಿಂದ ಅಂದ್ರೆ ಈ ಭಾಗದಿಂದ ನಿಮ್ಮ ಎಕ್ಸಾಮಿನೇಷನ್ ಕೇಳೋದು ಭಾಳ ಚಾನ್ಸ್ ಇದೆ ರೈಟ್ ಇಲ್ಲಿ ನೋಡ್ಕೊಡ್ಲಿ ಇಲ್ಲೇನು ಹೇಳತ್ತಾರ ನೋಡ್ರಿ ಕಟ್ಲಾಸ್ ಎಕ್ಸ್ಪ್ರೆಸ್ ಎರಡು ಸಾವಿರದ ಇಪ್ಪತ್ತೊಂದು ಇಲ್ಲಿ ನೋಡಿಕೊಡ್ರಿ ಬಹುರಾಷ್ಟ್ರೀಯ ಥರ ಪ್ಲೀಸ್ ಏನ್ಪಿಟ್ಕೊಡ್ರಿ ಬಹುರಾಷ್ಟ್ರೀಯ ಅಂದಾಗ ಈ ಪ್ರದೇಶ ನೋಡ್ಕೊಡ್ರಿ ಇಲ್ಲಿಗಳು ಏನಪ್ಪ ಅಂದ್ರೆ ಅಮೇರಿಕಾ ಇವೆಲ್ಲ ಏನು ಬಂತಂದ್ರೆ ಜಾಸ್ತಿ ವ್ಯಾಪಾರ ಮಾಡುತ್ತೆ ಜಾಸ್ತಿ ವ್ಯಾಪಾರ ಅಂದಾಗ ಅಂತ ಹೋಗಬೇಕಾ ಹಡಗಿನ ಮುಖಾಂತರ ಅಂದಾಗ ಹಡುಗನ್ನು ರಕ್ಷಣೆ ಮಾಡ್ಬೇಕಂದಾಗ ನನಗೇನು ಬೇಕು ಎಲ್ಲ ಕಡೆ ಸೆಕ್ಯೂರಿಟಿ ಬೇಕಾ ಪ್ರತಿ ಸಲ ನಾನೇ ಬಂದು ಈಗ ನೋಡ್ರಿ ಅಮೇರಿಕಾ ಇಲ್ಲಿ ಐತಿ ಅಂತ ಕೊಡ್ರಿ ಅಮೇರಿಕದಿಂದ ಏನಾದರೂ ತೊಂದರೆ ಆದ ಅಮೇರಿಕನ ಇಲ್ಲಿ ಮಠ ಬರಬೇಕಂದ್ರೆ ಕಾಯೋಕ್ಕಾಗಲ್ಲ ಅದರ ಬದಲು ಇಲ್ಲಿರುವ ದೇಶಗಳ ಜೊತೆ ನಾನು ಜಂಟಿಯಾಗಿ ಒಂದು ಅಗ್ರಿಮೆಂಟ್ ಪುಕಾರ ಜೊತೆಯಾಗಿದ್ವಿ ಅಂದ್ರೆ ಆಬ್ವಿಯಸ್ಲಿ ನಮ್ಮ ಬದಲು ಇವ್ರು ಏನಪ್ಪ ಅಂದ್ರೆ ಇಲ್ಲಿ ಕಾಪಾಡ್ತಾರಲ್ಲ ಅದಕ್ಕೇನಪ್ಪ ಅಂದ್ರೆ ಇವತ್ತು ಇವು ಏನು ಅಂದ್ರೆ ಎಕ್ಸಸೈಸ್ ಬಂದವು ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಯಾರ್ಯಾರು ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಇಲ್ಲಿ ಏನು ಹೇಳತ್ತ ನೋಡ್ರಿ ಇದರಲ್ಲಿ ಬಹು ರಾಷ್ಟ್ರ ಐತಲ್ಲ ಅಂದಾಗ ಯಾವ ರಾಷ್ಟ್ರ ಇಲ್ಲ ಅಂತ ಕೇಳಕಂದ್ರೆ ಬಹು ರಾಷ್ಟ್ರ ಐತಿ ಬರೀ ಮೂರ್ನಾಲ್ಕು ರಾಷ್ಟ್ರಗಳು ಸೇರ್ ಮಾಡಾತ್ತಿದ್ರೆ ನಿಮ್ಗೆ ಕೇಳ್ತಿದ್ರಿ ಇದರಲ್ಲಿ ಅಂತ ಆದರೆ ಬಹುರಾಷ್ಟ್ರ ಅಂದಾಗ ನೋಡ್ಕೊಳ್ಳಿ ಹನ್ನೆರಡು ಹನ್ನೆರಡು ಏನಪ್ಪ ಅಂದ್ರೆ ಪೂರ್ವ ಆಫ್ರಿಕಾದ ದೇಶಗಳು ಇಲ್ಲಿ ನೋಡ್ಕೊಡ್ರಿ ಇದೇನೈತಿಲ್ಲ ಇಲ್ಲಿ ಈ ಪೂರ್ವ ರಾಷ್ಟ್ರ ಪೂರ್ವ ಆಫ್ರಿಕಾ ದೇಶಗಳಿಂದಲ ಈ ದರ್ ಈ ಎಕ್ಸ್ಪ್ರೆಸ್ ಅಂದಾಗ ಈ ನೌಕಾ ಅಭ್ಯಾಸದಲ್ಲಿ ಏನು ಅಂತಂದಾಗ ಹನ್ನೆರಡು ಪೂರ್ವ ಪೂರ್ವ ಆಫ್ರಿಕಾ ದೇಶಗಳು ಪಾಲ್ಗೊಂಡು ಪ್ಲಸ್ ಪ್ಲಸ್ ಏನಪ್ಪ ಯು ಕೆ ಫ್ರಾನ್ಸ್ ಭಾರತ ಮತ್ತೆ ಯು ಎಸ್ ಮೀನ್ಸ್ ಅವ್ರವ್ರದ್ದು ಏನಪ್ಪ ಅಂದ್ರೆ ಒಂದು ಹಡುಗು ಮತ್ತೇನಪ್ಪ ಒಂದು ಶಿಪ್ ಮತ್ತೇನಪ್ಪ ಅಂದ್ರೆ ಈ ನೆವಿಗೂ ಏನಪ್ಪ ಆಫೀಸರ್ಸ್ ಹೋಗಿರ್ತಾರೆ ಅಲ್ಲಿ ಏನಪ್ಪ ಅಂದ್ರೆ ಸ್ಕಿಲ್ ಎಕ್ಸ್ಚೇಂಜ್ ಮಾಡ್ಕೊತಾರಂದಾಗ ಸೊ ಪ್ಲೀಸ್ ನೆನ್ಪಿಟ್ಟು ಕೊಡ್ರಿ ಈ ವರ್ಷದ ಎರಡು ಸಾವಿರದ ಇಪ್ಪತ್ತೊಂದರ ಕಟ್ಲಾಸ್ ಎಕ್ಸ್ಪ್ರೆಸ್ಸನ್ನು ಯಾರು ಅತಿಥ್ಯತ್ವ ಹೋಸ್ಟ್ ಮಾಡಿರೋಂಥ ಡೈರೆಕ್ಟ್ಲಿ ಕೇಳ್ಬೋದು ನಿಮ್ಗೆ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಕಿನ್ಯಾ ವೆರಿ ವೆರಿ ಇಂಪಾರ್ಟೆಂಟ್ ಕಿನ್ಯಾದೇಶ್ ಏನಪ್ಪ ಅಂದ್ರೆ ಎರಡು ಸಾವಿರದ ಇಪ್ಪತ್ತೊಂದರ ಏನಪ್ಪ ಇಪ್ಪತ್ತೊಂದರ ಅಧ್ಯಕ್ಷತೆ ಮೀನ್ಸ್ ಕಟ್ಲಾಸ್ ಎಕ್ಸ್ಪ್ರೆಸ್ನ ಇಲ್ಲಿ ಹೋಗ್ತದೆ ಅಂದಾಗ ಎಲ್ಲ ದೇಶದ ಹಡಗುಗಳೇನಪ್ಪ ಅಂದ್ರೆ ಇಲ್ಲಿ ಬಂದು ಮಿಲಿಟ್ರಿ ಎಕ್ಸಸೈಸ್ ಎಕ್ಸಸೈಸ್ ಮಾಡ್ತು ಮೀನ್ಸ್ ನೆವಿ ಎಕ್ಸಸೈಸ್ ಮಾಡ್ತು ಅಂದಾಗ ಭಾರತದಿಂದ ಯಾವ ಐ ಎನ್ ಎಸ್ ಯಾವ ಶಿಪ್ ಪಾಲ್ಗೊಂಡಿತ್ತನ ನಿಮ್ಮ ಎಕ್ಸಾಮ್ ಕೇಳ್ತಾನ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಭಾರತದಿಂದ ಈ ಕಟ್ಲಾಸ್ ಇದಕ್ಕೆ ಯಾವ್ದು ಭಾಗ್ಯ ಇತ್ತು ಅಂದಾಗ ಇದನ್ನ ನೋಡ್ಕೊಡ್ರಿ ಐ ಎನ್ ಎಸ್ ತಲ್ವಾರ್ ಸೊ ಪ್ಲೀಸ್ ವೆರಿ ವೆರಿ ಇಂಪಾರ್ಟೆಂಟ್ ಏನಂತ ಕೇಳ್ತಾನೆ ಅಂದಾಗ ಇತ್ತೀಚೆಗೆ ಮುಕ್ತಾಯಗೊಂಡ ಅಥವಾ ಇತ್ತೀಚೆಗೆ ಕೀನ್ಯಾದಲ್ಲಿ ನಡೆದ ಬಹುರಾಷ್ಟ್ರೀಯ ಕಡಲ ವ್ಯಾಯಾಮ ಕಟ್ಲಾಸ್ ಅಲ್ಲಿ ಭಾರತದಿಂದ ಯಾವ ಯಾವ ಐ ಎನ್ ಎಸ್ ಅಂದ್ರೆ ಯಾವ ಶಿಪ್ ಹೋಗಿತ್ತಂದು ಕೇಳ್ತಾನೆ ಐ ಎನ್ ಎಸ್ ತಲ್ವಾರ್ ಐ ಎನ್ ಎಸ್ ತಲ್ವಾರ್ ವೆರಿ ವೆರಿ ಇಂಪಾರ್ಟೆಂಟ್ ಐ ಎನ್ ಎಸ್ ತಲ್ವಾರ್ ನೆಕ್ಸ್ಟ್ ನೋಡ್ಕೊಳ್ಳಿ ಸ್ವಲ್ಪ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಡ್ರಿ ಯು ಕೆ ಯು ಕೆ ಜೊತನ್ನು ಸಪ್ರೇಟಾಗಿ ನಾವು ಏನಪ್ಪ ಸಪ್ರೇಟಾಗಿ ಮೂರು ಕ್ಷೇತ್ರದಲ್ಲಿ ಮಾಡ್ತೀವಿ ಯುದ್ಧಾಭ್ಯಾಸ ಮಾಡ್ತೀವಿ ಫ್ರಾನ್ಸಿಂದ ಕೂಡ ಯುದ್ಧಾಭ್ಯಾಸ ಮಾಡ್ತೀವಿ ಅಂದಾಗ ಎಷ್ಟೋ ಪರೀಕ್ಷೆ ಒನ್ ವರ್ಡ್ ಕ್ವಶನ್ ಕೇಳ್ತಾರೆ ಈ ಯುದ್ಧಾಭ್ಯಾಸ ಭಾರತ ಯಾವ ದೇಶದ ಜೊತೆ ಮಾಡದ್ಪಿಟ್ಕೊಡ್ರಿ ಯು ಕೆ ಜೊತೆ ಯು ಕೆ ಜೊತೆ ನೋಡ್ಕೊಡ್ರಿ ನಮ್ಮಲ್ಲಿ ಏನಪ್ಪ ಮೂರು ಟೈಪ್ ಅದಾವ್ರಿ ಆರ್ಮಿ ನೇವಿ ನೇವಿ ಮತ್ತೇನಪ್ಪ ಪಂದ್ರೆ ಏರ್ ಫೋರ್ಸ್ ಇಲ್ಲಿ ನೋಡ್ಕೊಡ್ರಿ ಯು ಕೆ ದೋಷ ಮೀನ್ಸ್ ಬ್ರಿಟನ್ ಜೊತೆ ಬ್ರಿಟನ್ ಜೊತೆ ಭಾರತ ಎನ್ಪಾರ ಬ್ರಿಟನ್ ಜೊತೆ ಭಾರತ ಮೂರು ವಲಯದಲ್ಲಿ ಮೂರು ಕ್ಷೇತ್ರದಲ್ಲಿ ಏನ್ಪಾ ಸಪ್ರೇಟ್ ಸಪ್ರೇಟ್ ಮಾಡ್ತೈತಿ ಈ ಹೆಸರುಗಳನ್ನ ಏನ್ಪಿಟ್ಟು ಯು ಕೆ ಮತ್ತು ಭಾರತ ಜಂಟಿಯಾಗಿ ಮಾಡೋ ಏನ್ಪಾರ ಆರ್ಮಿದ ಏನ್ಪಂದ್ರ ಅಜಯ ಅಜಯ ವಾರಿಯರ್ ಅಂತಾರ ಇಲ್ಲಿ ನೋಡ್ಕೊಡ್ರಿ ಯು ಕೆ ಮತ್ತು ಭಾರತ ಏನಪ್ಪ ಆರ್ಮಿ ಎಕ್ಸಸೈಸ್ಗೆ ಏನಂತಾರ ಅಜಯ್ ವಾರಿಯರ್ ಅಂತ ಅಜಯ್ ವಾರಿಯರ್ ಅಂತ ಅದೇ ತರ ನೇವಿ ಎಕ್ಸಸೈಸ್ಗೆ ಏನ್ ಬಂದಾಗ ಕೊಂಕಣ್ ನಾವು ಕೊಂಕಣ್ ಎಕ್ಸಸೈಸು ಅದೇ ಥರ ಏನಪ್ಪ ಏರ್ಫೋರ್ಸ್ ಅಲ್ಲಿ ಯು ಕೆ ಜೊತೆ ಮಾಡ್ತೀವಿ ನಾವು ಇಂದ್ರ ಧನುಷ್ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಇಲ್ಲಿ ನೋಡ್ಕೊಡ್ರಿ ಕಟ್ಲಾಸಿನತೆ ಬಹು ರಾಷ್ಟ್ರೀಯ ಐತಿ ಆ ಪಾರ್ಟಿಸಿಪೇಟ್ ಮಾಡಿದ ದೇಶಗಳ ಜೊತೆ ಅಂದ್ರೆ ಭಾರತ ಸಪ್ರೇಟಾಗಿನೂ ಮಾಡ್ತೈತಿ ಸಪ್ರೇಟಾಗಿ ಅಂದಾಗ ಇಲ್ಲಿ ನೋಡಿ ಯು ಕೆ ಜೊತೆ ಯು ಕೆ ಜೊತೆ ಏನೇನು ಮಾಡ್ತೈತೆ ನೋಡಿರಿ ಆರ್ಮಿ ಮಿಲ್ಟ್ರಿ ಎಕ್ಸಸೈಜ್ ಏನಪ್ಪ ಅಜಯ್ ವಾರಿಯರ್ ಅಂತೈತಿ ಅದೇ ನೇವಿ ಎಕ್ಸಸೈಜ್ ಕೊಂಕಣ ಅಂತೈತಿ ಅದೇ ಏರ್ಫೋರ್ಸ್ ಎಕ್ಸಸೈಜ್ ಏನಪ್ಪ ಇಂದ್ರ ಧನುಷ್ ಅಂತೈತಿ ಮತ್ತು ಯಾವ ದೇಶ ಪಾರ್ಟಿಸಿಪೇಟ್ ಮಾಡತ್ತಿದ್ರಲ್ಲಿ ಫ್ರಾನ್ಸ್ ಐತಿ ಓಕೆ ಫ್ರಾನ್ಸ್ ಅಂದಾಗ ಫ್ರಾನ್ಸ್ ಜೊತೆನೂ ಕೂಡ ಏನಪ್ಪ ಭಾರತ ಮೂರು ಕ್ಷೇತ್ರದಲ್ಲಿ ಏನಪ್ಪ ಸಪ್ರೇಟಾಗಿ ಮಾಡ್ತೈತಿ ಆರ್ಮಿ ನೇವಿ ಆ್ಯಂಡ್ ಏರ್ಪೋರ್ಸ್ ಪ್ಲೀಸ್ ಇವಾಗ ಹೆಸರು ನೆನ್ಪಿಟ್ಕೊಡ್ರಿ ವೆರಿ ವೆರಿ ಇಂಪಾರ್ಟೆಂಟ್ ಒನ್ ಮಾರ್ಡ್ ಕ್ವಶನ್ ಏನಪ್ಪ ಅಂದ್ರೆ ಈ ದೇಶದ ಯಾವ ದೇಶ ಜೊತೆ ಜಂಟಿಯಾಗಿ ಸಮರಾಭ್ಯಾಸ ಮಾಡಿದತಿ ಯು ಕೆ ಜೊತೆ ಮೂರು ಮಾಡ್ತೀವಿ ಮೂರು ಕ್ಷೇತ್ರದಲ್ಲಿ ಅದೇ ಥರ ಏನಪ್ಪ ಫ್ರಾನ್ಸ್ ಜೊತೆ ಭಾರತ ಫ್ರಾನ್ಸ್ ಜೊತೆ ಯಾವ್ಯಾವ ಮಾಡ್ತೀವಿ ನೋಡ್ಕೊಳ್ರಿ ವೆರಿವೆರಿ ಇಂಪಾರ್ಟೆಂಟ್ ಫ್ರಾನ್ಸ್ ಜೊತೆ ಏನಪ್ಪ ಅಂದ್ರೆ ಆರ್ಮಿಗೆ ಮಾಡೋದ್ಗೇನಪ್ಪ ಅಂದಾಗ ಶಕ್ತಿ ಅಂತೀವಿ ಭಾರತ ಮತ್ತು ಫ್ರಾನ್ಸ್ ಸೇರ್ಕೊಂಡು ಮಾಡೋದು ಆರ್ಮಿ ಸಮರಾಭ್ಯಾಸಕ್ಕೆ ಶಕ್ತಿ ಅಂತೀವಿ ಅದೇ ನೇವಿ ಅಂದಾಗ ವರುಣ ಅಂತೀವಿ ವರುಣ ಅದೇ ಏರ್ಪೋರ್ಸ್ ಏನಪ್ಪ ಅಂದ್ರೆ ಗರುಡ ಗರುಡ ಅಂತೀವಿ ಅದೇ ಏರ್ಪೋರ್ಸ್ಗೆ ಏನಪ್ಪ ಗರುಡ ಅಂತೀವಿ ಇವಾಗ ನೋಡಿಕೊಡ್ರಿ ಎರಡು ಸಾವಿರದ ಇಪ್ಪತ್ತೊಂದು ಜನವರಿಲಿ ಏನಪ್ಪ ಅಂದ್ರೆ ಒಂದು ಸ್ಪೆಷಲ್ ಸ್ಪೆಷಲ್ ಏನಪ್ಪ ಅಂದರೆ ಏರ್ಪೋರ್ಸ್ ಎಕ್ಸಸೈಸ್ ಮಾಡೋಣ ನಿಮ್ಗೆ ಕೇಳ್ಬೋದು ಇತ್ತೀಚೆಗೆ ಭಾರತ ಸರ್ಕಾರ ಯಾರ ಜೊತೆ ಸೇರಿಕೊಂಡು ಒಂದು ಸ್ಪೆಷಲ್ ಎಕ್ಸಸೈಸ್ ಅಂದಾಗ ಡೆಸರ್ಟ್ ನೈಟ್ ಸೊ ಪ್ಲೀಸ್ ಇದನ್ನು ಬಾಯ್ ಇಟ್ಟು ಹೊಡ್ರಿ ಡೆಸರ್ಟ್ ನೈಟ್ ಅನ್ನೋದೇನಪ್ಪ ಅಂದಾಗ ಇದು ಇದು ಫೋರ್ಸ್ ಎಕ್ಸಸೈಸು ಭಾರತ ಮತ್ತು ಫ್ರಾನ್ಸ್ ಆಲ್ರೆಡಿ ಏರ್ಪೋರ್ ಎಕ್ಸಸೈಸ್ ಗರುಡ ಅಂತೈತಿ ಆದರೆ ಇಲ್ಲಿ ವಿಶೇಷತೆ ಏನಪ್ಪ ಫ್ರಾನ್ಸಿಂದ ನಾವು ಏನಪ್ಪ ರಫೈಲ್ ಯುದ್ಧ ವಿಮಾನನ ಯಾವ ದೇಶದಂತೆ ತರ್ಸ್ಕೊಂಡು ಅಂತ ಕೇಳ ರಫೈಲ್ ಯುದ್ಧ ವಿಮಾನ ಫ್ರಾನ್ಸಲ್ಲಿ ತರ್ಸ್ಕೊಂಡು ಅಂದಾಗ ಫ್ರಾನ್ಸು ಮತ್ತು ಭಾರತ ಫ್ರಾನ್ಸ್ ಮತ್ತು ಭಾರತ ಸೇರ್ಕೊಂಡು ಏನಪ್ಪ ಅಂದಾಗ ಒಂದು ಸ್ಪೆಷಲ್ ಏರ್ಫೋರ್ಸ್ ಎಕ್ಸಸೈಸ್ ಮಾಡಿದರು ಅದಕ್ಕೆ ಏನಪ್ಪ ಅಂದ್ರೆ ಡೆಸರ್ಟ್ ನೈಟ್ ಅಂತಾರೆ ಡೆಸರ್ಟ್ ಅಲ್ಲಿ ಯಾವ ಫಾಲ್ಗೊಂಡಿದ್ದು ಅಂದಾಗ ರಫೈಲ್ ಯುದ್ಧ ವಿಮಾನ ನೋಡ್ಕೊಡ್ರಿ ಸಪ್ರೇಟಾಗಿ ನಾವು ಏರ್ಫೋರ್ಸ್ಗೆ ಗರುಡ ಅಂತ ಇದೆ ಫ್ರಾನ್ಸ್ ಸುತ್ತೆ ಆದರೂ ಏನಪ್ಪ ಅಂದ್ರೆ ಅಲ್ಲಿಂದ ನಾವು ರಫೇಲ್ ಯುದ್ಧಮನ ಖರೀದಿ ಮಾಡ್ಕೊಂಡಿದ್ದಕ್ಕೆ ಏನು ಕೇಳಿದೆ ಅಂದಾಗ ಡೆಸರ್ಟ್ ನೈಟ್ ಇದು ಯಾವ ದೇಶಗಳ ನಡುವಿನ ಸ್ಪೆಷಲ್ ಎಕ್ಸಸೈಸ್ ಅಂತ ಕೇಳ್ಬೋದು ಇಲ್ಲ ತಂದ್ರೆ ಇತ್ತೀಚೆಗೆ ಭಾರತ ಮತ್ತು ಫ್ರಾನ್ಸ್ ಒಂದು ಸ್ಪೆಷಲ್ ಏರ್ಫೋರ್ಸ್ ರಫೈಲಿಂದ ನಡೆಸಿತ್ತಲ್ಲ ಜೋಧ್ಪುರದಲ್ಲಿ ಆಯಿತು ಅದಕ್ಕೆ ಇದು ಯಾವ ಹೆಸರಿಂದ ಕೇಳ್ತಾನೆ ಡೆಸರ್ಟ್ ನೈಟ್ ನೆನ್ಪಿಡ್ಕೊಡ್ರಿ ಮತ್ತೆ ಯಾವ ಪಾಸ್ ಪಾರ್ಟಿಸಿಪೇಟ್ ಮಾಡ್ತಂದ್ರೆ ಯು ಎಸ್ ಎ ಅಂತಳೆ ಯು ಎಸ್ ಎ ಮತ್ತು ಭಾರತ ಯು ಎಸ್ ಎ ಮತ್ತು ಭಾರತ ಏನಪ್ಪ ಅಂದರೆ ಯಾವ್ದು ಎಕ್ಸಸ್ ಮಾಡ್ತೈತೆ ಅಂದಾಗ ಸೊ ಪ್ಲೀಸ್ ನೆನ್ಪಿಟ್ಕೊಳ್ರಿ ಯುದ್ಧ ಅಭ್ಯಾಸ ಇದು ಕೂಡ ಮಲ್ಟಿ ಲ್ಯಾಟ್ರಲ್ ಮಲ್ಟಿ ಲ್ಯಾಟ್ರಲ್ ನೋಡ್ಕೊಡ್ಲಿ ಭಾರತ ಮತ್ತು ಯು ಎಸ್ ಏನಪ್ಪ ಯುದ್ಧ ಅಭ್ಯಾಸ ಅಂತ ಎಕ್ಸ ಇದು ಮಾಡ್ದು ನೋಡ್ಕೊಡ್ಲಿ ಅದಕ್ಕೆ ಆತನ ಎ ಕಟ್ಲಾಸ್ ಎಕ್ಸ್ಪ್ರೆಸ್ ಅಂದಾಗ ಬಹು ರಾಷ್ಟ್ರೀಯದವು ಮೀನ್ಸ್ ಹನ್ನೆರಡು ಏನಪ್ಪ ಅಂದ್ರೆ ದಕ್ಷಿಣ ಸಾರಿ ಪೂರ್ವ ಆಫ್ರಿಕಾ ದೇಶಗಳು ಯು ಕೆ ಫ್ರಾನ್ಸು ಇಂಡಿಯಾ ಯು ಎಸ್ ಇವು ನಾಲ್ಕು ಹೊರಗಿನೂ ಯಾಕಂದ್ರೆ ಇಲ್ಲಿ ವ್ಯಾಪಾರ ಮಾಡ್ಬೇಕಂದ್ರೆ ಇವರೇ ಇಲ್ಲ ಇಲ್ಲಿ ಜಾಸ್ತಿ ಯೂಸ್ ಮಾಡೋದು ಹಡುಗು ಏನಪ್ಪ ಅಂದ್ರೆ ಹಡುಗನ್ನ ಯೂಸ್ ಮಾಡೋದು ಇಲ್ಲೇ ಅಲ್ಲ ಇಲ್ಲಿಂದ ಸ್ವೇಜ್ ಕೆಲವ್ರೆ ಮೆಡಲ್ ಮೆಡಿಟೇರಿಯನ್ಸಿಯಿಂದ ಹೋಗ್ತಾವಲ್ಲ ಅದಕ್ಕೆ ಭಾರತ ಏನುಪಂದ್ರೆ ಇಲ್ಲಿ ಪಾಲ್ಗೊಂಡಿರುವ ಮೂರು ರಾಷ್ಟ್ರಗಳ ಸಪ್ರೇಟ್ ಜೊತೆಯೂ ಏನು ಮಾಡ್ತಂದಾಗ ಸಪ್ರೇಟ್ ಸಪ್ರೇಟ್ ಆ ಮಿಲಿಟ್ರಿ ಆಕ್ಸರ್ಸೈಸ್ ಏನು ಮಾಡ್ತೀವಿ ಯು ಕೆ ಜೊತೆಯೂ ಮಾಡ್ತೀವಿ ಫ್ರಾನ್ಸ್ ಜೊತೆಯೂ ಮಾಡ್ತೀವಿ ಯು ಎಸ್ ಜೊತೆ ಮಾಡ್ತೇವೆ ಸೊ ಈ ಪಾಯಿಂಟ್ ಸ್ವಲ್ಪ ಸರಿಯಾಗಿ ನೆನ್ಪಿಟ್ಕೊಡ್ರಿ ಐ ಹೋಪ್ ಇದು ಅರ್ಥ ಆಗಿದೆ ಅನ್ಕೊತರಿ ಪ್ಲಸ್ ಇನ್ನೊಂದು ಆ್ಯಡ್ ಮಾಡಿಸ್ತಾ ನೋಡ್ರಿ ಐ ಎನ್ ಎಸ್ ತಲ್ವಾರ್ ನೆನ್ಪಿಟ್ಕೊಡ್ರಿ ನೆಕ್ಸ್ಟ್ ಇತ್ತೀಚಿಗೆ ಇತ್ತೀಚೆಗೆ ನಾಲ್ಕು ದೇಶಗಳು ಏನ್ಪಂದಾಗ ನಾಲ್ಕು ದೇಶಗಳು ಏನು ಮಾಡಿದ್ರು ಇದೇ ಭಾಗದಲ್ಲಿ ಇದೇ ಭಾಗದಲ್ಲಿ ಮೊಟ್ಟ ಮೊದಲ ಮೊಟ್ಟ ಮೊದಲ ಮೊನ್ನೆ ಲಾಸ್ಟ್ ಕವರ್ ಮಾಡಿಕೊಟ್ಟೆ ನೆನ್ಪು ಮಾಡಿಕೊಡ್ರಿ மொட்ட மொதல மொட்டமொத ஏன்த இண்டியன் நேவி இண்டியன் நேவி நெக்ஸ்ட் யுரோப்பியன் யூரோபியன் நேவி ஃபார் ஆல் அந்த பார யுரோபியன் நேவி ஃபார் அந்த நேவல் ஃபோர் சாரி ಇಂಡಿಯಾ ಯುರೋಪಿಯನ್ ನೇವಲ್ ಫೋರ್ಸ್ ಅಂದಾಗ ಏನು ಮಾಡಿದೆ ಅಂದಾಗ ಮೊಟ್ಟ ಮೊದಲ ಈ ಶ್ರೇಣಿಯ ಮೊಟ್ಟ ಮೊದಲ ಮೊಟ್ಟ ಮೊದಲು ಅಂದಾಗ ನೌಕಾದಳದಿಂದ ಈ ಭಾಗದಲ್ಲಿ ಈ ಭಾಗದಲ್ಲಿ ಏನಪ್ಪ ಅಂದಾಗ ಸಮರಾಭ್ಯಾಸ ಯಾವ ಯಾವ್ಯಾವ ದೇಶಗಳು ಪ್ಲೀಸ್ ಇದನ್ನು ಬಾಯ್ ಕೊಡ್ರಿ ಯಾವ್ಯಾವ ದೇಶಗಳನ್ನು ನೋಡಿಕೊಡ್ರಿ ಭಾರತ ಭಾರತ ಫ್ರಾನ್ಸು ಫ್ರಾನ್ಸು ಇಟಲಿ ಮತ್ತು ಸ್ಪೇನ್ ಓಕೆ ಸ್ಪೇನ್ ಸೊ ಪ್ಲೀಸ್ ನೇನ್ಪಿಟ್ಕೊಡ್ರಿ ಇದು ಮೊಟ್ಟ ಮೊದಲ ಅನ್ನೋದು ಇದ್ನಾಗ ಕೇಳ್ಬೋದು ಮೊಟ್ಟ ಮೊದಲ ಇಂಡಿಯಾ ಯುರೋಪಿಯನ್ ನೆವೆಲ್ ಫೋರ್ಸ್ ಇತ್ತೀಚೆಗೆ ಇತ್ತೀಚೆಗೆ ಕೈಗೊಂಡಿದ್ದು ಯಾವ ಕ್ಷೇತ್ರದಾಗ ಸೊ ಈ ಭಾಗದಲ್ಲಿ ಮೀನ್ಸ್ ಗಲ್ಫ್ ಆಫ್ ಏಡನ್ ಅಂತ ಇಲ್ಲಿ ಗಲ್ಪ್ ಆಫ್ ಏಡನ್ ಅಂತ ಬರ್ತೈತಿ ನೀರಿನ ಭಾಗ ಮೀನ್ಸ್ ಜಲಮಾರ್ಗ ಅಥವಾ ಜಲಸಂಧಿ ಅಂತೀವಲ್ಲ ಇಲ್ಲಿ ನೋಡಿಕೊಡು ಜಲಸಂಧಿ ಅನ್ನೋದು ಬಾಬೆಲ್ ಮಂದೇವ ಅನ್ನೋದು ಇಲ್ಲಿದೆ ಇದರ ಪಕ್ಕದಲ್ಲಿ ರೆಡ್ ಸೀನ ಮತ್ತು ಗಲ್ಫ್ ಆಫ್ ಏಡನ್ ಅನ್ನ ಜೋಡಿ ಮಾಡೋದು ಏನಪ್ಪ ಬಾಬೆಲ್ ಮಂದ್ಯಬ್ ಒಂದು ಕ್ವಶನ್ ಹೆಂಗಿರ್ತೈತಿ ಅಂದ್ರೆ ಒಂದು ಕ್ವಶನು ಈ ಜಾಗ್ರಫಿಕಲ್ ಲೊಕೇಶನ್ ಮೇಲೆ ಇರ್ತೈತಿ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಅದನ್ನ ಏನು ಮಾಡ್ತಾರೆ ಇಲ್ಲಿ ಸಂರಕ್ಷಣೆ ಮತ್ತು ಕಾಪಾಡಬೇಕು ಹಾಡಬೇಕಂತೇಳಿ ಯುರೋಪಿಯನ್ ದೇಶಗಳು ಏನಪ್ಪ ಫ್ರಾನ್ಸ್ ಇಟಲಿ ಸ್ಪೇನ್ ಮತ್ತು ಭಾರತ ಸೇರಿಕೊಂಡು ಮೊಟ್ಟ ಮೊದಲ ಇಂಡಿಯಾ ಯುರೋಪಿಯನ್ ಫೋರ್ಸ್ ಫೋರ್ಸ್ದವ್ರು ಏನಪ್ಪ ಅಂದಾಗ ಈ ಮಿಲಿಟರಿ ಅಂದ್ರಾಗ ಈ ನೇವಿ ಎಕ್ಸರ್ಸೈಸ್ ಮಾಡಿದಾರ ಇದರಲ್ಲಿ ಇದರಲ್ಲಿ ಭಾರತದ ಐ ಎನ್ ಎಸ್ ಯಾವುದು ಹೋಗಿತ್ತಂತ ಕೇಳ್ತೈತೆ ಸೊ ಪ್ಲೀಸ್ ನೆನ್ಪಿಟ್ಕೊಳು ಐ ಎನ್ ಎಸ್ ಟ್ರೈಕಾಂಡ್ ಸೊ ಐ ಎನ್ ಎಸ್ ಟ್ರೈಕಾಂಡ್ ಅನ್ನೋದು ಏನಪ್ಪ ಅಂದಾಗ ಇದರಲ್ಲಿ ಹೋಗೈತೆ ಯಾಕಂದ್ರೆ ಇದು ಮೊಟ್ಟ ಮೊದಲ ಐತಿ ಇವಾಗ ಕಟ್ಲಾಸ್ ಎಕ್ಸ್ಪ್ರೆಸ್ ಅಲ್ಲಿ ಯಾವ್ದಾಗೈತಿ ಅಂದಾಗ ಕಟ್ಲಾಸ್ ಎಕ್ಸ್ಪ್ರೆಸ್ ಯಾವ್ದು ಯಾವ್ದಾಗೈತಿ ನಮ್ದು ಐ ಎನ್ ಎಸ್ ಅಂದಾಗ ಐ ಎನ್ ಎಸ್ ತಲ್ವಾರ್ ನೋಡ್ಕೊಳಿ ಒಂದು ಪಾಯಿಂಟ್ ಬಂದಾಗ ನಾ ಏನು ಮಾಡ್ತಾಯಿದ್ದೆ ಅಂದಾಗ ಒಂದು ವರ್ಷದಲ್ಲಿ ನಡೆದಿರುವ ಇಷ್ಟು ಏನಪ್ಪ ಆ ಟಾಪಿಕ್ ಸೇರಿಸ್ತಾ ಇದೀನಿ ಪ್ಲ ಸೊ ಪ್ಲೀಸ್ ನೇನ್ಪಿಟ್ಕೊಡ್ರಿ ಐ ಹೋಪ್ ಇದನ್ನ ಆ್ಯಡ್ ಮಾಡ್ಕೊತೀನಿ ಅನ್ಕೊಂತೀನಿ ರೈಟ್ ಸೊ ಇನ್ನೊಂದು ಪಾಯಿಂಟ್ ಬೇಕಂದ್ರೆ ಇಟ್ಲಿ ಅಂದ್ರೆ ಜಿ ಟ್ವೆಂಟಿ ಎರಡು ಸಾವಿರದ ಇಪ್ಪತ್ತೊಂದರ ಜಿ ಟ್ವೆಂಟಿ ಅಧಿವೇಶನ ಎಲ್ಲಿ ನಡೆಯುತ್ತೆ ಅಂದಾಗ ಇಟ್ಲಿದಲ್ಲಿ ನಡೀತಾ ಇದೆ ಇಟಲಿಯಲ್ಲಿ ಅಂತಂದ್ರೆ ಈ ವರ್ಷ ಜೂನಲ್ಲಿ ನಡೀತಿದೆ ಮೀನ್ಸ್ ನವಂಬರಲ್ಲಿ ನಡೀತಿದೆ ಸೊ ಒಂದು ಪಾಯಿಂಟ್ ನೇನು ಓಕೆ ರೈಟ್ ಇನ್ನೊಂದು ಪಾಯಿಂಟ್ ನೋಡ್ಕೊಡಿರಿ ಇನ್ನೊಂದು ಪಾಯಿಂಟ್ ಏನಪ್ಪ ಅಂದಾಗ ಯು ಕೆ ಈ ಪ್ರಶಸ್ತಿ ನೋಡ್ಕೊಡಿರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲೇ ಮಾಡಿದ್ರಿ ಏನಪ್ಪ ಅಂದಾಗ ಇಲ್ಲಿ ನೋಡ್ಕೊಡ್ರಿ ಅಲೆಕ್ಸಾಂಡರ್ ಡೆಲ್ಮೆಟಿ ಅವಾರ್ಡ್ ಏನಪ್ಪ ಇದನ್ನ ಯಾರಿಗೆ ಕೊಡ್ತಾರೆ ಅಂದಾಗ ಹೈಡ್ರೋಗ್ರಾಫರ್ ಅಂತಾರ ಸೊ ಪ್ಲೀಸ್ ಈ ಪಾಯಿಂಟ್ ಏನ್ಪಿಟ್ಕೊಡ್ರಿ ಹೈಡ್ರೋಗ್ರಾಫರ್ ಏನಪ್ಪಾ ಬ್ರಿಟನ್ ಏನಪ್ಪ ಯು ಕೆ ಗೌರ್ಮೆಂಟ್ ಏನು ಮಾಡ್ತೈತಿ ಅಂದಾಗ ಪ್ರಪಂಚದಲ್ಲಿ ಏನುಪ್ರೆ ನೇವಿ ಆಫೀಸರ್ಸ್ ಏನು ವರ್ಕ್ ಮಾಡ್ತಾರಲ್ರಿ ಅವರಲ್ಲಿ ಏನಪ್ಪ ಹೈಡ್ರೋಗ್ರಾಫರ್ ಅಂದಾಗ ನೀರಿನಲ್ಲಿ ನಿಕ್ಷೇಪಗಳನ್ನ ನೀನು ಯಾವ ಥರ ಮಾರ್ಕ್ ಬಣತ್ತಾ ಅಧ್ಯಯನ ಮಾಡಿ ಒಂದು ಕರೆಕ್ಟಾಗಿ ಮ್ಯಾಪ್ ಕೊಡೋದು ಮ್ಯಾಪ್ ಕೊಡೋದಕ್ಕೆ ಏನು ಪಂದ್ರೆ ಹೈಡ್ರೋಗ್ರಾಫರ್ ಏನಪ್ಪ ನೀರಿನಲ್ಲಿರುವ ಸ್ಥಾನಗಳನ್ನ ಏನಪ್ಪ ಅಧ್ಯಯನ ಮಾಡೋದು ಇವ್ರು ನೋಡ್ಕೊಡ್ರಿ ಆ್ಯಕ್ಚುಲಿ ಇದು ಎರಡು ಸಾವಿರದ ಹತ್ತೊಂಬತ್ತರಲ್ಲೇ ಘೋಷಣೆ ಮಾಡಿದರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಂತಂದ್ರೆ ಅಲೆಕ್ಸಾಂಡರ್ ಡೆಲ್ಮ್ಯಾಟಿ ಅವಾರ್ಡ್ ಅಂದಾಗ ಇವ್ರು ನೋಡ್ಕೊಡ್ರಿ ಇವ್ರ ಏನಪ್ಪ ಒಬ್ಬ ಬ್ರಿಟಿಷ್ ಅಂತ ಬ್ರಿಟಿಷ್ ಹೈಡ್ರೋಗ್ರಾಫರ್ ಇದ್ರು ಹೈಡ್ರೋಗ್ರಾಫರ್ ಅಂತಂದ್ರೆ ವಿಜ್ಞಾನಿದ್ರು ಅವರ ಹೆಸರಲ್ಲಿ ಈ ಪ್ರಶಸ್ತಿ ಕೊಡ್ತಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅನೌನ್ಸ್ ಮಾಡಿದ್ದು ಎರಡು ಸಾವಿರದ ಇಪ್ಪತ್ತರಲ್ಲಿ ಕೊಡಬೇಕಾಗಿತ್ತು ಆದರೆ ಕೋವಿಡ್ ಕಾರಣದಿಂದ ಕೋರ್ಟ್ ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ಬಂದು ಇತ್ತೀಚೆಗೆ ಇತ್ತೀಚಿಗೆ ಅನ್ಪಾದ್ರೆ ಭಾರತದ ಭಾರತದ ಚೀಪ್ ಹೈಡ್ರೋಗ್ರಾಫ್ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಭಾರತದ ಚೀಫ್ ಹೈಡ್ರೋಗ್ರಾಫರ್ ಯಾರಪ್ಪ ಅಂದ್ರೆ ವೈಸ್ ಅಡ್ಮಿರಲ್ ವಿನಯ್ ಬಾದ್ವಾರ್ ವಿನಯ್ ಬಾದ್ವಾರ್ ಅವ್ರಿಗೆ ಏನಪ್ಪ ಅಂದಾಗ ಎರಡು ಸಾವಿರದ ಹತ್ತೊಂಬತ್ತರ ಬ್ರಿಟಿಷ್ ಕೊಡುವ ಅತ್ಯುನ್ನತ ಏನಪ್ಪ ಅಂದ್ರೆ ಹೈಡ್ರೋಗ್ರಾಫರ್ ಪ್ರಶಸ್ತಿ ಅಂದ್ರೆ ಅಲೆಕ್ಸಾಂಡರ್ ಡೆಲಂಪಿ ಅವಾರ್ಡ್ ಏನಪ್ಪ ಎರಡು ಸಾವಿರದ ಹತ್ತೊಂಬತ್ತು ಭಾರತದ ಭಾರತದ ಏನಪ್ಪ ಅಂದ್ರೆ ಚೀಪ್ ನೇವಿ ಚೀಪ್ ಒಳಗೆ ಏನಪ್ಪ ಅಂದ್ರೆ ಹೈಡ್ರೋಗ್ರಾಫರ್ ಅಂತಂದ್ರೆ ಅವ್ರಿಗೆ ಸಿಕ್ಕತಿ ಇಲ್ಲಿ ಪಾಯಿಂಟ್ ನೋಡಿಕೊಡ್ರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಘೋಷಣೆ ಮಾಡಿದ್ರು ಆದರೆ ಕೋವಿಡ್ ಇಂದ ಏನಪ್ಪ ಅಂದ್ರೆ ಪೋಸ್ಟ್ಪೋನ್ ಹಾಕೊಂತ ಮೀನ್ಸ್ ವ್ಯಕ್ತಿಗೆ ಅಪವಾರ್ಡ್ನ ಇನ್ನೂ ರಿಸೀವ್ ಮಾಡಲಿಲ್ಲ ಆದರೆ ಇವಾಗ ಬಂದು ಏನಪ್ಪ ಇವಾಗ ಇತ್ತೀಚೆಗೆ ಒಂದು ವಾರದ ಹಿಂದೆ ಅಂದಾಗ ಭಾರತದ ಇವ್ರಿಗೆ ಏನಪ್ಪ ಚೀಫ್ ಹೈಡ್ರೋಗರ್ಗೆ ಏನಪ್ಪಂದಾಗ ಈ ಪ್ರಶಸ್ತಿ ಕೊಟ್ಟಾರ ಯಾರು ಕೊಡ್ತಾರ ನೋಡ್ಕೊಡ್ರಿ ಬ್ರಿಟನ್ ಸೊ ಯು ಕೆ ಕೊಡ್ತದೆ ವೆರಿ ವೆರಿ ಇಂಪಾರ್ಟೆಂಟ್ ಇಲ್ಲಿ ನೋಡ್ಕೊಂಡು ಮೊದಲೇ ಹೇಳ್ತೀನಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅನೌನ್ಸ್ ಮಾಡಿದರು ಆದರೆ ವ್ಯಕ್ತಿಗೆ ಇನ್ನೂ ಪ್ರಶಸ್ತಿ ಕೊಟ್ಟಿರಲಿಲ್ಲ ಹೆಸರು ಅಷ್ಟೇ ಘೋಷಣೆ ಮಾಡಿದ್ರು ನೆಕ್ಸ್ಟ್ ಇಯರ್ ಕೊಡ್ಬೇಕನ್ನ ಲಾಕ್ಡೌನ್ ಕಂಟಿನ್ಯೂ ಹಾಕುವಂತ ಬಂತ ಆದರೆ ಇತ್ತೀಚಿಗೆ ಏನಪ್ಪ ಅಂದ್ರೆ ಈ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಅದಕ್ಕೆ ಎರಡು ಸಾವಿರದ ಹತ್ತೊಂಬತ್ತು ತರ್ತತಿ ಸೊ ಎರಡು ವರ್ಷದ ಹಿಂದಿಲ್ ಕರೆಂಟ್ ಅಫೇರ್ಸ್ ಅನ್ಕೊಂಡಾಕೋಡಿರಿ ಎರಡು ಸಾವಿರದ ಹಿಂದಿನ ಹಿಂದೆನಪಂದ್ರೆ ಘೋಷಣೆ ಮಾಡಿದ್ರು ಆದರೆ ಪ್ರಶಸ್ತಿಯನ್ನು ಕೊಟ್ಟಿದ್ದಿಲ್ಲ ಇವಾಗ ಏನಪ್ಪ ಅಂದ್ರೆ ಇತ್ತೀಚಿಗೆ ಏನಪ್ಪ ಅಂದ್ರೆ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಒಂದು ವರ್ಷ ಯಾಕೆ ಗ್ಯಾಪ್ ಆಗಿದೆ ಅಂದಾಗ ಕೋವಿಡ್ ಟೈಮಲ್ಲಿ ಯಾರೂ ಟ್ರಾವೆಲ್ ಮಾಡ್ತಾ ಇರಲಿಲ್ಲ ಇವರ ಸೊ ಲಾಸ್ಟ್ ಪಾಯಿಂಟ್ ನೋಡ್ಕೊಡ್ರಿ ವೆರಿ ವೆರಿ ಇಂಪಾರ್ಟೆಂಟ್ ಅದಕ್ಕಿಂತ ಜಾಸ್ತಿ ಇದರಿಂದ ಏನು ಪಾಕಿಸ್ತಾನದ ಒಬ್ಬ ವ್ಯಕ್ತಿ ಶೇರೋಜ್ ಕೆ ಟು ಕೆ ಟು ಕೆ ಟು ಶಿಖರವನ್ನು ತಲುಪಿದ ಅತ್ಯಂತ ಕಿರಿಯ ಪರ್ವತಾರೋಹಿ ಅಂತೀವಲ್ಲ ಇದು ಇಂಪಾರ್ಟೆಂಟ್ ಇಲ್ಲಿ ನೋಡ್ಕೊಡ್ರಿ ಈ ಪಾಯಿಂಟ್ ಅಲ್ಲಿ ಏನೇನು ಪಾಯಿಂಟ್ ಮಾಡ್ಬೇಕು ನೋಡ್ರಿ ನೀವು ಪ್ರಿಪರೇಷನ್ ಮಾಡ್ಬೇಕಂದಾಗ ಅತ್ಯಂತ ಕಿರಿಯ ಅತ್ಯಂತ ಕಿರಿಯ ಪ್ಲಸ್ ಅಂದಾಗ ಕೆ ಟು ಮತ್ತೇನಪ್ಪ ಅಂದ್ರೆ ಆ ವ್ಯಕ್ತಿಯ ಹೆಸರು ಇಲ್ಲಿ ನೋಡಿಕೊಡ್ರಿ ಯಾವ ದೇಶ ಅನ್ನೋದು ಸಂಬಂಧ ಇಲ್ಲ ಇಲ್ಲಿ ನಮಗೇನು ಬೇಕಂದ್ರೆ ಯಾರೇ ಒಬ್ಬರು ಸಾಧನೆ ಮಾಡಿದಾಗ ಏನಪ್ಪ ಅಂದ್ರೆ ಆ ವ್ಯಕ್ತಿಯನ್ನು ನಾವು ಏನಪ್ಪ ಅಂದ್ರೆ ವ್ಯಕ್ತಿನ ಅಧ್ಯಯನ ಮಾಡಲೇಬೇಕಾಗತ್ತೆ ಇಲ್ಲಿ ನೋಡಿಕೊಡ್ರಿ ಏನು ಹೇಳತ್ತಾರಂದ್ರೆ ಪಾಕಿಸ್ತಾನದ ಶಹರೋಜ್ ಕಾಶಿಪ್ ಈ ವ್ಯಕ್ತಿ ಅನ್ಪಂದಾಗ ಕೇಟು ಶಿಖವ್ರನ್ನ ತಲುಪಿದ ಅತ್ಯಂತ ಕಿರಿಯ ವಯಸ್ಸಿನ ಪರ್ವತಾರೋಹಿ ಅನ್ನೋದು ಹತ್ತೊಂಬತ್ತನೇ ವಯಸ್ಸಿನ ಅತ್ಯಂತ ಕಿರಿಯ ಪರ್ವತಾರೋಹಿ ವ್ಯಕ್ತಿ ಅಂದಾಗ ಈಗ ಕೇಟು ಅಂತ ಬಂದಿತ್ತಿಲ್ಲ ನ್ಯೂಸ್ ಪೇಪರಲ್ಲಿ ಕೇಟು ಅಂತ ಬಂದಿದ್ದಾಗ ಒನ್ ಕ್ವಶನ್ ಏನಪ್ಪ ಅಂದ್ರೆ ಡೈರೆಕ್ಟ್ಲಿ ಇತ್ತೀಚೆಗೆ ಕೆಳಗಿನ ಯಾವ ವ್ಯಕ್ತಿ ಅತಿ ಕಿರಿಯ ವಯಸ್ಸಿನ ಪರ್ವತಾರೋಹಿ ಕೆ ಟಿ ಕೇಟುನ ಹತ್ತಿದ್ರು ಅಂತ ಕೇಳ್ಬೋದು ಇಲ್ಲ ಅಂದರೆ ಡೈರೆಕ್ಟ್ಲಿ ಅವ್ರು ಇನ್ ಏನಪ್ಪ ಅಂದ್ರೆ ಕೆ ಟು ಬಗ್ಗೆ ಕೇಳ್ತಾರೆ ಟು ಬಗ್ಗೆ ಏನಪ್ಪ ಏನೇನು ಕೇಳ್ಬೋದು ಸಾಧ್ಯತೆ ಅಂದಾಗ ಇದು ಪ್ರಪಂಚದ ಪ್ರಪಂಚದ ಎರಡನೇ ಅತಿ ಎತ್ತರದ ಎತ್ತರದ ಶಿಖರ ಒಟ್ಟು ಎತ್ತರ ಎಂಟು ಸಾವಿರದ ಎಂಟು ಸಾವಿರದ ಆರುನೂರ ಹನ್ನೊಂದು ಮೀಟರ್ ಎಂಟು ಸಾವಿರದ ಆರುನೂರ ಹನ್ನೊಂದು ಮೀಟರ್ ಯಾವ ಪರ್ವತ ಶ್ರೇಣಿ ಅಥವಾ ಯಾವ ರೇಂಜಲ್ಲಿ ಬರೆದಕ್ಕೆ ನೋಡ್ಕೊಡ್ರಿ ವೆರಿ ವೆರಿ ಇಂಪಾರ್ಟೆಂಟ್ ಇದು ನೋಡ್ಕೊಡಿ ಏನಪ್ಪ ಅಂದ್ರೆ ಕಾರಾಕೋರಮ್ ರೇಂಜ್ ಅಂತ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಯಾಕಂದ್ರೆ ಕೇಟು ಬಂದತ್ತೆ ಅಂದರೆ ಕೇಟುದು ಎತ್ತರ ನೋಡ್ಬೇಕಲ್ಲ ಯಾಕೆ ಇಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಅಂತೇಳಿ ಕೇಟು ಅನ್ನೋದೇನಪ್ಪ ಅಂದಾಗ ಪ್ರಪಂಚದ ಎರಡನೇ ಅತಿ ಎತ್ತರದ ಒಂದು ಶಿಖರ ಅದು ಎಲ್ಲಿ ಅಂದಾಗ ಕಾರಾಕೋರಂ ಪರ್ವತ ಶ್ರೇಣಿ ಕಾರಾಕೋರಂ ರೇಂಜ್ ಅಲ್ಲಿ ಐತಿ ಪ್ಲಸ್ ಇದಕ್ಕೆ ಇನ್ನೊಂದು ಹೆಸರಿಂದ ಕರಿತಾರ ಸೊ ಪ್ಲೀಸ್ ನೆನ್ಪಿಟ್ ಗಾಡ್ವಿನ್ ಗಾಡ್ ಆಸ್ಟಿನ್ ಅಂತೇಳಿ ಇದನ್ನು ಕೂಡ ಕೇಳಿದಾನೆ ಕೇಟು ಪರ್ವತ ಪರ್ವತ ಶ್ರೇಣಿಯನ್ನು ಏನಂದು ಕರೆಯುತ್ತಾರೆ ಅಂತ ಕೇಳಿದೆ ಅಂದಾಗ ಕೇಟು ನೋಡ್ಕೊಡು ಗಾಡ್ವಿನ್ ಆಸ್ಟಿನ್ ಅಂತಲೂ ಕರಿತಾರೆ ಗಾಡ್ವಿನ್ ಆಸ್ಟಿನ್ ಅಂತ ಕರೀತಾರೆ ನೆಕ್ಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಇದು ಪ್ರಪಂಚದ ಎರಡನೇ ಅತಿ ಎತ್ತರದ ಶಿಖರ ಹೌದು ಹಾಗಾದರೆ ಯಾವುದು ಹೇಳ್ರಿ ಕಮೆಂಟ್ ಬಾಕ್ಸಲ್ಲಿ ಪ್ಲೀಸ್ ಫಸ್ಟ್ ಯಾವುದು ನೋಡಿಕೊಡ್ರಿ ಫಸ್ಟ್ ನೋಡ್ಕೊಡ್ರಿ ಮೌಂಟ್ ಎವರೆಸ್ಟ್ ಅಂತೀವಿ ಇದು ಕೂಡ ರೀಸೆಂಟ್ಲಿ ಕ್ವಶನ್ ಆಗೈತಿ ಮೌಂಟ್ ಎವರೆಸ್ಟ್ ಏನಪ್ಪ ಅಂದಾಗ ಡಬಲ್ ಏಯ್ಟ್ ಫೋರ್ ಏಯ್ಟ್ ಪಾಯಿಂಟ್ ಏಟ್ ಸಿಕ್ಸ್ ಮೀಟ್ರ್ ಅಂತೀವಿ ನಮ್ಮ ಎಲ್ಲ ಪುಸ್ತಕದಲ್ಲಿ ಏನಪ್ಪ ಅಂದ್ರೆ ಎಂಟು ಸಾವಿರದ ಎಂಟುನೂರ ನಲ್ವತ್ತೆಂಟು ಅಷ್ಟೇ ಓದ್ತಿದ್ವಿ ಇತ್ತೀಗೇನಪ್ಪ ಅಂದ್ರೆ ಚೀನಾ ಮತ್ತು ನೇಪಾಲ್ ಮತ್ತೊಮ್ಮೆ ಇದರ ಮೆಜರ್ಮೆಂಟ್ ಮಾಡಿದಾಗ ಪಾಯಿಂಟ್ ಏಟ್ ಸಿಕ್ಸ್ ಮೀಟ್ರ್ ಹೆಚ್ಚಿಗೆ ಬಂದಿದೆ ಅಂದಾಗ ಇದರಿಂದ ಏನರ್ಥ ಆಗುತ್ತೆ ಅಂದಾಗ ಇನ್ನೂ ಏನಪ್ಪ ಅಂದರೆ ಹಿಮಾಲಯ ಪರ್ವತಗಳು ಏನಪ್ಪ ಅಂದಾಗ ಬೆಳೀತಾ ಅಂದಾಗ ಬೆಳವಣಿಗೆ ಹೊಂದ್ತಾಯಿದೀವಿ ಅಂತ ಅರ್ಥ ಸೊ ಪ್ಲೀಸ್ ನೆನ್ಪಿಟ್ಟು ಕೂಡ ಆಲ್ರೆಡಿ ಕೇಳಿದ್ದಾರೆ ಇದನ್ನ ಅತಿ ಎತ್ತರದ ಅತಿ ಎತ್ತರದ ಶಿಖರ್ ಅಥವಾ ಅತಿ ಎತ್ತರದ ತುದಿಯಾವು ಅಂದ್ರೆ ಮೌಂಟ್ ಎವರೆಸ್ಟ್ ಅಂತ ಪ್ರಪಂಚದಲ್ಲಿ ಕೆ ಟು ಏನಪ್ಪ ಅಂದ್ರೆ ಪ್ರಪಂಚದ ಎರಡನೆಯ ಆದರೆ ಭಾರತದ ಭಾರತದ ಒಂದನೇ ಶಿಖರ್ ಯಾವ್ದು ಬಂದಾಗ ಕೆ ಟು ಗಾಡ್ವಿನ್ ಆಸ್ಟಿನ್ ಅಂತೆ ಗಾಡ್ವಿನ್ ಆಸ್ಟನ್ ಅಂತ ಎಲ್ಲಿ ಪ್ರೆಸೆಂಟ್ ಐತಿ ಇದು ಎಲ್ಲಿ ಅಂದಾಗ ಖಾರಾಕೋರಂ ಶ್ರೇಣಿ ಸೊ ಪ್ಲೀಸ್ ಎಲ್ಲ ಪಾಯಿಂಟ್ ಬರ್ಕೊಡ್ರಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಇತ್ತೀಚೆಗೆ ಮೆಜರ್ಮೆಂಟ್ ಮಾಡಿದ್ರೆ ಮೌಂಟ್ ಎವರೆಸ್ಟ್ ಒಂದನೇ ಸ್ಥಾನದಾಗ ಐತೆ ಅಂದಾಗ ಎಂಟು ಸಾವಿರದ ಎಂಟುನೂರ ನಲವತ್ತೆಂಟು ಪಾಯಿಂಟ್ ಎಂಬತ್ತಾರು ಮೀಟ್ರ್ ಇನ್ನೂ ಹಳೆ ಪುಸ್ತಕದಲ್ಲಿ ನಾವು ಬರೀ ಇಷ್ಟಷ್ಟೇ ನೋಡ್ತೀವಿ ಇತ್ತೀಚಿಗೆ ಅಂದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಮತ್ತೊಮ್ಮೆ ಮೆಜರ್ಮೆಂಟ್ ಮಾಡಿದ್ದಾರೆ ಮತ್ತೊಮ್ಮೆ ಮೆಜರ್ಮೆಂಟ್ ಮಾಡಿದಾಗ ಪಾಯಿಂಟ್ ಏಟ್ ಸಿಕ್ಸ್ ಮೀಟ್ರ್ ಏರ್ತಾ ಇದೆ ಅಂತ ಹೇಳ್ತಾರೆ ಸೊ ಪ್ಲೀಸ್ ಈ ಪಾಯಿಂಟ್ ಆ್ಯಡ್ ಮಾಡಿಕೊಡ್ರಿ ಒಂದು ಕಮೆಂಟ್ ಬಾಕ್ಸಲ್ಲಿ ನನಗೇನು ಅಂದಾಗ ಮೌಂಟ್ ಎವರೆಸ್ಟ್ ಅನ್ಪಾರ ಗ್ಲೋಬಲ್ ಏನಪ್ಪ ಗ್ಲೋಬಲ್ ಇದಕ್ಕೆ ಮೌಂಟ್ ಎವರೆಸ್ಟ್ ಅಂತೀವಿ ಅದೇ ಥರ ಈ ಮೌಂಟ್ ಎವರೆಸ್ಟಿಗೆ ಅಂದ್ರೆ ನೇಪಾಳದಲ್ಲಿ ಏನಂದು ಕರೀತಾರೆ ನೆಕ್ಸ್ಟು ಚೀನಾದಲ್ಲಿ ಏನಂದು ಕರೀತಾರೆ ಸೊ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಮಾಡಿಕೊಡ್ರಿ ಮೌಂಟ್ ಎವರೆಸ್ಟನ್ನ ಪ್ರಪಂಚದ ಅತಿ ಎತ್ತರದ ತುದಿನ ಏನಂತೀವಿ ನಾವು ಮೌಂಟ್ ಎವರೆಸ್ಟ್ ಅಂತೀವಿ ಆದರೆ ನೇಪಾಳದಲ್ಲಿ ಇದರ ಹೆಸರು ಬೇರೆ ಅಂತಾರೆ ನೆಕ್ಸ್ಟ್ ಚೀನಾ ಮೀನ್ಸ್ ತಿಬ್ಬತ್ತಲ್ಲಿ ಇದರ ಹೆಸರು ಬೇರೆ ಅಂತಾರೆ ಸೊ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಮೌಂಟ್ ಎವರೆಸ್ಟ್ ಅಂದರೆ ನೇಪಾಳಲ್ಲಿ ಕರಿತಾರೆ ಕರೀತಾರೆ ಮತ್ತು ಚೀನಾದಲ್ಲಿ ಏನಂದು ಕರೀತಾರೆ ನೆಕ್ಸ್ಟ್ ನೋಡ್ಕೊಡಲಿ ಕಾರಾಕೊರಮ ಅಂದ ಪಿ ವಕ್ ರೀ ಆ ಪ್ಲೇಸ್ ಬಳಿ ಬರ್ತೈತಿ ಅಂದಾಗ ಒಂದು ಎಕ್ಸ್ಟ್ರಾ ಪ್ರಶ್ನೆ ಏನು ಮಾಡಿಕೊಡ್ರಿ ಭಾರತ ಮತ್ತು ಪಾಕಿಸ್ತಾನ ಗಡಿ ಭಾಗದ ಅಂದಾಗ ಬಾರ್ಡ್ರಿಗೆ ಏನಂತಾರೆ ಅಂದ್ರೆ ರಾಡ್ ಕ್ಲಿಪ್ ಅಂತೀವಿ ನಾವು ಇದನ್ನು ಕೂಡ ಎಷ್ಟೋ ಪ್ರಶಸ್ತಿ ಪ್ರಶಸ್ತಿಯಲ್ಲಿ ಕೇಳ ಸಾರಿ ಎಕ್ಸಾಂಸಲ್ಲಿ ಅಂದಾಗ ಭಾರತ ಮತ್ತು ಪಾಕಿಸ್ತಾನ ಗಡಿ ಭಾಗದ ಹೆಸರಿನ ರಾಡ್ ಕ್ಲಿಪ್ ಅಂತೀವಿ ಅದೇ ಭಾರತ ಮತ್ತು ಚೀನಾ ಮೀನ್ಸ್ ಏನಂತೀವಿ ಮ್ಯಾಕ್ ಮೋಹನ್ ಲೈನ್ ಅಂತೀವಿ ಮ್ಯಾಕ್ ಮೋಹನ್ ಲೈನ್ ಅಂತೀವಿ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಇವೆರಡು ಪಾಯಿಂಟ್ ಒಂದೇನಪ್ಪ ಭಾರತ ಮತ್ತು ಪಾಕಿಸ್ತಾನ ಗಡಿ ರೇಖೆಗೆ ಏನಂತೀವಿ ರ್ಯಾಡ್ ಕ್ಲಿಪ್ ಅಂತೀವಿ ಅದೇ ಭಾರತ ಮತ್ತು ಚೀನಾ ಗಡಿ ರೇಖೆಗೆ ಅಂತೀವಿ ಮ್ಯಾಕ್ ಮೋಹನ್ ಲೈನ್ ಅಂತೀವಿ ಮ್ಯಾಕ್ ಮೋಹನ್ ಗಿರಿ ಅಂತೀವಿ ಸೊ ಪ್ಲೀಸ್ ನೋಡ್ಕೊಡ್ರಿ ಇಲ್ಲಿಗೆ ಎಂಡ್ ಮಾಡೋಕೆ ಹೋಗ್ಬೇಡಿ ಮೀನ್ಸ್ ಜಸ್ಟ್ ಈ ಹೆಡ್ಡಿಂಗ್ ಅಷ್ಟೇ ಹೋಗ್ಬೇಡ್ರಿ ಕೆ ಟೂದ್ಗೆ ಇಂಪಾರ್ಟೆನ್ಸು ಕೆ ಟು ರಿಲೇಟೆಡ್ ಏನಾದರೂ ಕ್ವಶನ್ಸ್ ಬರ್ಬೋದು ಅಂದಾಗ ಈ ಥರ ನೋಡ್ಕೊಡ್ರಿ ಐ ಹೋಪ್ ಅರ್ಥ ಆಗಿದೆ ಅನ್ಕೊತೀನ ಸೊ ಪ್ಲೀಸ್ ಇದೇ ಥರ ಕರೆಂಟ್ ಅಫೇರ್ಸ್ ಓದಿಕೊಡ್ರಿ ಸಬ್ಜೆಕ್ಟ್ನ ಆದಷ್ಟು ಪ್ರಚಲಿತ ಘಟನೆ ನೋಡಿದಾಗ ಅದ್ರ ಹಿಂದೆ ಏನಾದರೂ ರಿವಿಷನ್ ಮಾಡ್ಕೋಬೇಕಂದ್ರೆ ನೀವು ಬರೀ ಹೆಸರು ಓದಿರ್ತೀರಿ ಮತ್ತು ಜೋಗ್ರಫಿ ಬುಕ್ ತೆಗೆದಾಗ ಇವನ್ನೆಲ್ಲ ಓದ್ಕೊಂಡು ಕುಂತಿರ್ತೀರಿ ಮತ್ತು ಕರೆಂಟ್ ಅಫೇರ್ಸ್ ಬರಬೇಕು ಓದಬೇಕಾದ್ರೆ ಇದನ್ನು ನೋಡ್ತೀರಿ ಮತ್ತು ಇದನ್ನು ಅಂದಾಗ ನೆಕ್ಸ್ಟ್ ಈ ಶ್ರೇಣಿಗಳು ಅಂದಾಗ ಅದರ ಬದಲಿಗೆ ಒಂದು ಕರೆಂಟ್ ಅಫೇರ್ಸಲ್ಲಿ ಬಂದಿದೆ ಅಂದಾಗ ಅದರ ಸುತ್ತಮುತ್ತಲು ಏನಾದರೂ ಪಾಸಿಬಲ್ ಪ್ಲಸ್ ಹಿಂದೆ ಏನಾದರೂ ಕೇಳಿದಾನ ಅಂತ ಯಾಕಂದ್ರೆ ಇವೆಲ್ಲ ಕ್ವೆಶನ್ ಕೇಳಿದ್ವು ಅದವ್ರೆಲ್ಲವೂ ರೈಟ್ ಐ ಹೋಪ್ ಇವತ್ತಿನ ಕರೆಂಟ್ ಅಫೇರ್ಸಲ್ಲಿ ಯಾವ ಥರ ಏನಪ್ಪ ಸ್ಟ್ಯಾಟಿಕ್ ಪಾರ್ಟ್ ಕವರ್ ಮಾಡಬೇಕಂತ ಅರ್ಥ ಆಗಿದೆ ಅನ್ಕೊತೀನಿ ಸೊ ಅದಕ್ಕೆ ಐತೆ ಅಲ್ಲ ಪ್ಲೀಸ್ ಅಷ್ಟು ಪ್ರಚಲಿತ ಘಟನೆಯಲ್ಲಿ ಕರೆಂಟ್ ಅಫೇರ್ಸ್ ಏನು ಮಾಡ್ರಿ ಕರೆಂಟ್ ಅಫೇರ್ಸಲ್ಲಿ ವಿಷಯ ನೋಡ್ಕೊಡಿರಿ ಮತ್ತೊಮ್ಮೆ ಏನಪ್ಪ ಅಂದಾಗ ಮತ್ತೊಮ್ಮೆ ಏನಂತ ಕೆಲವೊಂದಿಷ್ಟು ವಿಷಯಗಳು ಏನಪ್ಪ ಅಂದ್ರೆ ಕೀಪ್ ಆನ್ ಕಮ್ಮಿಂಗ್ ಅಂತಲ್ಲ ಪ್ರತಿ ಸಲ ಪ್ರತಿ ತಿಂಗಳಲ್ಲಿ ರಿಪೀಟ್ ಆಗ್ತಾನೆ ಇರ್ತವೆ ಅದಕ್ಕಂಥ ವಿಷಯಗಳನ್ನ ಸಪ್ರೇಟ್ ಸಪ್ರೇಟ್ ಪೇಜ್ ಮಾಡಿಕೊಡ್ರಿ ಎಷ್ಟೋ ಜನ ಏನಪ್ಪ ಅಂದ್ರೆ ಹೇಗೆ ಓದಬೇಕು ಎಷ್ಟು ತಿಂಗಳು ಓದಬೇಕು ಕರೆಂಟ್ ಅಫೇರ್ಸ್ ಅದು ಇಂಪಾರ್ಟೆಂಟ್ ಅಲ್ಲ ಯಾವ ವಿಷಯವನ್ನು ಎಷ್ಟು ದಿನಗಳ ಒಡರಿಗೆ ಕವರ್ ಮಾಡಬೇಕು ಅದು ಇಂಪಾರ್ಟೆಂಟ್ ಅದಕ್ಕೆ ಹೇಳ್ತಾರೆ ನ್ಯಾಷನಲ್ ಪಾರ್ಕು ನೆಕ್ಸ್ಟ್ ವನ್ಯಜೀವಿ ಅಭಿಯಾರಣ್ಯ ಜೀವುಗಳವನ್ನೆಲ್ಲ ಏನು ಮಾಡಿದ್ರೆ ಒಂದೊಂದು ಪೇಜ್ ಬಿಡ್ರಿ ಇಷ್ಟಕ್ಕಿಷ್ಟು ಬಾಟ್ ಹೊಡೆಯವಶ್ಯಕತ್ತಲ್ಲ ನ್ಯೂಸ್ ಪೇಪರ್ನ ಯಾವ ಬಂದಿರ್ತೋ ನೋಡಿ ನಿಮ್ಮ ಪರೀಕ್ಷೆತನ ಅಷ್ಟೇ ಈ ಹುಲಿ ಮೀಸಲು ಪ್ರದೇಶ ಐವತ್ತೆರಡರಲ್ಲಿ ನೆನಪಾದ್ರೆ ಇವತ್ತೊಂದು ಹೊಸ ನ್ಯೂಸ್ ಪೇಪರಲ್ಲಿ ಬಂದಿತ್ತು ಅಂದಾಗ ಅದನ್ನಷ್ಟು ನೋಡ್ಕೊಡ್ರಿ ಸೊ ಇಷ್ಟು ಬಿಟ್ಟು ಜಾಸ್ತಿ ನೋಡಾಕೊಬೇಡಿ ಅಂದಾಗ ಸೊ ಅದಕ್ಕೆ ಏತನಲ್ಲ ಇಲ್ಲಿ ನೋಡ್ಕೊಡ್ರಿ ಎಷ್ಟೋ ಜನ ಅಂತಂದ್ರೆ ಬರೀ ಕರೆಂಟ್ ಅಫೇರ್ಸ್ ಹೇಳಿರಿ ಸಬ್ಜೆಕ್ಟ್ ಹೇಳ್ಬೇಡ್ರಿ ಅಂತಾಗ ಸಬ್ಜೆಕ್ಟ್ ಗೊತ್ತಾದ್ರೆ ಅಂದಾಗ ನಿಮಗೆ ಕ ಕರೆಂಟ್ ಅಫೇರ್ಸ್ನ ತಿಂಗ್ಳಿಗೆ ಏನಪ್ಪ ಅಂದ್ರೆ ಬಾಯ್ಟ್ ಹೊಡೆಯೋದು ಬರಂಗಿಲ್ಲ ಅದೇ ಸಬ್ಜೆಕ್ಟ್ ಗೊತ್ತಾಗಿತ್ತು ಅಂತ ಹೇಳ್ಕೊಡ್ರಿ ಒನ್ ಟೈಮ್ ನೀವು ಕರೆಂಟ್ ಅಫೇರ್ಸ್ ನೋಡೋತ್ಲೆ ಗೊತ್ತಾಗುತ್ತೆ ಅಂದ್ರೆ ಓಕೆ ಇದು ಇಂಪಾರ್ಟೆಂಟ್ ಬರುತ್ತೋ ಇಲ್ಲೋ ಅಂತ ನೀವೇ ಪ್ರಿಡಿಕ್ಷನ್ ಮಾಡ್ತೀರಿ ಅದಕ್ಕೆ ನನ್ನ ವೀಡಿಯೋದಲ್ಲಿ ಏನು ಮಾಡ್ತಿದ್ದೆ ಅಂದ್ರೆ ನಾನು ಸಬ್ಜೆಕ್ಟ್ನ ಕರೆಂಟ್ ಅಫೇರ್ಸ್ ಟಚ್ ಅಂದಾಗ ನಿಮ್ಮ ಪ್ರಿಡಿಕ್ಷನ್ ಐ ಹೋಪ್ ನಿಮ್ಗೆ ಅರ್ಥ ಆಗಿರಬೇಕು ಇವಾಗ ನೋಡ್ಕೊಡಿ ಇಷ್ಟು ದಿನ ಆದರೆ ನಾವು ಒಂದು ಟೆನ್ ಡೇಸ್ ಹತ್ತಿ ವಿಡಿಯೋ ಮಾಡೋಕ್ಕೂ ಅಟ್ಲೀಸ್ಟ್ ನಿಮ್ಮಲ್ಲಿ ಏನು ಒಂದು ಪರ್ಸೆಂಟ್ ಆದರೂ ಕರೆಂಟ್ ಅಫೇರ್ಸ್ನ ನೋಡೋ ವಿಧಾನ ಬೇರೆ ಆಗಿ ಅದೇ ಬೇಕು ನಿಮ್ಮ ಎಕ್ಸಾಮಿನೇಷನ್ಗೆ ಓಕೆ ಐ ಹೋಪ್ ಎಲ್ಲರಿಗೆ ಲೈಕ್ ಆಗಿದೆ ಅನ್ಕೊತೀನಿ ನಿಮ್ಗೆ ಏನಾದ್ರು ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಡೂ ಲೈಕ್ ಏನಪ್ಪ ಲೈಕ್ ಮಾಡಿ ಶೇರ್ ಮಾಡಿರಿ ಮತ್ತು ಯಾರಾದರೂ ನಿಮ್ಮ ಫ್ರೆಂಡ್ಸು ಶೆಲ್ಫ್ ಸ್ಟಡಿ ಮಾಡ್ತಿದ್ರ ಅವರಿಗೆ ಸ್ವಲ್ಪ ಏನಪ್ಪ ಐಡಿಯಾ ಕೊಡಿರಿ ಈ ಥರ ವೀಡಿಯೋಸ್ ಕಳಿಸ್ಕೊಂಡು ಓಕೆ ಥ್ಯಾಂಕ್ ಯು ಗೈಸ್ ಹ್ಯಾವ್ ಎನ್ ಐಸ್ ಡೇ